प्रपन्न पारिजाताय तोत्र वेत्रैक पाणये ज्ञानमुद्राय गीतामुक्त बुद्धे ಅರ್ಜುನ ಸಂವಾದ ಅಂತ ಹೇಳಿದರೆ ನಾರಾಯಣ ಮತ್ತು ನರ ಇಬ್ಬರ ಸಂವಾದ, ನರನಾರಾಯಣ ಸಂವಾದ. ಅದು ನರನಾರಾಯಣ ಸಂವಾದವಾದದ್ದರಿಂದಲೇ ಭಗವದ್ಗೀತೆ ಅದು ಭಗವದ್ಗೀತೆಯಾದದ್ದು. ಅಂದರೆ ಇಬ್ಬರು ನರರ ಒಳಗಿನ ಸಂವಾದವಾಗುತ್ತಿದ್ದರೆ ಅದು ಭಗವದ್ಗೀತೆಯಾಗ್ತಿತ್ತು. ಒಂದು ಬದಿಯಲ್ಲಿ ನಾರಾಯಣ, ಒಂದು ಬದಿಯಲ್ಲಿ ನರ, ಇಬ್ಬರಿದ್ದಾಗಲೇ ನಿಜವಾದ ಸಂವಾದ ಆಗುವುದು. ಅದು ಮತ್ತೊಂದು ಆಶ್ಚರ್ಯ. ಯಾಕೆ ಆಶ್ಚರ್ಯ ಅಂದರೆ ಇಬ್ಬರು ನರರ ಒಟ್ಟಿಗೆ ಸಂವಾದ ಆಗ್ತದೆ, ಸಂಭಾಷಣೆ ಆಗ್ತದೆ, ಲೋಕಾಭಿರಾಮದ ಸಂಭಾಷಣೆ ಆಗ್ತದೆ. ನಿಜವಾಗಿ ಆಗಬೇಕಾದ ರೀತಿಯ ಸಂಭಾಷಣೆ ಆಗುವುದಿಲ್ಲ. ಇಬ್ಬರು ಮಾತಾಡುವುದು ಗೊತ್ತಿದ್ದ ವಿಷಯ ಮಾತಾಡ್ತಾರೆ, ಅವರಿಗೆ ಯಾವುದು ಗೊತ್ತಿದೆ ಅದರ ವಿಷಯ ಮಾತಾಡ್ತಾರೆ, ತಮಗೆ ಗೊತ್ತಿದೆ ಅಂತ ಭಾವಿಸಿಕೊಂಡ ವಿಷಯವನ್ನು ಮಾತಾಡ್ತಾರೆ. ಅವರವರಿಗೆ ಗೊತ್ತಿದೆಯೋ ಇಲ್ಲವೋ ಎನ್ನುವುದು ಬೇರೆ ಒಂದು ಸಂಗತಿ, ತಮಗೆ ಗೊತ್ತಿದೆ ಅಂತ ವಿಷಯ ಪ್ರಚಲಿತವಾಗಿರತಕ್ಕ ಸಂಗತಿಗಳನ್ನು ಮಾತಾಡ್ತಾರೆ, ಹೊತ್ತು ಹೋಗ್ತದೆ ಲೋಕಾಭಿರಾಮ ಅಂತ ನಾವು ಹೇಳ್ತೇವೆ. ಅದು ಸಂವಾದ ಅಲ್ಲ. ನಿಜವಾದ ಸಂವಾದ ಆಗಬೇಕಾಗಿದ್ದರೆ ಒಬ್ಬನು ಬಹಳ ಆಳವಾಗಿರತಕ್ಕ ಜೀವನದ ಸ್ತರದಲ್ಲಿರಬೇಕು, ಸತ್ಯ ಗೊತ್ತಿರಬೇಕು. ಸತ್ಯ ಗೊತ್ತಿದ್ದವರು ಸತ್ಯವನ್ನು ಸುಲಭದಲ್ಲಿ ಹೇಳಿಕೊಂಡು ಬರುವುದಿಲ್ಲ. ಯಾಕೆಂದರೆ ಅದು ಅರ್ಥ ಆಗುವಲ್ಲಿ ಮಾತ್ರ ಅವರು ಹೇಳ್ತಾರೆ. ಇದು ಅರ್ಥ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಇದ್ದಲ್ಲಿ ಮಾತ್ರ ಹೇಳ್ತಾರಲ್ಲದೆ ಸುಮ್ಮನೆ ಕೇಳೋಣ ಎನ್ನುವ ಒಂದು ಭಾವನೆ ಇದ್ದಾಗ ಹೊತ್ತು ಹೋಗ್ತಾ ಇಲ್ಲ. ಸುಮ್ಮನೆ ಒಂದು ಕೇಳೋಣ, ನೀವು ಗೊತ್ತಿದ್ದವರು ಹೇಳ್ತೀರಿ ಅಂತ ಹಾಗಾಗುವುದಿಲ್ಲ. ಅದು ಆ ರೀತಿಯ ಸಂವಾದ ಅಲ್ಲ. ಮಹಾಭಾರತದಲ್ಲಿ ಇದನ್ನು ಸೂಚಿಸುವುದಕ್ಕೋಸ್ಕರ ಒಂದು ಕಥೆ ಇದೆ. ನಿಜವಾದ ಸಂವಾದ ಹೇಗಿರ್ತದೆ, ನಿಜವಾದ ಸಂವಾದ ಅಲ್ಲದೇ ಇದ್ದರೆ ಹೇಗಿರ್ತದೆ ಅಂತ ಸೂಚಿಸುವುದಕ್ಕೆ ಒಂದು ಕಥೆ ಇದೆ. ಅದು ಕೂಡ ಕೃಷ್ಣಾರ್ಜುನರದ್ದೇ ಕಥೆ. ಮಹಾಭಾರತ ಯುದ್ಧ ಎಲ್ಲ ಆದಮೇಲೆ, ಪಾಂಡವರು ಗೆದ್ದ ಮೇಲೆ, ಧರ್ಮರಾಜ ಚಕ್ರವರ್ತಿ ಆದ ಮೇಲೆ, ಹಸ್ತಿನಾವತಿಯಲ್ಲಿ ಕೃಷ್ಣ ಇದ್ದ ಸ್ವಲ್ಪ ಕಾಲ. ಇದ್ದಾಗ ಒಂದು ದಿನ ಅರ್ಜುನ ಅವನ ಹತ್ರ ಕೇಳ್ತಾನೆ. ಏನು ಕೇಳ್ತಾನೆ ಅಂದರೆ, ನೀನು ಭಾಳ ಹಿಂದೆ ಅಂದರೆ ಬಹಳ ಹಿಂದೆ ಏನೋ ಅಲ್ಲ, ಅಂತೂ ಹಿಂದೆ ಕುರುಕ್ಷೇತ್ರದ ರಣರಂಗದ ಮಧ್ಯದಲ್ಲಿ ನೀನು ನನಗೆ ಹೇಳಿದ ಆ ಅಮೋಘವಾಗಿರತಕ್ಕ ಮಾತುಗಳು ಉಂಟಲ್ಲ, ನನಗೆ ಮರೆತು ಹೋಗಿದೆ. ಅದು ನನಗೆ ಮರೆತು ಹೋಗಿದೆ, ಮರಿಬಾರದಿತ್ತು ಅಂತ ನನಗೆ ಗೊತ್ತಿದೆ. ನನಗೂ ಕೂಡ ಯಾವುದೇ ಅಡ್ಡಿ ಇಲ್ಲ, ಯಾವುದೇ ಆತಂಕವಿಲ್ಲ, ಹೇಳುವುದಕ್ಕೂ ನಿನಗೆ ಯಾವ ಒತ್ತಡವೂ ಇಲ್ಲ. ತುಂಬ ವಿರಾಮದ ವಿಶ್ರಾಂತಿಯ ದಿನಗಳಲ್ಲಿ, ತಂಪು ಹೊತ್ತು ಅಂತ ದಿನಗಳಲ್ಲಿ ಇದ್ದೇವೆ. ಈಗ ನೀನು ಹೇಳು ಭಗವದ್ಗೀತೆಯನ್ನು. ಈ ಮಾತನ್ನು ಕೇಳುವಾಗ ಕೃಷ್ಣನಿಗೆ ಎಲ್ಲಿಲ್ಲದ ಕೋಪ ಬರ್ತದೆ, ಸಿಟ್ಟು ಬರ್ತದೆ, ಬರಲೇ ಬೇಕಲ್ಲ. ಇದು ರಹಸ್ಯ, ಯಾಕೆ ಬರಬೇಕು? ಅವನಿಗೆ ಹೇಗೂ ಸರ್ವಜ್ಞ, ಅವನಿಗೆ ಮೂಡಿಲ್ಲ ಮತ್ತೊಂದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಾತ್ ಭಗವಂತ, ಕಾಲರೂಪಿ, ಕಾಲಸ್ವರೂಪಿಯಾದವನಿಗೆ ಈ ಹೊತ್ತಿನಲ್ಲಿ ಈ ಕ್ಷಣದಲ್ಲಿ ಮೂಡಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವನಿಗೆ ಯಾವಾಗಲೂ ಮೂಡಿದೆ ಹೇಳಬೇಕು ಅವನು, ಅಂದರೆ ಹೇಳೋದಕ್ಕೆ ಸಾಧ್ಯ ಅಂತ. ಹಾಗಿದ್ದರೂ ಕೂಡ, ಇದೆಲ್ಲ ಹೌದಾಗಿದ್ದರೂ ಕೂಡ ಕೃಷ್ಣನಿಗೆ ವಿಪರೀತವಾದ ಕೋಪ ಬರುತ್ತೆ. ಅವನು ಹೇಳ್ತಾನೆ, ನೀನು ದುರ್ಮೇಧ ಅಂತ, ಬುದ್ಧಿಗೇಡಿ ಅಂತ, ಮೂಢ ಅಂತ ಅರ್ಜುನನಿಗೆ ಹೇಳು. ದುರ್ಮೇಧ ಯಾಕೆ ಅಂದರೆ ನಾಚಿಕೆಯೇ ಇಲ್ಲ ನಿನಗೆ. ಮೊದಲನೇದಾಗಿ ನೀನು ಮರಿ ಬರೆದಾಗಿತ್ತು,
ಹೋಗ್ಲಿ ನೀನು ನರ ಮನುಷ್ಯ ಮರೆಯುವುದು ಸ್ವಾಭಾವಿಕ ಅಂತ ಇಟ್ಕೊಳ್ಳುವ, ಪ್ರಾಕೃತಿಕ ವಿದ್ಯಮಾನ ಅದು ಅಂತ ಇಟ್ಕೊಳ್ಳುವ, ಆಯ್ತು ಹೋಗ್ಲಿ. ಆಮೇಲೆ ಈಗ ಯಾವ ಸಮಸ್ಯೆಯೂ ಇಲ್ಲ, ಈಗ ನೀನು ಭಗವದ್ಗೀತೆಯನ್ನು ಹೇಳುವಂತ ನೀನು ನನ್ನನ್ನೇ ಕೇಳ್ತಾ ಇದ್ದೀಯಲ್ಲ, ನಿನಗೆ ಏನು ಹೇಳಬೇಕು? ಯಾಕೆ? ಯಾಕೆಂದರೆ ಈಗ ನನಗೆ ಮೂಡೇ ಇಲ್ಲ ಅಂತ ಹೇಳ್ತಾರೆ. ಹೇಳಿ ಯಾಕೆ ಇಲ್ಲ? ನಿನಗೆ ದುಃಖ ಇಲ್ಲ, ಆದದ್ದರಿಂದ. ಕುರುಕ್ಷೇತ್ರದಲ್ಲಿ ನೀನು, ನಾನು ನಿನಗೆ ಯಾಕೆ ಹೇಳಬೇಕಾಗಿ ಬಂತು ಅಂದರೆ, ನೀನು ಅಂಥ ಒಂದು ದುಃಖದಲ್ಲಿ ವಿಷಾದದಲ್ಲಿ ಮುಳುಗಿದ್ದಿ, ನಾನು ಸಾಯ್ತೇನೆ ಅಂತ ಹೇಳ್ತಾ ಇದ್ದೆ, ಪರಸ್ಪರ ವಿರುದ್ಧವಾದ ಮಾತನ್ನು ಹೇಳ್ತಾ ಇದ್ದೆ ನೀನಾಗೆ ಹಾಗೆ ಹೇಳ್ತಾ ಇದ್ದೆ. ನಿನ್ನ ಬುದ್ಧಿ ಸ್ಥಿರವಾಗಿರಲಿಲ್ಲ, ಅದು ಬಹಳ ಒಳ್ಳೆಯ ಲಕ್ಷಣ. ಬುದ್ಧಿ ಸ್ಥಿರವಾಗಿ ಆಗದಿರುವುದು ಒಳ್ಳೆ ಒಳ್ಳೆಯ ಲಕ್ಷಣ ಅಂತಲ್ಲ, ನಿನಗ ಎಷ್ಟು ನೀನು ಕಂಗೆಟ್ಟಿದ್ದಿ ಎನ್ನುವುದರ ಮೇಲೆ ನಿಂದ. ಒಂದು ಒಂದು ಸಲ ನೀನು ಹೇಳಿದಿ ನಯೋತ್ಸೆ, ನಾನು ಯುದ್ಧ ಮಾಡುವುದೇ ಇಲ್ಲ ಇತಿ ಉಕ್ತವ ತೂಷ್ಣಿಂ ಬಭೂವ, ಹೀಗೆ ಹೇಳಿ ಅವನು ಸುಮ್ಮನೆ ಆದ ಅಂತ ಒಂದು ಕಡೆ. ಮತ್ತೊಂದು ಕಡೆ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನಿನಗೆ ನೀನು ನನ್ನನ್ನು ಶಾಸನ ಮಾಡು, ಅಂದರೆ ನಾನು ಏನು ಮಾಡಬೇಕು ಎನ್ನುವ ಕರ್ತವ್ಯದಲ್ಲಿ ಏನಾದರೂ ನೀನು ನನ್ನನ್ನು ಮಾಡು, ನನ್ನನ್ನು ಉದ್ಧರಿಸು ಅಂತ ನೀನು ನನಗೆ ಶರಣಾಗಿದ್ದೆ. ಒಂದು ಸಲ ಹೀಗೆ ಹೇಳ್ತಿ, ಒಂದು ಸಲ ಹಾಗೆ ಹೇಳ್ತಿ, ಇದೆಲ್ಲ ಇದೆಲ್ಲ ನಿನ್ನ ಮಾತುಗಳನ್ನು ಕೇಳಿ ನಿನ್ನ ಅವಸ್ಥೆ ಅಂತರಂಗದಲ್ಲಿ ಏನಾಗಿದೆ ಎನ್ನುವುದನ್ನು ಪರಿಭಾವಿಸಿ ನಿನಗೆ ನಿಜವಾದ ದುಃಖ ಕವಿದಿದೆ, ಕಂಗೆಟ್ಟಿದ್ದಿ, ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಒಂದು ವಿಷಾದ ನಿನಗೆ ಆವರಿಸಿದಾಗ ನನ್ನಲ್ಲಿ ನಾನೇ ಪೂರ್ವಭಾವಿಯಾಗಿ ಯೋಚಿಸಿರದೇ ಇದ್ದ ಸ್ಫೂರ್ತಿ ಒಂದು ನನಗೆ ಎಷ್ಟೋ ಶಕ್ತಿ ಕಾಣ್ತದೆ. ದೇವರಿಗೆ ಮನುಷ್ಯರ ಸಹವಾಸ ಮಾಡದೆ ದೇವರಿಗೂ ಕೂಡ ಸಹಾನುಭವ ಆಗುವುದಿಲ್ಲ. ಯಾಕೆಂದ್ರೆ ಇವರಿಗೆ ಏನಾಯ್ತು, ಇವರಿಗೆ ಯಾವಾಗ ಏನಾಗ್ತದೆ ಅಂತ ಗೊತ್ತಿಲ್ಲ. ಈ ವಿಷಯದಲ್ಲಿ ಯಾವಾಗ ಯಾವಾಗ ಇವರಿಗೆ ಮೂಡ್ ಬರ್ತದೆ, ಯಾವಾಗ ಹೋಗ್ತದೆ, ಯಾವಾಗ ಏನು ಮಾತಾಡಿರುವಂತ ಒಂದೂ ಗೊತ್ತಿಲ್ಲ. ಚಂಚಲ ಸ್ವಭಾವ. ಹಾಗೆ ಇದ್ರೂ ನಮ್ಮ ಒಳಗಡೆ ದೇವರು ಕಿಟ್ಟುವುದರಿಂದ ಅವನು ನಾವು ಹೇಗೆ ಇದ್ದೇವೆಯೋ ಹಾಗೆಯೇ ಅವನು ನಮ್ಮ ಒಟ್ಟಿಗೆ ಕಿಟ್ಟುವುದರಿಂದ ಹಾಗೆ ಹಾಗಿದ್ರೆ ಮಾತ್ರ ಇರ್ಲಿಕ್ಕೆ ಆಗ್ತದೆ. ಅದಿಲ್ಲದಿದ್ದರೆ ತನ್ನದೇ ಒಂದು ಪ್ರತ್ಯೇಕ ಒಂದು ಒಂದು ಏನು ವ್ಯಕ್ತಿತ್ವ ಇದೆ ಎನ್ನುವ ಭಾವನೆ ಇದ್ರೆ ಮನುಷ್ಯರ ಒಟ್ಟಿಗೆ ಇರುವುದು ದೇವರಿಗಾದರೂ ಕಷ್ಟವೇ. ಪ್ರಾಣಿಗಳ ಒಟ್ಟಿಗೆ ಸಾಧ್ಯ ಇದೆ, ಮನುಷ್ಯರ ಒಟ್ಟಿಗೆ ಸಾಧ್ಯ ಇದೆ. ವಿಚಿತ್ರ. ಹೀಗೆಲ್ಲ ಇದ್ದದ್ರಿಂದ ಕೃಷ್ಣ ಹೇಳ್ತಾನೆ, ನಿನಗೆ ದುಃಖ ಇಲ್ಲ, ವಿಷಾದವಿಲ್ಲ, ನನಗೆ ಹೇಗೆ ಗೀತೆಯನ್ನು ಹೇಳತಕ್ಕ ವಿಷಾದವನ್ನು ಕಳೆಯುವ ಸ್ಫೂರ್ತಿ ನನಗೆ ಉಂಟಾಗಬೇಕಾದ್ರೆ ನಿನಗೆ ವಿಷಾದ ಬರಬೇಕು, ಇಲ್ಲದ್ರೆ ಆ ಸ್ಫೂರ್ತಿಯೇ ಇಲ್ಲ. ಕೃತಕವಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಕೃತಕವಾಗಿ ಈಗ ಈಗ ಏನಿಲ್ಲಲ್ಲ, ಈಗ ಪ್ರಾಬ್ಲಮ್ ಇಲ್ಲಲ್ಲ, ಈಗ ಏನು ಸಮಸ್ಯೆ ಇಲ್ಲಲ್ಲ, ಆದ್ರಿಂದ ಸಮಸ್ಯೆ ಇಲ್ಲದಿರುವುದೇ ಸಮಸ್ಯೆ ಅಂತ. ಏನು ಸಮಸ್ಯೆ ಇಲ್ಲಲ್ಲ, ಸರಿ ಬಿಡುವ, ಏನು ಸಮಸ್ಯೆ ಇಲ್ಲ. ನಿನ್ನ ಭಾವವನ್ನು ನಾನು ನಿನಗೆ ನಾನು ಸ್ಪಂದಿಸಬೇಕಾಗಿದ್ದರೆ ನಿನ್ನಲ್ಲಿ ಕೃತಕವಾಗಿ ಆವಾಹಿಸಿಕೊಂಡದ್ದಲ್ಲ, ನಿಜವಾಗಿ ಉಂಟಾದ ಒಂದು ಅವಸ್ಥೆ ಇರಬೇಕು, ಇದ್ದರೆ ಮಾತ್ರ ಆಗಲು ನೀನು ನನಗೆ ಶರಣಾದರೆ ಆಗ ಒಂದು ಸ್ಪಂದನ, ವಿಶೇಷವಾಗಿರತಕ್ಕ ಒಂದು ಸ್ಪಂದನ ಅಂತ. ಅದಾಗಿದೆ, ಈಗ ನೀನು ಮಾತಾಡು ಅಂತ ಹೇಳಿದೆ, ಏನು ಸಮಸ್ಯೆ ಇಲ್ಲ ಅಂದ್ರೆ ನಿನಗೆ ಅರ್ಥವೇ ಆಗುದಿಲ್ಲ. ನಾನು ಹೇಳಿದ ಮಾತೇ ನಿನಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೊತ್ತು ಹೋಗ್ಲಿಕ್ಕೆ ಲೋಕಾಭಿರಾಮದ ಮಾತು, ಅದಿಬ್ಬರು ಮನುಷ್ಯರು ಮಾತಾಡ್ಬೋದು, ದೇವರು ಮತ್ತು ಮನುಷ್ಯ ಇದ್ದಾನಲ್ಲ, ನರ ಮತ್ತು ನಾರಾಯಣ, ಲೋಕಾಭಿರಾಮದ ಮಾತಾಡುವುದು ಅಸಾಧ್ಯ, ಹೊತ್ತು ಹೋಗ್ಲಿಕ್ಕೆ ಮಾತಾಡುವುದು ಅಸಾಧ್ಯ. ನಿಜವಾದ ಸಂವಾದ ಅದು. ನಿಜವಾದ ಸಂವಾದದಲ್ಲಿ ಒಂದು ಕಡೆ ಸತ್ಯದ ಬೆಳಕು ಬೀರ್ತದೆ ಅಥವಾ ಬೀರಲು ಪಡ್ತದೆ, ಸತ್ಯ ಪ್ರಕಟ ಆಗ್ತದೆ ಭಗವಂತನ ಮಾತಿನಲ್ಲಿ ಅಥವಾ ಸತ್ಯವನ್ನು ತಿಳಿದವರ ಮಾತಿನಲ್ಲಿ, ಸತ್ಯವನ್ನು ತಿಳಿದವರು ದೇವರೇ ಅವರ ಮಾತಿನಲ್ಲಿ. ಮತ್ತೊಂದು ಕಡೆ ನಾನು ಯಾವಾಗ ಸತ್ಯವನ್ನು ತಿಳಿದೇನೋ ನನ್ನನ್ನು ಈ ಅಸತ್ಯದ ಆವರಣದಿಂದ ಒಂದು ಸಲ ನನ್ನನ್ನು ಮೇಲೆ ಎತ್ತು ಎನ್ನುವಂತಹ ನಿಜವಾದ ಪ್ರಾರ್ಥನೆ, ಈ ಪ್ರಾರ್ಥನೆ ಮಾಡುವುದು ನರರಿಗೆ ಸಾಧ್ಯ, ಈ ಪ್ರಾರ್ಥನೆಯ ಭಾವ ಸಾಧ್ಯ. ಪ್ರಾರ್ಥನೆ ಅಂತ ಹೇಳಿದ್ರೆ ಅದು ಕೂಡ ಇದು ಅಂತಲ್ಲ, ನನಗೆ ಗೊತ್ತಾಗಿದೆ ಏನು ಇದೆಲ್ಲ, ಹುಸಿ ಏನು ಇದೆಲ್ಲ, ಒಂದು ನಾಟಕ, ಇದೆಲ್ಲ ಒಂದು ಪ್ರಹಸನ, ಇದರಲ್ಲಿ ಸತ್ವ ಸತ್ಯ ಬೇರೆಯೇ ಇದೆ ಅಂತ ನನಗೆ ಇಷ್ಟು ಕಾಲ ಜೀವನ ಮಾಡಿ ಗೊತ್ತಾದದ್ದು ಸತ್ಯ ಅಂತಂದ್ರೆ ಇದು, ಸತ್ಯ ಬೇರೆಯೇ ಉಂಟು ಅಂತ. ಆದ್ರಿಂದ ಆ ಬೇರೆಯೇ
ಆಗಿರುವ ಸತ್ಯದ ಪ್ರಕಟ ರೂಪ ನೀನು ಕೃಷ್ಣ. ನೀನು ನನ್ನ ಉದ್ಧರಿಸು ಅಂತ ಹೇಳಿದರೆ, ನೀನು ಸತ್ಯದ ಬೆಳಕನ್ನು ತೋರಿಸು ಅಂತ ಹೇಳಿ ಆಗ ಸಂವಾದ ಉಂಟಾಗ್ತದೆ. ಒಂದು ಕಡೆ ದುಃಖ, ಒಂದು ಕಡೆ ನಿಜವಾದ ದುಃಖ, ಒಂದು ಕಡೆ ನಿಜವಾದ ಅರಿವಿನ ಬೆಳಕು ಸೇರುವುದು ಅಲ್ಲಿ. ಅದು ಬಿಟ್ಟರೆ ಆದದ್ದರಿಂದ ಹೇಳಿದರು ನರನಾರಾಯಣರ ಸಂವಾದ, ಕೃಷ್ಣಾರ್ಜುನ ಸಂವಾದ ಅಂತ ಹೇಳೋದು ಬಹಳ ಆ ಉದ್ದೇಶಕ್ಕೆ. ಗೀತೆ ಬೇರೆ ಏನೂ ಅಲ್ಲ, ಅದು ಕೃಷ್ಣಾರ್ಜುನ ಸಂವಾದ. ಉಪನಿಷತ್ತು ಕೂಡ ಹಾಗೆ, ಹತ್ತಿರ ಕೂತು ಇಬ್ಬರು ಮಾತಾಡೋದು, ಅದು ನಾಲ್ಕು ಜನ ಕೂತ್ಕೊಂಡಲ್ಲಿ. ಪಬ್ಲಿಕ್ ಅಫೇರ್ ಅಲ್ಲ ಅದು. ಯಾಕೆ ಅಲ್ಲ ಅಂದರೆ ಹೇಳಿದವರಿಗೆ ಅರ್ಥ ಆಗೋದಿಲ್ಲ, ಕೇಳಿದವರಿಗೆ ಆ ಒತ್ತಡಕ್ಕಿಲ್ಲದೆ ಇದ್ದರೆ ಸತ್ಯ ಏನು ಎನ್ನುವ ಒಂದು ಹುಡುಕಾಟದ ಭಾವ ಅವರ ಪ್ರಜ್ಞೆಗೆ ಬಂದಿರದಿದ್ದರೆ ಹೇಳಿದ್ದು ಅರ್ಥವಾಗುವುದಿಲ್ಲ. ಅರ್ಥ ಆಗುವುದು ಬೇರೆಯೇ ಆಗ್ತದೆ. ಎರಡು ಅರ್ಥ ಆಗದೇ ಇದ್ದರೆ ಆದರೂ ಅಡ್ಡಿಯಿಲ್ಲ, ಬೇರೆ ಅರ್ಥ ಆದರೆ, ತಪ್ಪು ಅರ್ಥಗಳಾದರೆ ಅಪಾಯ. ಅದರಿಂದ ಗೀತೆಯಲ್ಲಿ ಇದೆ, ಇದೆಲ್ಲ ನಮಗೆ ಅರ್ಥ ಆಗದೆ ಎಲ್ಲವನ್ನು ಎಲ್ಲರಿಗೂ ಎಲ್ಲ ಕಾಲದಲ್ಲಿ ಓಪನ್ ಆಗಿಡಬೇಕು ಅಂತ ಹೇಳಿದ್ರೆ ಓಪನ್ ಆಗಿ ಇಡಬಹುದು, ಓಪನ್ ಆಗಿಯೇ ಇದೆ, ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಓಪನ್ ಆಗಿಯೇ ಇದೆ. ಯಾರಿಗೆ ಗೊತ್ತಾಗ್ತದೆ, ಯಾರಿಗೆ ಗೊತ್ತೇ ಆಗುದಿಲ್ಲ. ಅದರಿಂದ ಗೀತೆಯಲ್ಲಿಯೇ ಇದೆ, ಕೃಷ್ಣ ಹೇಳಿದ್ದು ಏನಂದ್ರೆ, ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಚ ಶುಶ್ರೂಷವೇ ವಚ್ಯಂ ನಚಮಾಂ ಯೋಭ್ಯ ಸೂರ್ಯ. ಇದನ್ನು ಭಕ್ತನಲ್ಲದವನಿಗೆ ಯಾರಿಗೆ, ಇವನೇನು ಬಹಳ ದೊಡ್ಡ ಮನುಷ್ಯ ಏನೋ ಅಂತ ಅಂದು ಹೊಟ್ಟೆ ಕಿಚ್ಚಿದೆ ಅಭ್ಯಸೂಯತಿ. ಯಾರಿಗೆ ಅಸೂಯೆ ಇದೆ ದೇವರ ಮೇಲೂ ಕೂಡ, ಬಹಳ ಆಶ್ಚರ್ಯ. ನಮ್ಮ ಹಾಗೆ ಕಾಣ್ತಾ ಇರತಕ್ಕ ಮನುಷ್ಯರ ಮೇಲೆ ಒಂದು ಮತ್ಸರ ಇದ್ದರೆ ಈಗ ಬಾರದು, ಆದರೂ ಅದು ಅರ್ಥ ಆಗ್ತದೆ. ನಮ್ಮ ಹಾಗೆ ಇದ್ದಾರಲ್ಲ ಅಂತ ಅಲ್ಲ, ಅವರ ಮೇಲೆ ಒಂದು ಹೊಟ್ಟೆ ಕಿಚ್ಚ ಆಗು ಸ್ವಾಭಾವಿಕ ಅಂತ ಇಟ್ಕೊಳ್ಳಿ. ಕಾಣದೇ ಇದ್ದ ದೇವರ ಮೇಲೆ ಅವನು ಬರುವುದೂ ಇಲ್ಲ, ಕಾಣುವುದೂ ಇಲ್ಲ. ಅವನು ಹೇಳಿದನಂತೆ ಹೀಗಂತೆ ಏನು ಸುದ್ದಿಯನ್ನು ಮಾತ್ರ ನಾವು ಕೇಳಿದ್ದಲ್ಲದೆ, ಆದರೂ ಅವನೇನು ಬಹಳ ದೊಡ್ಡ ಮನುಷ್ಯನೋ ಏನೋ ಅಂತ ಒಂದು ಹೊಟ್ಟೆ ಕಿಚ್ಚಲು ಉಂಟಾಗುತ್ತೆ. ಹೀಗೆಲ್ಲ ಅಪಕ್ವ ಸ್ಥಿತಿಯಲ್ಲಿ ಯಾರಿದ್ದಾರೆ ಅವರಿಗೆ ಇದನ್ನೆಲ್ಲ ನಾನು ನಿನಗೆ ಹೇಳಿದ್ದನ್ನು ಹೇಳಿಕ್ಕೆ ಹೋಗಬೇಡ. ತಾತ್ಪರ್ಯ ಎಂಥದ್ದು ಅಂದರೆ, ಅದು ಅರ್ಜುನನಿಗೆ ಹೇಳಿದ್ದು, ನೀನು ಯಾವುದು ಅಲ್ಲ ಅಂತ, ನಿನ್ನಲ್ಲಿ ಭಕ್ತಿ ಇದೆ, ಏನು ನಿನ್ನಲ್ಲಿ ನನ್ನ ಮೇಲೆ ನಿಜವಾದ ಪ್ರೀತಿ ಇದೆ ಇತ್ಯಾದಿ ಇತ್ಯಾದಿ. ಹಾಗಿರುವಾಗ ನರನಾರಾಯಣ ಸಂವಾದ ನಡೆದದ್ದು ಹೀಗೆ. ಎಲ್ಲ ನಿಜವಾದ ಸಂವಾದಗಳು ನಡೆಯಬೇಕಾದದ್ದು ಹೀಗೆಯೇ. ಇದಕ್ಕೆ ಇನ್ನೊಂದು ಅರ್ಥ ಅಂದರೆ, ನಮ್ಮೊಳಗೆ ನಾವು ಮಾಡತಕ್ಕ ಸಂವಾದ, ನಮ್ಮಲ್ಲಿಯೇ ನಾವು ಮಾಡತಕ್ಕ ಸಂವಾದ, ನಮ್ಮಲ್ಲಿಯೇ ನಾವು ನಿಜವಾದ ಸಂವಾದವನ್ನು ಮಾಡುವುದಿಲ್ಲ. ಇದು ನಮಗೆ ಗೊತ್ತಾಗಬೇಕು. ನಿಜವಾದ ಸಂವಾದವನ್ನು ದೇವರು ನಮ್ಮಲ್ಲಿದ್ದಾನೆ, ಹಾಗೆ ದೇವರೇ ಹೇಳಿದ್ದಾನೆ. ದೇವರು ಅಲ್ಲದೆ ಒಂದು ವೇಳೆ ಅದನ್ನು ಹಾಗೆ ಅಂತ ಒಪ್ಪಿಕೊಳ್ಳದಿದ್ರು, ಅದೇ ಅರ್ಥದಲ್ಲಿ ಒಪ್ಪಿಕೊಳ್ಳದಿದ್ರು, ಸಮಥಿಂಗ್ ಡೀಪರ್ ಸೆಲ್ಫ್ ಅನ್ನು ನಮ್ಮ ಹತ್ರ ಇದೆ. ಆಳವಾಗಿರತಕ್ಕ ಒಂದು ವ್ಯಕ್ತಿತ್ವ. ತಪ್ಪು ಮಾಡಿದ್ರೆ ತಪ್ಪನ್ನು ಗೊತ್ತಾಗುದಿಲ್ಲ, ಗೊತ್ತಾಗುದು ಯಾವುದಕ್ಕೆ ತಪ್ಪು ಮಾಡಿದ್ದಕ್ಕೆ ಗೊತ್ತಾಗುದು, ತಪ್ಪು ಮಾಡಿದ ಪ್ರಜ್ಞೆಗೆ ಗೊತ್ತ ಅದು ಗೊತ್ತಾಗುದು. ಗೊತ್ತಾಗುವುದಾದರೂ ಕೂಡ ಅದು ಒಳಗಡೆ ಇದೆ, ಅದು ಯಾವಾಗಲೋ ಒಂದು ಶಕ್ತಿ ಅದು ಹೇಳ್ತದೆ, ನೀನು ಹೀಗೆ ಮಾಡಿದ್ದು ಸರಿಯಾಗಲಿಲ್ಲ ಅದು ಹೇಳ್ತದೆ. ನಾವು ಆ ಮಾತನ್ನು ಕೇಳುವುದಿಲ್ಲ, ಕೇಳಬೇಕು ಅಂತ ಅದಕ್ಕೆ ಒತ್ತಾಯ ಇಲ್ಲ. ಅದರ ಮಾತನ್ನು ನಾವು ಕೇಳಬೇಕು ಅಂತ ಅದಕ್ಕೆ ಒತ್ತಾಯ ಇಲ್ಲ, ಆದರೆ ಅದರ ಮಾತನ್ನು ಅದು ಹೇಳದ ಮಾತ್ರ ಬಿಡುವುದಿಲ್ಲ. ವಿಚಿತ್ರವಾಗಿರತಕ್ಕ ಒಂದು ಪ್ರಕ್ರಿಯೆ ಪ್ರತಿಯೊಬ್ಬರಲ್ಲಿಯೂ ಇದೆ, ಪ್ರತಿಯೊಬ್ಬರಲ್ಲಿಯೂ ಇದೆ. ಹೀಗೆ ಇದ್ದಾಗ ನಮ್ಮೊಳಗಿನ ಮಾತನ್ನೇ ನಾವು ಕೇಳದೇ ಇದ್ದ ಮೇಲೆ, ನಮ್ಮೊಳಗೆ ನಾವು ನಿಜವಾದ ಸಂವಾದವನ್ನು ಮಾಡದೇ ಇದ್ದ ಮೇಲೆ, ನಾವು ಮತ್ತೆ ದೇವರೊಟ್ಟಿಗೆ ಮಾತಾಡ್ಲಿಕ್ಕೆ ಯಾರೊಟ್ಟಿಗೆ ಮಾತಾಡ್ಲಿಕ್ಕೆ ಅಥವಾ ನಾವು ಯಾರ ಒಟ್ಟಿಗೆ ಆದರೂ ಮಾತಾಡೋದಾಗಿದ್ದರೂ ಕೂಡ ಬಹಳ ಮೇಲ್ಪದರದ ಮಾತುಗಳು. ಅವರಿಗೆ ಏನು ಹೇಳಿದ್ರೆ ಇಷ್ಟ ಆಗ್ತದೆ ಅಂತ, ಅವರಿಗೆ ಏನು ಹೇಳಿದ್ರೆ ಇಷ್ಟ ಆಗ್ತದೆ ಅಂತ ನಮಗೆ ನಾವು ಕಲಿಯುವುದು ಇಷ್ಟನೇ. ಇನ್ನೊಬ್ಬರಿಗೆ ಯಾವ ರೀತಿ ಹೇಳಿದ್ರೆ ಇಷ್ಟ ಆಗ್ತದೆ, ಇನ್ನೊಬ್ಬರನ್ನು ನಾವು ನಮ್ಮ ಪರವಾಗಿಸಿಕೊಳ್ಳುವುದು ಹೇಗೆ ಅಂತ, ನಮ್ಮ ಪರವಾಗಿ ಯೋಚನೆ ಮಾಡುವಂತೆ ನಾವು ಮಾಡುವುದು ಹೇಗೆ, ಅವರು ಹಾಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ನಮಗೆ ಬೇಸರ ಆಗ್ತದೆ, ಆಗ್ಲಿಕ್ಕೆ ಹೋಗ್ಲಿಕ್ಕೆ ಎಂಥದ್ದು ಇಲ್ಲ. ಈ ಮಾನಸಿಕ ವ್ಯಾಪಾರ ಇದು, ಇದರಿಂದಾಗಿ ಏನಾಗುವುದು ಅಂದರೆ ಸತ್ಯ ಏನು ಅಂತ ಗೊತ್ತಾಗದಿರುವುದು. ಅದಕ್ಕೆ ಕಾರಣ ಏನು ಅಂದರೆ, ನಮ್ಮಲ್ಲಿಯೇ ನಾವು ನಿಜವಾದ ಸಂವಾದಕ್ಕೆ ಎಳಸದೆ ಇರುವುದು. ಅದು ಸಾಧ್ಯ ಇದ್ದರೂ ಕೂಡ ಗಾಂಧಿಯವರಲ್ಲಿ ಇತ್ತು,
ಗಾಂಧೀಜಿಯವರಲ್ಲಿ ಅವರೊಬ್ಬರಲ್ಲಿ ಆ ಕಾಲದಲ್ಲಿ ಗಾಂಧೀಜಿಯವರ ಕಾಲದಲ್ಲಿ ಬಹಳ ಹಿಂದಿನ ಕಾಲ ಅಲ್ಲ ಈಗಿನ ಕಾಲವೇ ಅವರಲ್ಲಿ ಇತ್ತು ಅವರು ಅನೇಕರ ಒಟ್ಟಿಗೆ ಅವರು ಗಾಂಧೀಜಿಯವರ ಜೀವನ ಒಂದು ರೀತಿ ಕುರುಕ್ಷೇತ್ರದ ಮಧ್ಯದಲ್ಲೇ ಜೀವನ ರಣರಂಗವೆಲ್ಲ ಸ್ವಾತಂತ್ರ್ಯ ಹೋರಾಟ ಹೋರಾಟವೆಲ್ಲ ಏನು ಹಾಗಿರುವಾಗ ಎಷ್ಟೋ ಜನ ವಿಚಾರವಂತರು ಬಹಳ ಬುದ್ಧಿಜೀವಿಗಳು ವಿದ್ವಾಂಸರು ಕವಿಗಳು ಠಾಗೋರ್ ಮುಂತಾದವರು ಅಂಬೇಡ್ಕರ್ ಮುಂತಾದವರು ನೆಹರು ಮುಂತಾದವರು ಇವರೊಟ್ಟಿಗೆಲ್ಲ ಅವರು ಬಹಳ ಸಂವಾದಗಳನ್ನು ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ಎಲ್ಲದಕ್ಕಿಂತ ಹೆಚ್ಚಿಗೆ ಅವರು ಬೆಲೆಯನ್ನು ಕೊಟ್ಟದ್ದು ಅಂತರ್ವಾಣಿ ಎನ್ನುವ ಒಂದು ಮಾತಿಗೆ ನನ್ನ ಅಂತರ್ವಾಣಿ ಒಪ್ಪಿದ್ರೆ ಮಾಡ್ತೇನೆ ನೀವು ಹೇಳಿದಿರಿ ಅಂತಲ್ಲ ಮತ್ತೊಬ್ಬರು ನೀವು ಹೇಳುವುದು ಸರಿಯೇ ಇರಲಿಕ್ಕೆ ಸಾಕು ನೀವು ಹೇಳುವುದು ನ್ಯಾಯಸಮ್ಮತವೇ ಇರಲಿಕ್ಕೂ ಸಾಕು ಅಥವಾ ನ್ಯಾಯಸಮ್ಮತವೇ ಆಗಿದೆ ಅಂತಲೇ ಒಪ್ಪು ಆದರೆ ನನ್ನ ಅಂತರ್ವಾಣಿಯ ಒಪ್ಪಿಗೆ ಅದಕ್ಕೆ ಸಿಗದೇ ಇದ್ದರೆ ನಾನು ಇದಕ್ಕೆ ಕೈ ಹಾಕೋದಿಲ್ಲ ಕೈ ಹಾಕಿದರೆ ಅಂತರ್ವಾಣಿಯ ಒಪ್ಪಿಗೆ ಸಿಕ್ಕಿ ಕೈ ಹಾಕಿದರೆ ನಾಳೆ ನೀವೇ ಬೇಡ ಅಂತ ಹೇಳಿದರೂ ನಾನು ಒಪ್ಪತಕ್ಕವನಲ್ಲ ಇದು ಇರುವುದು ಹೇಳ್ತೇವಲ್ಲ ಕರ್ಮಯೋಗ ಕರ್ಮ ಆಕ್ಷನ್ ಕರ್ಮದಲ್ಲಿ ಎರಡಿದೆ ಇನ್ನೊಬ್ಬರಿಗಾಗಿ ಈ ಇನ್ನೊಬ್ಬರಿಗಾಗಿ ಅಂತ ಹೇಳುವುದನ್ನು ತಪ್ಪು ತಿಳ್ಕೊಳ್ಬಾರ್ದು ಇನ್ನೊಬ್ಬರಿಗಾಗಿ ಮಾಡುವ ಒಳ್ಳೆ ಕೆಲಸವನ್ನು ನಾವು ಮಾಡಬೇಕು ಆದರೆ ಸಾಮಾನ್ಯವಾಗಿ ನಾವು ಇನ್ನೊಬ್ಬರಿಗಾಗಿ ಮಾಡುವುದಂದ್ರೆ ನಮ್ಮ ಒಳಗಿನ ನಿಜವಾದ ಒತ್ತಡದಿಂದ ಮಾಡುವುದಲ್ಲ ಯಾವುದೋ ಒಂದು ರೀತಿಯ ಪ್ರಭಾವಕ್ಕೆ ನಾವು ಒಳಗಾಗಿ ಲೋಕದ ಪ್ರಭಾವಕ್ಕೆ ಒಳಗಾಗಿ ಅದನ್ನು ನಾವು ಮಾಡಬೇಕಲ್ಲ ಸಂಸ್ಕೃತಿ ಹಾಗೆ ಹೇಳುತ್ತದೆ ಇತ್ಯಾದಿ ಇತ್ಯಾದಿ ನಮ್ಮಲ್ಲಿ ಬಹಳ ಕಷ್ಟ ಇದೆ ಇದು ನಿಜವಾಗಿ ನಮ್ಮ ಒಳಗಡೆ ಏನು ಅನ್ನಿಸ್ತದೆ ಅದು ತಪ್ಪು ತಿಳ್ಕೊಳ್ಬೇಡಿ ಅದು ಸಾಮಾನ್ಯವಾಗಿ ಲೋಕ ನಮ್ಮಿಂದ ಏನನ್ನು ಬಯಸ್ತದೆ ಅದಕ್ಕೆ ಭಿನ್ನವಾಗಿರ್ತದೆ ಸಾಮಾನ್ಯವಾಗಿ ಲೋಕ ನಮ್ಮಿಂದ ಎಂಥದ್ದನ್ನು ಬಯಸ್ತದೆ ಲೋಕ ನಮ್ಮಿಂದ ಎಂದ್ರೆ ಬಯಸು ಲೋಕ ಹೇಗಿದೆಯೋ ಹಾಗೆ ನೀನು ಇರು ಅಂತ ಅಷ್ಟೇ ಎಲ್ಲ ಮಾತುಗಳ ತಾತ್ಪರ್ಯ ಅಷ್ಟೇ ನಾವು ಹೇಗಿದ್ದೇವೆ ನಾವು ಯಾವುದನ್ನು ಶ್ರೇಷ್ಠ ಅಂತ ಹೇಳ್ತೇವೆ ನಾವು ಅಂದರೆ ನಮ್ಮ ಮಾನಸಿಕತೆ ಯಾವ ರೀತಿ ಇದೆ ಮೌಲ್ಯ ಪ್ರಜ್ಞೆ ನಮ್ಮದು ಯಾವುದಿದೆ ಅದನ್ನೇ ನೀನು ಒಪ್ಪಬೇಕು ಒಪ್ಪುವುದಿಲ್ಲ ಅಂತ ಹೇಳಿದ್ರೆ ಏನು ಅಂತ ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನಾ ರೀತಿಯಲ್ಲಿ ಅದು ನಮ್ಮ ಮೇಲೆ ಒತ್ತಡ ಹಾಕ್ತದೆ ಅದರಂತೆ ನಮ್ಮನ್ನು ರೂಪಿಸುವುದಕ್ಕೆ ಮನುಷ್ಯ ಪ್ರಜ್ಞೆಯನ್ನು ಪಳಗಿಸುವುದಕ್ಕೆ ಸಂಸ್ಕೃತಿ ಅಂತ ಹೆಸರು ಸಂಸ್ಕೃತಿ ಬಹಳ ಪ್ರಯತ್ನ ಪಡುತ್ತದೆ ಅದು ಪಳಗಿಸುವುದಕ್ಕೆ ಪ್ರಯತ್ನ ಪಡುತ್ತದೆ ಅಂತ ಹೇಳಿದರೆ ಆ ಮಾತಿನ ಅರ್ಥ ಏನು ಪಳಗಿಸುವುದು ಕಷ್ಟ ಅಂತ ಕಷ್ಟ ಮಾತ್ರ ಅಲ್ಲ ಪಳಗಿಸುವುದಕ್ಕೆ ಒಲ್ಲದ ಇನ್ನೊಂದು ಸಂಗತಿ ನಮ್ಮಲ್ಲಿ ಉಂಟು ಅಂತ ಅದನ್ನು ನಿರಂತರವಾಗಿ ಲೋಕದ ಮಾತನ್ನು ಒಪ್ಪದ ಅಥವಾ ಪ್ರಶ್ನಿಸತಕ್ಕ ಒಂದು ಅನ್ವೇಷಣ ಬುದ್ಧಿ ಪ್ರತಿಯೊಬ್ಬರಲ್ಲಿಯೂ ಆ ಬುದ್ಧಿ ಚೆನ್ನಾಗಿ ಪ್ರಕಟವಾಗದ ಹಾಗೆ ಮಾಡುವುದೇ ಎಲ್ಲ ಸಂಸ್ಕೃತಿಗಳ ಧ್ಯೇಯ ಈ ಮಾತು ಹೇಳಿದರೆ ಬಹಳ ತಪ್ಪು ಅರ್ಥ ಆಗ್ತದೆ ತಪ್ಪು ಅರ್ಥ ಆಗುವುದು ಅದು ಆ ಸಂಸ್ಕೃತಿಯ ಪ್ರಭಾವವೇ ಬೇರೆ ಏನು ಮಾಡ್ಲಿಕ್ಕೂ ಏನು ಬೇರೆ ಏನು ಹೇಳಲಿಕ್ಕೂ ಅದಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಅಂತರ್ವಾಣಿ ಎನ್ನುವ ಮಾತನ್ನು ಗಾಂಧಿಯವರು ಬಳಸಿದರೆ ಅದರರ್ಥ ಏನು ಅದನ್ನು ಅವರು ಯಾಕೆ ಬಳಸಬೇಕಾಗಿತ್ತು ಬಹಳ ನನ್ನ ಮನಸ್ಸಿಗೆ ಕ್ಲಿಯರ್ ಬಹಳ ಸ್ಪಷ್ಟವಾಗಿದೆ ಬ್ರಿಟಿಷರ ಆಳ್ವಿಕೆ ಇಲ್ಲಿ ಸ್ವಾರ್ಥಪೂರಿತವಾದದ್ದು ಹೇರಿಕೆ ಅದು ದಬ್ಬಾಳಿಕೆ ಅದು ಭಾರತೀಯರ ಸಂಸ್ಕೃತಿಯೇ ಬೇರೆ ಆಮೇಲೆ ಬ್ರಿಟಿಷರ ಸಂಸ್ಕೃತಿಯೇ ಬೇರೆ ನೀವು ನಿಮ್ಮ ಏನು ಮಿಲಿಟರಿ ಬಲದಿಂದ ನಮ್ಮ ಸಂಸ್ಕೃತಿಯ ಮೇಲೆ ನೀವು ದಬ್ಬಾಳಿಕೆ ಮಾಡ್ತಾ ಇದ್ದೀರಿ ಇದು ಅನ್ಯಾಯ ನಮ್ಮ ಸಂಪತ್ತನ್ನೆಲ್ಲ ದೋಚಿಸ್ತೀರಿ ಇದನ್ನು ಅನ್ಯಾಯ ಅಂತ ಹೇಳಲಿಕ್ಕೆ ಕಷ್ಟವೇ ಇಲ್ಲ ಕಣ್ಣಿಗೆ ಕಾಣತಕ್ಕ ಸತ್ಯ ಆದುದರಿಂದ ನೀವು ಇಲ್ಲಿಂದ ಹೊರಟು ಹೋಗಿ ನಮಗೆ ನಮ್ಮ ಸ್ವಾತಂತ್ರ್ಯ ಬೇಕಾಗಿದೆ ಅಂತ ಹೇಳಲಿಕ್ಕೆ ಅಂತರ್ವಾಣಿ ಯಾಕೆ ಇನ್ನೊಂದು ಯಾಕೆ ಬಹಳ ಸ್ಪಷ್ಟವಾಗಿರತಕ್ಕ ಸಂಗತಿ ಅಲ್ವಾ ಬಹಳ ಸ್ಪಷ್ಟವಾಗಿರತಕ್ಕ ಸಂಗತಿಯೇ ಹೌದು ಆದರೆ ಗಾಂಧಿ ಇದನ್ನು ಮಾಡಬೇಕಾಗಿದ್ದರೆ ಇಲ್ಲ ನನ್ನ ಅಂತರ್ವಾಣಿಯ ಒಪ್ಪಿಗೆ ನನಗೆ ಬೇಕು ಅದಿಲ್ಲದಿದ್ದರೆ ನಾನು ಮಾಡಲ್ಲ ಅದು ಬರೀ ಮಾತಲ್ಲ ಏನು
ಬರೀ ನಮ್ಮ ಒಟ್ಟಿಗೆ ನಾವಿಬ್ಬರು ಕೂತ್ಕೊಂಡು ಮಾತಾಡಿ, ಇಬ್ಬರು ಮನುಷ್ಯರು ಮಾತಾಡಿ, ನರರು ಮಾತಾಡಿ, ಅದು ಇತ್ಯರ್ಥವಾಗುವ ಪ್ರಮೇಯವಲ್ಲ. ನನ್ನ ಒಳಗಿನ ಅಂತರಂಗ ಅದಕ್ಕೆ ಒಪ್ಪಬೇಕು, ಅದಿಲ್ಲದ್ರೆ ನಾನಿಲ್ಲ. ಬಹಳ ವಿಚಿತ್ರ ಅಲ್ವಾ ಇದು ಈ ಸಂಗತಿ. ಅದರಿಂದ ನಾನು ಹೇಳಿದ್ದಂದ್ರೆ ಗಾಂಧಿಯವರ ಜೀವನದಲ್ಲಿ ನಾವು ಅಲ್ಲ ಬೇರೆ ಇಂಥವ್ರು ಬಳದನ್ನ ಇರ್ಲಿಕ್ಕೆ ಸಾಕು ನಮಗೆ. ಸಾರ್ವಜನಿಕ ಜೀವನದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಅಂತರ್ವಾಣಿಯ ಒಂದು ಮಾತನ್ನು ಎತ್ತಿದ್ದು, ಅದರಂತೆ ನಡೆದುಕೊಂಡದ್ದು ಗಾಂಧಿ. ಹಾಗಾಗಿ ಗಾಂಧಿ ಯಾಕೆ ಇದನ್ನು ಹೇಳಿದೆ ಅಂದರೆ, ನಮ್ಮಲ್ಲಿಯೇ ನಡೆಯತಕ್ಕ ನರನಾರಾಯಣ ಸಂವಾದ. ಇಬ್ಬರು ನರರ ಮಧ್ಯೆ ನಡೆಯತಕ್ಕ ಸಂವಾದವಲ್ಲ, ಅದು ಲೋಕಾಭಿರಾಮದ್ದು. ಆಳವಾದ ಮಾತುಗಳನ್ನು ಇಬ್ಬರು ಸ್ನೇಹಿತರು ಸೇರಿದ್ರು ಕೂಡ ಮಾತಾಡಬೇಕು. ಸಾಮಾನ್ಯವಾಗಿ ಮಾತಾಡುವುದೇ ಇಲ್ಲ ಅಂತಲ್ಲ, ಸಾಮಾನ್ಯವಾಗಿ ಮಾತಾಡುವುದಿಲ್ಲ. ಅಂತ ಸ್ನೇಹವು ಯಾರಿಗೂ ಇಲ್ಲ. ನಮಗೆ ಯಾವುದು ಪ್ರಿಯವಾದದ್ದು, ನಮಗೆ ಯಾವುದು ಬೇಕು, ಅದನ್ನೇ ಕುರಿತು ಮಾತಾಡುತ್ತೇವಲ್ಲದೆ ಪರಿಚಿತವಾಗಿರತಕ್ಕ ಸಂಗತಿಗಳನ್ನು ಕುರಿತು ಮಾತಾಡುತ್ತೇವಲ್ಲದೆ ಹುಟ್ಟಿನಲ್ಲಿ ಇದಕ್ಕೆಲ್ಲ ಏನು ನಿಜವಾದ ಅರ್ಥ ಅಂತ ಯಾರಾದರೂ ಯಾವ ಸ್ನೇಹಿತನ ಹತ್ರಾದರೂ ಕೇಳಿದ್ದುಂಟ? ಇದೆಲ್ಲ ಮಾಡ್ತೇವಲ್ಲ, ಒಂದು ದಿವಸ ಸಾಯ್ತೇವಲ್ಲ. ಅದು ಯಾರಾದರೂ ಸತ್ತಾಗ ಮಾತ್ರ ಮಾತಾಡತಕ್ಕ ಒಂದು ಸ್ಮಶಾನ ವೈರಾಗ್ಯದ ಮಾತಲ್ಲದೆ, ನಿಜವಾಗಿ ಇಬ್ಬರು ಬಹಳ ಚೆನ್ನಾಗಿರುವಾಗ, ತುಂಬಾ ಸಂತೋಷವಾಗಿರುವಾಗ ಅಂತ ಮಾತುಗಳು ಬಂದರೆ ಅದು ಅಪಚಾರ ಅಂತ. ಅದು ಆ ಸಂದರ್ಭಕ್ಕೆ ಹೊಂದುವುದಿಲ್ಲ. ಆ ಸಂದರ್ಭಕ್ಕೆ ಬೇಕಾದೇನು ರಂಜನೀಯವಾದ ಮಾತುಗಳನ್ನು ಮಾತ್ರ ಮಾತಾಡಬೇಕು. ಹೀಗೆ ಇದೆ. ಆದ್ದರಿಂದ ನರನಾರಾಯಣ ಸಂವಾದ ಅಂತ, ಕೃಷ್ಣಾರ್ಜುನರ ಸಂವಾದ ಉಂಟಲ್ಲ, ನರನಾರಾಯಣರ ಸಂವಾದ ಅಂತ ಹೇಳುವುದು ಈ ಅರ್ಥದಲ್ಲಿ. ಒಬ್ಬನಿಗೆ ನಿಜವಾದ ದುಃಖ ಬಂದಿದೆ, ಏನು ಜೀವನಕ್ಕೆ ಅರ್ಥ ಅಂತ. ಯಾಕೆ ಈ ಯುದ್ಧ? ದೊಡ್ಡ ದೊಡ್ಡವರೆಲ್ಲ ಸೇರಿ, ದೊಡ್ಡ ಎಲ್ಲ ಮಹಾತ್ಮರುಗಳೇ, ಯಾರು ಎಲ್ಲಿ ಕೀಳಿಲ್ಲ, ಇಲ್ಲಿ ಎಲ್ಲರೂ ದೊಡ್ಡವರೇ, ಎಲ್ಲರೂ ಸೇರಿ ತಂದು ನಿಲ್ಲಿಸಿದ್ದು ಎಲ್ಲಿ ಅಂದರೆ ಕುರುಕ್ಷೇತ್ರದ ಮಧ್ಯದಲ್ಲಿ, ಸೇನಯೋ ರೂಪಯೋ ಮಧ್ಯೆ. ಇಷ್ಟೆಲ್ಲ ಮಾತು ಬಲ್ಲವರು. ನಮ್ಮ ಮಕ್ಕಳನ್ನು ನಾವಿದರಲ್ಲಿ ಕೊಲ್ಲು, ಆಮೇಲೆ ರಾಜ್ಯ ನಮಗೆ ಬೇಕು ಅಂತ ಹೇಳುವುದು ಯಾಕೆಂದ್ರೆ ನಮ್ಮ ಮಕ್ಕಳಿಗೋಸ್ಕರ ಅಂತ ಹೇಳುವುದು. ಅಂತರ್ಗತವಾಗಿರತಕ್ಕ ಅಪರಿಹಾರ್ಯವಾಗಿರತಕ್ಕ ಒಂದು ಕಾಂಟ್ರಡಿಕ್ಷನ್, ಒಂದು ವಿಪರ್ಯಾಸ ಇಲ್ಲಿದೆ, ನಮ್ಮ ಜೀವನದಲ್ಲಿಯೇ ಇದೆ. ಎಂಥವರಿಗೂ ಇದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರಿಹಾರ ಮಾಡದೆ ನೀವು ಎಂಥದ್ದು ಮಾತಾಡಿದರೂ ಹರಿಕತೆ. ಹರಿಕತೆ ಅಂದ್ರೆ ತಪ್ಪು ತಿಳ್ಕೊಳ್ಳಿ, ಅಂದ್ರೆ ಒಂದು ಲೋಕಾಭಿರಾಮ, ಒಂದು ರಂಜನೆ ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ. ತೂಷ್ಣೀಮ್ ಅಂತ ಇದೆ, ನನಗೆ ಎಂಥದ್ದು ಬೇಕಾಗಿಲ್ಲ, ನಾನು ಯುದ್ಧ ಮಾಡುವುದಿಲ್ಲ ಅಂತ. ಏನು ಒಂದು ಒಂದೊಂದು ಸ್ಥಳವನಿಗೆ ಎಷ್ಟು ಉದ್ವೇಗ ಬರ್ತದೆ ಅಂದ್ರೆ, ನಯೋತ್ಸಹಿತಿ ಉಕ್ತ ಇಲ್ಲ, ನಾನು ಯುದ್ಧ ಮಾಡುವುದಿಲ್ಲ, ಸಾಧ್ಯವಿಲ್ಲ ನನಗೆ. ಏನು ಬೇಕಾದ್ರಾಗಲಿ, ಏನು ಬೇಕಾದ್ರಾಗಲಿ ಅಂದ್ರೆ, ಏನು ಬೇಕಾದ್ರಾಗಲಿ ಅಂತ ಹೇಳಿದ್ರೆ ಅವರು ನನ್ನನ್ನು ಕೊಲ್ಲಲಿ ಅಂತ, ಅಂದ್ರೆ ಯುದ್ಧ ಆಗ್ತದೆ ಅಂತ. ಯುದ್ಧ ಎನ್ನುವುದು ನನ್ನ ಕೈ ಮೀರಿರತಕ್ಕ ಸಂಗತಿ. ನಾನು ಇದನ್ನು ಇನ್ನು ಯುದ್ಧ ಬೇಡ ಅಂತ ನಾನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಯುದ್ಧ ಆಗಿಯೇ ಆಗ್ತದೆ. 18 ಅಕ್ಷೋಹಿಣಿ ಸೇನೆಯಲ್ಲಿ ಅರ್ಜುನ ಒಬ್ಬನಿಗೆ ಇದು ಬಂದದ್ದು ಈ ವಿಷಾದ, ಬೇರೆ ಯಾರಿಗೂ ಬರಲಿಲ್ಲ. ಆದದ್ದರಿಂದ ಈಗ ಕೃಷ್ಣ ಅರ್ಜುನನ ಹತ್ರ ಇಷ್ಟೆಲ್ಲ ಮಾತಾಡಿ ಅವನನ್ನು ಯುದ್ಧಕ್ಕೆ ಮರಳಿ ಸಿದ್ಧನನ್ನಾಗಿ ಮಾಡಿದ ಅಂತ ಹೇಳಿದರೆ 18 ಅಕ್ಷೋಹಿಣಿ ಸೇನೆ ಮೈನಸ್ ಅರ್ಜುನ ಅಂತ ಇದ್ದದ್ದನ್ನು 18 ಅಕ್ಷೋಹಿಣಿ ಸೇನೆ ಒಟ್ಟಿಗೆ ನೀನು ಇದ್ದಿ ಅಂತ ಮಾಡಿದ ಹಾಗಾಯ್ತು. ಅದರದ್ದಷ್ಟೇ, ಇಲ್ಲದ್ರೆ ಇವನು ಹೇಳ್ತಿದ್ದ ನಾನು ಅವರು ಮಾಡ್ತಾರೆ ಅವರಿಗೆ ಗೊತ್ತಿಲ್ಲ. ಎಷ್ಟು ಒಳ್ಳೆಯ ಪ್ರಶ್ನೆಗಳು ಗೊತ್ತುಂಟು. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ, ಅವರಿಗೆ ಗೊತ್ತಿಲ್ಲ ಲೋಭ, ಗ್ರೀಡ್ ತುಂಬಿದೆ ಯಾರಲ್ಲಿ? ಕಪ್ರವರಲ್ಲಿ. ಐದು ಹಳ್ಳಿಗಳನ್ನು ಕೂಡ, ಐದು ಗ್ರಾಮಗಳನ್ನು ಕೂಡ ನಮ್ಮ ಪಾಡಿಗೆ ನಾವು ಇರ್ತೇವೆ, ಪಂಚಪಾಂಡವರಲ್ಲ, ಒಂದೊಂದು ಗ್ರಾಮದಲ್ಲಿ ನಾವು ಇರ್ತೇವೆ, ನನಗೇನು ತೊಂದರೆ ಆಗುದಿಲ್ಲ ಅಂದ್ರೆ ಅವನು ಉಲ್ಟಾ ಮಾತಾಡ್ತಾನೆ. ಅವರಿಗೆ ಗೊತ್ತಿಲ್ಲ ಇದರದ್ದು ಇಡೀ ಒಂದು ಈ ವಿಪರ್ಯಾಸದ ಅರಿವು ಕೌರವರಿಗೆ ಉಂಟಾಗಲಿಲ್ಲ. ನನಗೆ ಉಂಟಾಗಿದೆ ಅಲ್ಲ, ನನಗೆ ಉಂಟಾದದ್ದಕ್ಕೆ ನಾನು ಕೊಡುವ ಬೆಲೆ ಯಾವುದು? ಅವರಿಗೆ ಉಂಟಾಗಲಿಲ್ಲ ಎನ್ನುವ ಕಾರಣಕ್ಕೆ ನನಗೆ ಉಂಟಾದದ್ದನ್ನು ನಾವು
ನಾನು ಕೈ ಬಿಟ್ಟರೆ ನಾನು ಅವರು ಒಂದೇ ಅಚ್ಚಲ್ಲ. ಏನೋ ಒಂದು ನನಗೆ ವಿಶೇಷವಾಗಿರತಕ್ಕ ಒಂದು ಸಂಗತಿ ನನಗೆ ಇಲ್ಲಿ ಕಂಡರೆ, ಹಾಗೆ ಕಾಣದೇ ಇದ್ದವರೊಟ್ಟಿಗೆ ತುಲನೆ ಮಾಡುತ್ತಾ ಅವರಿಗೆ ಕಾಣಲಿಲ್ಲ, ಆದ್ದರಿಂದ ನನಗೆ ಕಂಡದ್ದು ತಪ್ಪು ಎನ್ನುವಂತಹ ತೀರ್ಮಾನಕ್ಕೆ ನನಗೆ ಬರಲಿಕ್ಕೆ ಸಾಧ್ಯ ಉಂಟು? ಸಾಧ್ಯವೇ ಇಲ್ಲ. ಆದ್ದರಿಂದ ಅವರೇ ನನ್ನನ್ನು ಕೊಲ್ಲಲಿ, ಯುದ್ಧ ಆಗ್ತದೆ ಆಗಲಿ, ಅವರು ನನ್ನನ್ನು ಕೊಲ್ಲಲಿ, ನಾನೇನೋ ಅವರನ್ನು ಕೊಲ್ಲಕ್ಕೆ ಖಂಡಿತ ಮಾಡುವುದಿಲ್ಲ. ಯಾಕಂದ್ರೆ ಅದು ಪಾಪ, ಪಾಪ ಕೃತ್ಯವನ್ನು ಮಾಡಬಾರದು. ಅವರು ಮಾಡ್ತಾರೆ ಅದನ್ನು ನಾನೇನು ಮಾಡಲಿ, ಅದಕ್ಕೆ ಬಲಿಯಾಗುತ್ತೇನೆ ಅಂತ. ಬಹಳ ವಿಚಿತ್ರವಾದಂತಹ ಒಂದು ಸ್ಥಿತಿ, ಕನಸಿನಲ್ಲಿಯೂ ಯಾರು ಊಹಿಸಲಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿ ಅರ್ಜುನನಿಗೆ. ಬೇರೆಯವರಿಗೆ ಇಟ್ಲಿಕ್ಕೆ ಸಾಧ್ಯ. ಹೀಗೆಲ್ಲ ಇದ್ದಾಗ, ಇಂಥ ಸ್ಥಿತಿ ಇದ್ದಾಗ ನಾರಾಯಣ ಮಾತಾಡಬೇಕು. ಮಾತಾಡುವಾಗ ಭೇಷ್ ನಿನಗೆ ಬಹಳ ಒಳ್ಳೆ, ಬಹಳ ಒಂದು ಒಳ್ಳೆ ಒಂದು ಜ್ಞಾನೋದಯದ ಒಂದು ಸೂಚನೆ ಸಿಗುವಂತೆ ಆಗಿದೆ ಅಂತ ಹೇಳಿದರೆ, ನೋ ನೋ, ಬಹಳ ಆಶ್ಚರ್ಯ. ಸಂವಾದ ಅಂದರೆ ಹಾಗಾದ್ರೆ ಅದು ಸರಿ. ನೀವೇನು ಹೇಳ್ತಾ ಇರೋದ್ರಲ್ಲಿ ಬಹಳ ಅರ್ಥ ಇದೆ. ಇದು ಅವನಿಗೆ ಯಾರಿಗೂ ಗೊತ್ತಾಗಲಿದ್ದಂಥ ಒಂದು ಹೊಸ ಸಂಗತಿ ಇವನಿಗೆ ಗೊತ್ತಾಗಿದೆ. ಬಹಳ ಒಂದು ಒಂದು ಫ್ಲ್ಯಾಶ್ ಇದು. ಆದ್ದರಿಂದ ನೀನು ಹೇಳ್ತಾ ಇರೋದು ಭಾರಿ ಸರಿ ಅಂತ ಕೃಷ್ಣ ಹೇಳಿದರೆ ಅದು ಸಂವಾದವಾಗುವುದಿಲ್ಲ, ಅದು ಸಂವಾದ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಯಾಕಾಗುವುದಿಲ್ಲ ಅಂದರೆ ದುಃಖಕ್ಕೆ ಪರಿಹಾರ ಇಲ್ಲ ಅಂತಾಯ್ತು. ದುಃಖವನ್ನು ನೀವು ಹೊಗಳಿದರೆ ನನಗೆ ದುಃಖ ಬಂದದ್ದೇ ಒಂದು ದೊಡ್ಡ ಸಂಗತಿ ಅಂತ. ಲೋಕದಲ್ಲಿ ಬಹಳ ವಿಚಿತ್ರಗಳೆಲ್ಲ ಇದೆ. ಈ ಅಹಂಕಾರದ ಆಟ ಹೇಗೆಲ್ಲ ಉಂಟು? ಬೇರೆ ಯಾರಿಗೂ ಬಾರದಿದ್ದ ದುಃಖ ನನಗೆ ಉಂಟಾಯಿತು. ದೇವರ ಹತ್ರ ಇದನ್ನೆಲ್ಲ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯರ ಹತ್ರ ಮಾತಾಡ್ಬೋದು. ದುಃಖ ರಸ, ದುಃಖ ರಸ ಉಂಟಲ್ಲ, ಅದು ಅಸ್ವಾಧ್ಯ. ಅದು ಅಸ್ವಾಧ್ಯ ಅದು ಅಂದ್ರೆ ನಾವದನ್ನು ಮತ್ತೆ ಮತ್ತೆ ಸವಿಲಿಕ್ಕಾಗ್ತದೆ. ದುಃಖವನ್ನಲ್ಲ, ದುಃಖ ರಸ ಆಗಬೇಕು. ದುಃಖ ರಸವಾದಾಗ ನೋಡಿ, ಏನು ನಾವು ನೋಡೋದಕ್ಕೆ ಬಯಸುವುದು ಯಾವುದನ್ನು ಅಂದರೆ ದುಃಖ ರಸದ ಪಾತ್ರ. ಒಂದು ಪಾವ ಯಾವುದಾದ್ರೂ ಒಂದು ದುಃಖ ರಸದ ಪಾತ್ರದಲ್ಲಿ ಬಹಳ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಆದರೆ ಅದನ್ನು ಒಂದ್ಸಲ ನೋಡ್ತೇವೆ. ನಳದಮಯಂತಿ, ಇಲ್ಲದ್ರೆ ಹರಿಶ್ಚಂದ್ರ, ದ್ರೌಪದಿ, ಎಂತಾದ್ರೂ ಒಂದು ಕರ್ಣ ಅಂದ್ರೆ ಏನಾದ್ರು ದುಃಖ. ಅದು ದುಃಖ ಅಲ್ಲ, ಅದು ಸುಖ. ಅದು ಅದು ದುಃಖ ರಸ. ಅದು ಬಹಳ ವಿಚಿತ್ರ ಇದೆ. ಮನುಷ್ಯರು ಕಂಡುಕೊಂಡ ದಾರಿಗಳೆಲ್ಲ ಉಂಟಲ್ಲ, ಬಹಳ ಬಹಳ ಅದ್ಭುತವಾಗಿದೆ. ಸತ್ಯವನ್ನು ನೇರವಾಗಿ ಎದುರಿಸುವುದಕ್ಕೆ ಸಾಧ್ಯವಾಗದೆ ಇದು ಎದುರಿಸಿದರೆ ದೊಡ್ಡ ಗಂಡಾಂತರ ಇದೆ ಎನ್ನುವ ಒಂದು ಒಳಗಿನ ಅರಿವಿನಿಂದ ಅದಕ್ಕೋಸ್ಕರ ಅದನ್ನು ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಅರ್ಜುನ ವಿಷಾದ ಅದನ್ನು ಮತ್ತೆ ಮತ್ತೆ ಅಟ್ಟಿಸುವುದು. ಹಾಗಾಗಿ ಕೃಷ್ಣ ಅರ್ಜುನನನ್ನು ಹೊಗಳುವುದಕ್ಕೆ ಸಾಧ್ಯ ಇಲ್ಲ. ಬೈತಾನೆ, ಏನಿದು ಇದು ಅಸಂಬದ್ಧ ವಿಷಮೇ ಸಮುಪಸ್ಥಿತಂ, ಇದು ಅನಾರ್ಯ ಜುಷ್ಟಮ ಸ್ವರ್ಗ್ಯಮ ಕೀರ್ತಿಕರ ಅರ್ಜುನ ಅಂತ ಬಹಳ ಚೆನ್ನಾಗಿ ಅದನ್ನು ಹೇಳ್ತಾನೆ. ಇದೇನಂದ್ರೆ ಇದು ಇದೇನಿದು ಅಪಕೀರ್ತಿಕರ, ಸಾಯ್ಬೋದು ಇದಕ್ಕಿಂತ, ತಾನು ಸಾಯ್ತೇನೆ ಅಂತ. ಅವರು ನನ್ನನ್ನು ಕೊಲ್ಲಲಿ ಅಂತ ಹೇಳಿದ ಅರ್ಜುನನಿಗೆ ಇವನು ಹೇಳುವುದು ಏನು ಅಂದ್ರೆ ಇದಕ್ಕಿಂತ ಸಾಯಬಹು. ಈ ರೀತಿಯ ಅಕೀರ್ತಿಯನ್ನು ಅಪಕೀರ್ತಿಯನ್ನು ಹೇಳುವುದಕ್ಕಿಂತ ಸಾಯಬಹುದು. ಮರಣಾತ್ ಅತಿರಿಚ್ಛತೆ, ಯಾವುದು ಅಪಕೀರ್ತಿ ಅಂತ ಮಾತಾಡಬೇಕು. ಅದು ಕೂಡ ಸಂವಾದ ಅಲ್ಲ, ಅದು ಕೂಡ ನಿಜವಾದ ಸಂವಾದ ಅಲ್ಲ. ಆದರೆ ನಿಜವಾದ ಸಂವಾದ ಬರಲಿಕ್ಕೆ ಅದೊಂದು ಮೆಟ್ ಇದಲ್ಲ ಅಂತ ಹೇಳಿ. ಹಾಗಾದರೆ ಏನು ನೀನು ಹೇಳಿದೆ ಅನ್ನೋ ಕಾರಣಕ್ಕೆ ನಾನು ಯುದ್ಧ ಮಾಡುವುದಕ್ಕೆ ಸಾಧ್ಯ ಇಲ್ಲ. ನನಗೆ ಅಪಕೀರ್ತಿ, ನಾನು ಪ್ರಾಣ ಬಿಡಲಿಕ್ಕೆ ನಾನು ತಯಾರಿದ್ದೇನೆ. ಕೀರ್ತಿ ಅಪಕೀರ್ತಿಗಳ ಗೋಜೆ ಇಲ್ಲ ನನಗೆ ಎನ್ನುವಂತಹ ಸ್ಥಿತಿಯಲ್ಲಿ ಇದ್ದವನು. ನೀನು ಕೀರ್ತಿಯ ಮಾತಾಡಿ, ಶಸ್ಸಿನ ಮಾತಾಡಿ, ನಾಳೆ ಪತ್ರಿಕೆಯಲ್ಲಿ ಬರ್ತದೆ ಎನ್ನುವ ವಿಷಯ ಮಾತಾಡಿ ಹೆದರಿಸಲಿಕ್ಕೆ ಅಥವಾ ನೀನು ಕರ್ತವ್ಯದಲ್ಲಿ ತೊಡಗಿಸಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಮಾತಿಗೆ ನಾನು ಬೆಲೆ ಕೊಡುವುದಿಲ್ಲ. ಬೇರೆ ಏನಾದರೂ ಹೇಳುವ ಎನ್ನುವ ಇಂಗಿತ ಇದೆ, ಅದನ್ನು ಹೇಳುವುದಕ್ಕೆ ಪೀಠಿಕೆಯಾಗಿ ಕೃಷ್ಣ ಇದನ್ನು ಮಾತಾಡು. ಹಾಗಾಗಿ ಕೃಷ್ಣನೇ ಮಾತಾಡಬೇಕಷ್ಟೇ, ಕೃಷ್ಣನೇ ಹೇಳಬೇಕಾದಂತಹ ಕೆಲವು ಸತ್ಯಗಳು ಇದ್ದದರಿಂದ ಅದು ನರನಾರಾಯಣ ಸಂವಾದ.
ಮಹಾಭಾರತದಲ್ಲಿ ಮಹಾಭಾರತ ಪ್ರಾರಂಭದಲ್ಲಿ ಮಂಗಳ ಶ್ಲೋಕ ಇದೆ. ನಾರಾಯಣಂ ನಮಸ್ಕೃತ್ವ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಭಗವಂತನಾದ ನಾರಾಯಣನಿಗೆ ನಮಸ್ಕಾರ. ಆಮೇಲೆ ಮೂರು ಜನರಿಗೆ ಅಲ್ಲ ಮತ್ತೂ ಇದೆ. ಆಮೇಲೆ ಯಾರಿಗೆ? ಒಬ್ಬನಿಗೆ ನಾರಾಯಣನಿಗೆ ನಮಸ್ಕಾರ, ನರನಿಗೆ ನಮಸ್ಕಾರ. ಯಾಕೆ? ಯಾಕೆಂದರೆ ನಾರಾಯಣ ಇರುವುದು ಇಲ್ಲಿ, ಅವನು ನರನಲ್ಲಿ. ಹಾಗಾದರೆ ನರ ಯಾರು? ನಾರಾಯಣನನ್ನು ಹೊತ್ತವ. ನಾರಾಯಣ ಯಾರು? ನರನಲ್ಲಿ ಇರುವವ, ನರನಿಗೆ ಆಶ್ರಯವಾಗಿ ನಾರಾಯಣ, ನಾರಾಯಣನಿಗೆ ಆಶ್ರಯವಾಗಿ ನರ. ಆದ್ದರಿಂದ ಇಬ್ಬರಿಗೂ ನಮಸ್ಕಾರ ಅಂತ. ನಾರಾಯಣಂ ನಮಸ್ಕೃತ್ವ ನರಂ ಚೈವ ನರೋತ್ತಮ ಅಂತ ಮತ್ತೊಬ್ಬ ಇದ್ದಾನೆ. ಅದು ಯಾರು? ನರೋತ್ತಮ ಯಾರು? ನರ ಯಾರು? ಅರ್ಜುನ ತಿಟ್ಟುಕೊಳ್ಳಿ, ಅರ್ಜುನನಿಗೆ ನರ ಎನ್ನುವುದು ಹೆಸರೇ ಇದೆ. ನಾರಾಯಣ ಅಂದರೆ ಕೃಷ್ಣ, ವ್ಯಾಸರು ಇರಲಿ ಹಾಗೆ. ನಾರಾಯಣ ದೇವರು, ನರ ಅಂದರೆ ಅರ್ಜುನ. ನರೋತ್ತಮ ಯಾರು? ನರೋತ್ತಮ ಯಾರು ಅಂದರೆ ನರ, ಈಗ ನರ ಅಂದರೆ ಏನು? ಮನುಷ್ಯ ಆಲೋಚನೆ ಮಾಡ್ತಾ ಬಲ್ಲವ, ಎಲ್ಲ ಇಂದ್ರಿಯಗಳು ಎಲ್ಲ ಎಲ್ಲ ಇರತಕ್ಕವ ಇವನಲ್ಲಿ, ನರನಲ್ಲಿ ಇವನನ್ನು. ಇವನು ಜಡ ಅಲ್ಲ, ದೇಹವು ಜಡ, ಇಂದ್ರಿಯಗಳು ಜಡ, ಎಲ್ಲ ಕಾಣುತ್ತದೆ. ಆದರೆ ಈ ಜಡ ದೇಹವನ್ನು ಚೈತನ್ಯ ಪೂರ್ಣವಾಗಿ ಇಟ್ಟದ್ದು ಯಾವುದು? ಇದೊಂದು ಜೀವ ಅಂತ ನಾವು ಹೇಳ್ತೇವಲ್ಲ, ಜೀವ ಹೋಯ್ತು ಅಂತ ಹೇಳ್ತೇವಲ್ಲ, ಜೀವ ಇತ್ತು ಜೀವ ಹೋಯ್ತು ಅಂತ ಹೇಳ್ತೇವಲ್ಲ, ಇದನ್ನು ಒಂದು ಜೀವ ಜೀವಂತವಾಗಿ ಇಟ್ಟದ್ದು ಯಾವುದು? ಉಸಿರು. ಅದಕ್ಕೆ ಪ್ರಾಣ ಅಂತ ಹೇಳಿ. ಪ್ರಾಣ ಅಂದ್ರೆ ಏನು? ಪ್ರಾಣ ಎನ್ನುವ ಪದದ ಅರ್ಥ ಏನು? ಅಣತಿ ಅಂತ, ಚಲನೆ ಅಂತ. ತಾನು ಚಲಿಸಿ, ತಾನು ಯಾವುದರಲ್ಲಿ ಇದೆಯೋ ಅದನ್ನು ಚಲಿಸುವಂತೆ ಮಾಡುವ ತತ್ವ. ಆದ್ರಿಂದಲೇ ಹೇಳುವುದು ಹೋದ್ರು ಅದು ಚಲನೆಯನ್ನು ಸೂಚಿಸುವ ಪದ. ಅದು ಹೋಗ್ಬೇಕಾದ್ರೆ, ಹೋಗ್ಬೇಕಾದ್ರೆ ಇಲ್ಲಿ 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 ಇದ್ರು, ಹೋದ್ರು ಅಂತ, ಹೋದ್ರು ಅಂತ. ಅದಕ್ಕೆ ಯಾಕೆ ದುಃಖ? ಹೋಗದಿದ್ರೆ ದುಃಖ ಆಗ್ಬೇಕು ಅಲ್ಲ. ಚಲನೆ ಸಂಭವಿಸಿದ್ದಕ್ಕೆ ದುಃಖ ಯಾಕೆ? ಚಲನೆ ಸಂಭವಿಸದೇ ಇದ್ರೆ ಅಲ್ವಾ ದುಃಖ ಅದು? ಅವರಿಗೆ ಹೇಳಿಕೆ ಕೂಡುದಿಲ್ಲ ಅಂತ ಹೇಳಿ ಆದ್ರೆ ಅವರಿಗೆ ದುಃಖ ಆಗ್ಬೇಕು. ಇದೇನೇ ಇದೇನು ಹೋದ್ರು ಅಂತ ಚಲನೆಯನ್ನು ಸೂಚಿಸುವ ಪದ ಅದು. ಅದು ಪ್ರಾಣ. ಮಹಾಭಾರತದಲ್ಲಿ ಪ್ರಾಣ, ಉಸಿರು, ವಾಯು, ವಾಯುಕುಮಾರನಾದ ಭೀಮಸೇನ. ಆದ್ದರಿಂದ ನರೋತ್ತಮ ಆದರೆ ಭೀಮಸೇನ, ಗಾಬರಿ ಆಗಬೇಡಿ. ಅಲ್ಲಿ ಒಂದು ಏನು ಏನು ಹೇಳೋದು, ಕನೆಕ್ಷನ್ ಇದೆ ಅಲ್ಲಿ. ಉಸಿರು ಹೋದ್ರೆ ಹೋಯ್ತಾ? ಅವನು ನರನೂ ಅಲ್ಲ ಏನಲ್ಲ, ಮತ್ತೆ ನಾರುವುದೇ. ಹಾಗಾದ್ರೆ ಚೇತನಕ್ಕೆ ಸಂಬಂಧಿ ಆಗಿರ್ತಕ್ಕ ಒಂದು ಪದ ಅದು ಪ್ರಾಣ ಅಂತ. ಅವನು ಉತ್ತಮ, ಅವನಿದ್ದರಿಂದ ಇದೆಲ್ಲವೂ. ಆದ್ದರಿಂದ ಅವನು ನರೋತ್ತಮ. ವಾಯು, ವಾಯು ಅಂದ್ರೆ ಪ್ರಾಣ ದೇವರು. ಹಾಗೆ ವಾಯುಗೆ ಸಂಬಂಧಪಟ್ಟ ಒಂದು ಪಾತ್ರ ಯಾವುದು ಅಲ್ಲಿ? ಭೀಮಸೇನ. ಮೂರಿದೆ ಸ್ವಾಮಿ. ಭಗವಂತ ಜೀವ ಮಧ್ಯದಲ್ಲಿ ಒಂದಿದೆ. ಇವತ್ತು ಕ್ರಿಸ್ಮಸ್, ಅವರಲ್ಲಿ ಮೂರಿದೆ, ಗಾಡ್, ಸನ್ ಅಂಡ್ ದ ಹೋಲಿ ಗೋಸ್ಟ್. ಮೂರಿದೆ ದೇವರು ನಾರಾಯಣ, ಸನ್ ನರ, ಹೋಲಿ ಗೋಸ್ಟ್ ಯಾರು? ನರೋತ್ತಮ. ನರ ಅಂತ ಹೇಳಿದರೆ ಅರ್ಜುನನು ಹೌದು, ಅರ್ಜುನನ ಹೆಸರು ಅರ್ಜುನನೇ ಆಗಬೇಕಾಗಿಲ್ಲ. ಮಹಾಭಾರತದ ಕಾಂಟೆಕ್ಸ್ಟ್ನಲ್ಲಿ ಅದು ಧರ್ಮರಾಯನು ಆಗ್ಬೋದು, ಯಾಕೆಂದ್ರೆ ಬಹಳ ಒದ್ದಾಡಿದ. ನಾನು ಹೇಳುವುದು ನರ ಅಂದರೆ ಯಾರು ಅಂದರೆ ರಮಂಡಲ ಇದ್ದವ ಅಂತ. ಅಂದರೆ ಏನರ್ಥ ಅಂದರೆ ನೋಯಬಲ್ಲವ, ಅಂದರೆ ಸಂವೇದನಾಶೀಲ. ಸಂವೇದನೆಯೇ ಜೀವನ, ಬರೀ ಇರುವುದಲ್ಲ, ಸಂವೇದನೆಯೇ ಜೀವನ. ಅದು ನರ. ಆ ತಲ್ಲಣ ಉಂಟಲ್ಲ ಮಹಾಭಾರತದಲ್ಲಿ,
ಪ್ರಚಂಡವಾಗಿರ್ತಕ್ಕ ಭಾವದ ತಲ್ಲಣಗಳಿಗೆ ಒಳಗಾದ ಪಾತ್ರ ಧರ್ಮರಾಯನದು. ಯುದ್ಧಕ್ಕೆ ಮೊದಲು, ಯುದ್ಧದ ಕಾಲದಲ್ಲಿಯೂ, ಯುದ್ಧೋತ್ತರದಲ್ಲಿಯೂ ತಲ್ಲಣವನ್ನ ಬಗ್ಗೆ ಅವನಿಗೆ ತಪ್ಪಿದ್ದಲ್ಲ. ಅವನು ಯಮ ಧರ್ಮರಾಜನ ಮಗ. ಎಷ್ಟು ಆಶ್ಚರ್ಯ, ಪ್ರಾಣಕ್ಕೆ ಪಾತ್ರ ಇದೆ. ಹೀಗೆ ನರ ನಾರಾಯಣ ಮತ್ತು ನರೋತ್ತಮ ಯಾಕೆ ಹೇಳಿದೆ ಅಂದ್ರೆ, ನರನಾರಾಯಣರ ಸಂವಾದ ಇದು ಭಗವದ್ಗೀತೆ. ಒಳಗಿನ ಮಾತು ಅದು ಅಂತರ್ವಾಣಿ, ಒಳಗಿನ ಮಾತನ್ನು ಹೇಳಬೇಕಾಗಿದೆ. ಒಳಗಿನ ಮಾತನ್ನು ಹೇಳದಿದ್ರೆ ಅದು ಸಂವಾದ ಆಗುವುದಿಲ್ಲ. ಹೀಗೆ ನರನಾರಾಯಣರ ಒಂದು ಮುಖಾಮುಖಿ ಒಂದು ನಡೆದಿದೆ. ಇಷ್ಟರತ್ನಕ ತಮ್ಮಲ್ಲಿ ಹೀಗೆ ಒಂದು ಮುಖಾಮುಖಿಯಾಗಬಹುದಾದ ವ್ಯಕ್ತಿತ್ವ, ಬೇರೆಯಾದ ಒಂದು ವ್ಯಕ್ತಿತ್ವ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಕೃಷ್ಣನಿಗೆ ಮಾತ್ರ ಗೊತ್ತಿತ್ತು, ಆದರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಅರ್ಜುನನಿಗೆ ಈ ರೀತಿಯ ಒಂದು ವ್ಯಕ್ತಿತ್ವ ತನ್ನಲ್ಲಿ ಅಡಗಿದೆ ಅಂತ ಗೊತ್ತಿರಲಿಲ್ಲ. ಕೃಷ್ಣನಿಗೆ ಗೊತ್ತಿತ್ತು, ಗೊತ್ತಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಕೃಷ್ಣನಿಗೆ ಗೊತ್ತಿತ್ತು, ಆದರೆ ಇವನಲ್ಲಿ ಅದು ಪ್ರಕಟವಾಗದೆ ಕೃಷ್ಣ ತನ್ನ ವ್ಯಕ್ತಿತ್ವವನ್ನು ಪ್ರಕಟ ಮಾಡುವುದಕ್ಕೆ ಸಾಧ್ಯವಿರಲಿಲ್ಲ. ಅದು ಆಶ್ಚರ್ಯ. ನೇರವಾಗದ ಸಂದರ್ಭವನ್ನು ಕಾಯುತ್ತದೆ. ಎಂತ ಆಶ್ಚರ್ಯ, ಸಂದರ್ಭವನ್ನು ಕಾಯಬೇಕಾದ ಅವಶ್ಯಕತೆಯೇ ಇಲ್ಲದ ಅತೀತವಾಗಿರ್ತಕ್ಕ ಕಾಲಕ್ಕೆ ಅತೀತವಾಗಿರ್ತಕ್ಕ ಕಾಲೋಸ್ಮಿ ಅಂತ ತನ್ನನ್ನು ತಾನು ಕರೆದುಕೊಂಡ ಒಂದು ತತ್ವ ನರನಿಗೆ ಅಂದರೆ ಮನುಷ್ಯನಿಗೆ ಈ ರೀತಿಯ ಸಂಕಟ ಯಾವಾಗ ಬರ್ತದೆ ಅಂತ ಆ ಸಂದರ್ಭವನ್ನು ಕಾದುಕೊಂಡು ತಾನು ಪ್ರಕಟ ಆಗ್ತದೆ. ಅದಿಲ್ಲದಿದ್ದರೆ ಅದು ಪ್ರಕಟ ಆಗುವುದಿಲ್ಲ. ಅಂತರಂಗದ ಸಂಗತಿಗಳನ್ನು ಮಾತಾಡಬೇಕಾಗಿದೆ. ಅದಿಲ್ಲದಿದ್ದರೆ ಸಂವಾದಕ್ಕೆ ಅರ್ಥವೇ ಇಲ್ಲ, ಸಂವಾದ ಮಾಡಬೇಕಾಗೇ ಇಲ್ಲ. ಮಾಡಿದ್ರಂತೆ ಮಾಡದಿದ್ರು ಒಂದೇ. ಅದನ್ನು ತೋರಿಸುವುದಕ್ಕೋಸ್ಕರ ಭಗವದ್ಗೀತೆ ಪ್ರಾರಂಭ ಆಯಿತು. ಇವನು ಒಂದು ರೀತಿಯ ಬಹಳ ಒಂದು ಎಕ್ಸ್ಟ್ರೀಮ್ನಲ್ಲಿದ್ದಾನೆ. ಯಾರು ಅರ್ಜುನ, ಒಂದು ಬಹಳ ತೀವ್ರವಾಗಿರತಕ್ಕ ಸಂಕಟದಲ್ಲಿದ್ದಾನೆ. ಅದನ್ನು ಕುರಿತು ಮಾತಾಡಿ ಆಮೇಲೆ ನಿಜ ಏನು ಎನ್ನುವುದನ್ನು ಹೇಳತಕ್ಕ ತನ್ನ ಮಾತುಗಳನ್ನು ಕೃಷ್ಣ ಗೀತೆ ಅಂತ, ಭಗವದ್ಗೀತೆ. ಅದು ನಿಜವಾಗಿ ಪ್ರಾರಂಭ ಆಗುವುದು ಯಾವಾಗ ಅಂದರೆ ಎರಡನೇ ಅಧ್ಯಾಯದ ಅಶೋಚ್ಯಾನನ್ನ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ ಎನ್ನುವ ಮಾತಿನಿ. ಅದು ನಿಜವಾಗಿ ಕೃಷ್ಣನ ಮಾತಿನ ಪ್ರಾರಂಭ, ಅಂದರೆ ಉಪದೇಶದ ಪ್ರಾರಂಭ. ಅದರ ಮುಂಚೆ ಎಲ್ಲ ಈ ರೀತಿಯ ಮಾತನ್ನಾಡಬೇಕಾಗಿದ್ದರೆ, ಈ ರೀತಿ ಸಂವಾದ ಆಗಬೇಕಾಗಿದ್ದರೆ ಬೇಕಾಗಿರತಕ್ಕ ಮಾನಸಿಕ ಸ್ಥಿತಿಯ ಪೂರ್ವ ಚಿತ್ರಣ ಇದೆ. ಇರಲಿ, ಕೃಷ್ಣನು ಕೂಡ ನೇರವಾಗಿ, ಇವನು ಹೇಗೆ ನೇರವಾಗಿ ಇಲ್ಲಿ ಒಂದು ವಿಪರ್ಯಾಸ ಇದೆ ಈ ಇಡೀ ಜೀವನದಲ್ಲಿ ನೋಡಿ, ನಾವು ವಿಪರ್ಯಾಸವನ್ನು ಗಮನಿಸೋದು ಅದು ಯಾರು ಸೃಷ್ಟಿಸಿದ್ದಲ್ಲ. ಯಾರೋ ಒಂದು ಸೃಷ್ಟಿ ಮಾಡಿ ನಮಗೆ ಬೇಕಾದವರು ಬೇಡದಿದ್ದವರು ಯಾರೋ ಒಬ್ಬರು ಸೃಷ್ಟಿ ಮಾಡಿ ನಮ್ಮಲ್ಲಿ ಉಂಟಾದದ್ದಲ್ಲ, ನೈಸರ್ಗಿಕವಾಗಿ ಇರತಕ್ಕಂತಹ ವಿಪರ್ಯಾಸ ಅದು. ಅಥವಾ ನೈಸರ್ಗಿಕವಾಗಿ ಇರತಕ್ಕ ಸಂಗತಿಯನ್ನು ವಿಪರ್ಯಾಸ ಅಂತ ಹೇಳಬಾರದು. ವಿಪರ್ಯಾಸ ಅಂತ ಹೇಳದಿದ್ರೆ ಅರ್ಥ ಆಗುದಿಲ್ಲ, ನಮ್ಮ ಪರಿಸ್ಥಿತಿ ಅಷ್ಟು ಕೆಟ್ಟಿದೆ. ಏನದು, ಸಾಮಾನ್ಯವಾಗಿ ನಮ್ಮ ಮನಸ್ಸು ಏನನ್ನ ಯೋಚನೆ ಮಾಡುತ್ತದೆ ಅಂದ್ರೆ, ಪರಿಚಿತವಾದ ಸಂಗತಿಯನ್ನೇ ನಾನು ಕಳೆದ ಬಾರಿ ಹೇಳಿದೆನೋ ಅಂತ ಒಂದು ನೆನಪು ನನಗೆ. ಪರಿಚಿತವಾಗಿರ್ತಕ್ಕ ಸಂಗತಿಯನ್ನೇ ಯೋಚನೆ ಮಾಡ್ತಾ ಇರ್ತದೆ, ಪ್ಲಾನ್ ಮಾಡ್ತಾ ಇರ್ತದೆ, ಪ್ಲಾನಿಂಗ್. ಮನಸ್ಸಿನ ಯೋಚನೆಗಳ ಗತಿಯನ್ನು ನಮ್ಮ ಬೇರೆಯವರದಲ್ಲ, ನಮ್ಮ ಮನಸ್ಸಿನ ಯೋಚನೆಗಳ ಗತಿಯನ್ನು ನಾವು ಹಿಡಿದು ನೋಡಿದರೆ, ಅದರ ಗತಿಯನ್ನು ನಾವು ನೋಡಿದರೆ, ಅಬ್ಸರ್ವ್ ಮಾಡಿದರೆ ನಮಗೆ ಗೊತ್ತಾಗ್ತದೆ ಅದು ಯೋಜನೆಗಳ ಮೇಲೆ ಯೋಜನೆ ಆಗ್ತಾ ಇತ್ತು, ಪ್ಲ್ಯಾನ್ ಮಾಡ್ತಾ ಇತ್ತು. ಯಾಕೆ ಪ್ಲ್ಯಾನ್ ಅಂದ್ರೆ ಏನರ್ಥ, ನಮಗೆ ಗೊತ್ತಿದ್ದದ್ದೇ ನಾಳೆಯೂ ಹೀಗೆ ಇರಲಿ ಅಂತ. ಈಗ ನಮಗೇನು ಗೊತ್ತಿದೆ, ಏನು ನಮಗೆ ಪರಿಚಿತವಾಗಿದೆ ಜೀವನದ ವಿಷಯ, ಇನ್ನೇನು ಕೆಲವು ಸಂಗತಿಗಳೆಲ್ಲ ನಮಗೇನೋ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ ಅಂತ ಇಟ್ಟುಕೊಳ್ಳಿ. ನಮಗೆ ಒಂದು ರೀತಿಯ ಜೀವನ ನಮಗೆ ಪರಿಚಿತವಾಗಿದೆ, ಒಂದು ರೀತಿಯ ಜೀವನದ ಧಾಟಿ, ಅದನ್ನೇ ನಾವು ಸದಾ ಕಾಲಕ್ಕೆ ಬಯಸುವಂತೆ ನಮ್ಮ ಮನಸ್ಸು ಯೋಚನೆ ಮಾಡ್ತಾ ಇರ್ತದೆ. ಹೊಸ ಸಂಗತಿಯನ್ನು ಯೋಚನೆ ಮಾಡುವುದಕ್ಕೆ ಈ ಕಾರಣದಿಂದ ಅದು ಹೆದರ್ತದೆ. ಯಾಕೆಂದರೆ ಹೊಸ ಸಂಗತಿ ಅಂತ ಹೇಳಿದರೆ ಪರಿಚಿತವಾದದ್ದನ್ನು ಬಿಡಬೇಕಾಗ್ತದೆ.
ಗೊತ್ತಿಲ್ಲ ಅಂತ ಹೇಳಿ, ನಿಜವಾಗಿ ನಾಳೆ ಏನಾಗ್ತದೆ ಅಂತ ಗೊತ್ತಿಲ್ಲ, ಪ್ರಾಮಾಣಿಕವಾಗಿ ಹೇಳಿ ಗೊತ್ತಿಲ್ಲ ಅಂತ. ನಮ್ಮ ಮಾತನ್ನು ಯಾರು ಕೇಳುವುದಿಲ್ಲ, ನಮ್ಮ ಮಾತನ್ನು ನಾವೇ ಕೇಳುವುದಿಲ್ಲ. ಏನು ನಾಳೆ ಏನು ಅಂತ ಯಾರಿಗೆ ಗೊತ್ತು? ಸತ್ರ ಮಾತ್ರ ಹೇಳ್ತೇವಲ್ಲದೆ ಯಾಳೆ ಏನು ಅಂತ ಯಾರಿಗೆ ಗೊತ್ತು ಅಂತ ಹೇಳಿದರೆ ಅದಕ್ಕೆ ಬೇರೆ ಅರ್ಥ ಬರ್ತದೆ. ಅದರ ಬದಲಿಗೆ ನಮ್ಮ ಮನಸ್ಸು ಏನು ಅಂತ ಕೇಳಿದರೆ ನಿರಂತರವಾಗಿ ನಾಳೆ ಏನು ಅಂತ ಯೋಚನೆ ಮಾಡ್ತಾ ಇರ್ತದೆ. ವಿಪರ್ಯಾಸವನ್ನು ಗಮನಿಸುವುದಿಲ್ಲ ಅಂತ ನಾನು ಹೇಳಿದ್ದೆ ಈ ಕಾರಣಕ್ಕೆ. ಯಾಕೆಂದ್ರೆ ಬುದ್ಧ ಒಂದು ಮಾತು ಹೇಳಿದ, ಬದಲಾಗ್ತಾ ಇದೆ ನಿರಂತರ ಒಂದು ಕ್ಷಣ ಅಂತ ಹೇಳಿ. ಅನಂತ ಎನ್ನುವ ಮಾತನ್ನು ಬಳಸಲೇ ಇಲ್ಲ, ಆತ್ಮ ಎನ್ನುವ ಮಾತನ್ನೇ ಬಳಸಲಿಲ್ಲ. ಎಲ್ಲ ಬಹಳ ಪ್ರಚಲಿತವಾದ ನುಡಿಗಟ್ಟುಗಳನ್ನು ಬಳಸದೆ ಬೇರೆಯೇ ಸಂಗತಿಯನ್ನು ಮಾತಾಡಿದ ಉದ್ದೇಶಪೂರ್ವಕವಾಗಿ. ಎಲ್ಲ ಬದಲಾಗ್ತಾ ಇದೆ ಅಂದ್ರೆ ಏನು? ಇಂಪರ್ಮನೆನ್ಸ್, ಇಂಪರ್ಮನೆಂಟ್. ಇಂಪರ್ಮನೆನ್ಸ್ ಈಸ್ ದ ರೈಟ್ ಅಟಿಟ್ಯೂಡ್, ಇದು ಇಂಪರ್ಮನೆಂಟ್ ಅಂತ. ಇದು ಬುದ್ಧ ಹೇಳಿ ಎಷ್ಟೋ ವರ್ಷ ಆಯ್ತು, ಏನೋ ಎಲ್ಲ ಆಯ್ತು. ಅವನ ಮತ್ತೆ ಅವನು ಹೇಳಿದ ಅಂತ ಹೇಳಿಕೊಂಡು ಅದನ್ನು ಬಹಳ ಜನ ಹೇಳಿದವರಿದ್ದಾರೆ. ಅವರಿಗೆ ಯಾವ ಇಂಪರ್ಮನೆನ್ಸ್ ಗೊತ್ತಾಗಿದೆ ಇಲ್ವೋ ಭಗವಂತವಲ್ಲ, ಅದು ನಮಗೆ ಗೊತ್ತಿಲ್ಲ. ಗೊತ್ತಾದವರು ಇರ್ಲಿಕ್ಕೂ ಸಹ ಕೇಳುವವರು ಯಾರು? ನಾವು ಭಾವಿಸಿದಂತೆ ಇಲ್ಲಿ ಇಲ್ಲ, ಇದು ಪರ್ಮನೆಂಟ್ ಅಲ್ಲ, ಇದು ಇಂಪರ್ಮನೆನ್ಸ್. ಇದು ಇಂಪರ್ಮನೆಂಟ್ ಆದುದರಿಂದ ಇಂಪರ್ಮನೆನ್ಸ್ ಇಸ್ ಅಟಿಟ್ಯೂಡ್. ಬೇಕಾದ ಯಾವುದಂದ್ರೆ ಸತ್ಯ ಏನು ಅಂತಲ್ವ ನಮಗೆ ಬೇಕಾದ್ದು. ಸತ್ಯ ನಮಗೆ ಬೇಕಾಗಿದ್ರೆ ಆ ಸತ್ಯ ಏನು ಅಂದ್ರೆ ದಿಸ್ ಈಸ್ ಇಂಪರ್ಮನೆಂಟ್ ಈಸ್ ದ ಟ್ರೂತ್. ಆಗ ಅದನ್ನು ಬಿಟ್ಟು ಪರ್ಮನೆಂಟ್ ಅಂತ ಅದನ್ನ ಭಾವಿಸ್ಕೊಂಡು ಮಾಡ್ತೇವಲ್ಲ. ಇಷ್ಟಾದ್ರೆ ಪ್ರತಿಯೊಬ್ಬರು ಮಾಡಿದ್ದು ಹೀಗೆ, ಪ್ರತಿಯೊಬ್ಬರು ಮಾಡಿದ್ದು ಹೀಗೆ. ಗೃಹಸ್ಥರು ಮಾತ್ರ ಅಂತಲ್ಲ, ಎಲ್ಲ ಬಿಟ್ಟ ಸನ್ಯಾಸಿಗಳು ಕೂಡ ಮಠದ ಬ್ರಾಂಚ್ಗಳನ್ನು ಮಾಡಲಿಕ್ಕೆ ಹೊರಡು. ಏನು ಅಂದ್ರೆ ಗೃಹಸ್ಥರ ಹಾಗೆ ಅದು, ಅದೇನು ಅಂದ್ರೆ ಯಾರಿಗೆ ಗೊತ್ತು? ಇದೊಂದು ಭಯ ಏನು ಅಂತ ಹೇಳಿ ಅಂದ್ರೆ ವಿಪರ್ಯಾಸಗಳನ್ನು ಗುರುತಿಸಬಲ್ಲರಾದರೂ ಅಜ್ಞಾನಿಗಳು ಅಂತಲ್ಲ, ದಡ್ಡರು ಅಂತಲ್ಲ. ಸೂಕ್ಷ್ಮ ಸಂವೇದನಾಶೀಲತೆ ಇಲ್ಲ, ಹೆದರಿಕೆ ಇದೆ. ಯಾಕೆ? ಕೈ ತಪ್ಪಿದುಂಟು, ಇದು ಸಿಕ್ಕಿದೆ ಅಂತ. ಕೈಗೆ ಸಿಕ್ಕಿದೆ ಸಿಕ್ಕಿದೆ, ಸಿಕ್ಕಲಿಲ್ಲ ಮರ, ಸಿಕ್ಕಿದೆ ಅಂತ ನಿನಗೆ ಕಾಣ್ತದೆ. ನೀನೇನು ಆಳೆ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ನೀನೊಂದು ಕೈ ಒಂದು ಹೀಗೆ ಹಿಡಿದು ಇಟ್ಕೊಂಡಿದ್ರು, ಯಾರೋ ನನಗೆ ಹೇಳಿದ್ರು, ಹೌದೋ ಗೊತ್ತಿಲ್ಲ, ಹಿಸ್ಟ್ರಿ ಅಲ್ಲಿ ಉಂಟಂತ. ಜಗತ್ತನ್ನು ಗೆದ್ದಂತಹ ಅಲೆಕ್ಸಾಂಡರ್ ಹೇಳಿದಂತೆ, ಅವನಿಗೆ ಕೊನೆಯ ದಿನಗಳು ಬಂತು ಕಾಯಿಲೆಯಾಗಿ, ಅವನೇ ಸಾಯ್ತೇನೆ ಅಂತ ಗೊತ್ತಾಯ್ತಂತೆ. ಆಗ ಹೇಳಿದಂತೆ, ನನ್ನನ್ನು ನೀವು ಹೂಳ್ಬೇಕು, ಹೂಳುವಾಗ ಎರಡು ಕೈಯನ್ನು ಮಾತ್ರ ಮೇಲೆ ಇಟ್ಟು ಎರಡು ಕೈ ಮಾತ್ರ, ಇದು ಅಲೆಕ್ಸಾಂಡರ್ನ ಕೈ ಅಂತ ಕಾಣುವಾಗ ಏನೋ ಅದಕ್ಕೆ ಒಂದು ಸೂಚನೆ ಎಲ್ಲ ಮಾಡಿ ಆ ಎರಡು ಕೈ ಮಾತ್ರ ಮೇಲೆ ಇಟ್ಟು ನನ್ನನ್ನು ಮಣ್ಣಿನಲ್ಲಿ ಹೂಳ್ಬೇಕು. ಯಾಕೆ ಅಂತ ಕೇಳಿದನು. ಅಲ್ಲ, ನಾನೇನು ಕೊಂಡೋಗ್ಲಿಕ್ಕಿಲ್ಲ, ಲೋಕವನ್ನು ಗೆದ್ದಿದ್ದೇನಲ್ಲ ಚಕ್ರವರ್ತಿ, ಹೋಗುವಾಗ ನಾನು ಏನನ್ನು ಖಾಲಿ ಕೈಯಲ್ಲಿ ನಾನು ಇಲ್ಲಿಂದ ಹೊರಟದ್ದು ಅಂತ ಲೋಕಕ್ಕೆ ಗೊತ್ತಾಗಲಿ, ತಿಳ್ಕೊಳ್ಳೋರಿಗೆ ಗೊತ್ತಾಗಲಿ ಅಂತ ವಿಪರ್ಯಾಸವನ್ನು ಗಮನಿಸುವುದಿಲ್ಲ ಅಂತ ಹೇಳೋದಕ್ಕೋಸ್ಕರ ಹೇಳಿ. ಬದಲಾಗ್ತದೆ ಅಂತ ಪ್ರತಿ ಕ್ಷಣ ಇದೆ ಗೊತ್ತಾಗುತ್ತೆ. ಇದು ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ಈ ಒಂದು ಸಂಗತಿ ಅಡಗಿದೆ. ಅಂದರೆ ಅನ್ಪ್ರಿಡಿಕ್ಟಬಲ್, ಅನ್ಪ್ರಿಡಿಕ್ಟಬಿಲಿಟಿ. ನಮ್ಮ ಒಂದು ನಾವು ಮಾಡಿದ ಕರ್ಮಕ್ಕೆ ತದ್ರೂಪವಾದ ಫಲ ಇದೆ ಅಂತ ಭಾವಿಸ್ತೇವೆ. ತದ್ರೂಪವಾದ ಫಲ ಸಿಕ್ಕಲಿಕ್ಕೂ ಸಾಕು, ಅದರ ಒಟ್ಟಿಗೆ ತದ್ ವಿಪರೀತವಾದ ಮತ್ತೊಂದು ಫಲವೂ ಇದೆ. ಬಹಳ ಕೊಂಡಾಟದಲ್ಲಿ ಮಕ್ಕಳನ್ನು ಸಾಕ್ತೇವೆ, ಸಾಕಬಾರ್ದ, ಸಾಕಬೇಕು. ಬಹಳ ಕೊಂಡಾಟದಲ್ಲಿ ಸಾಕ್ತೇವೆ, ಕೊಂಡಾಟದಲ್ಲಿ ಸಾಕಿದ್ದರಿಂದಲೇ ಅಂತ ಮತ್ತೆ ಕೆಲವರು ಹೇಳ್ತಾರೆ. ಏನಪ್ಪ ಅಂತ ಏನಾಗ್ತದೆ ಅಂದರೆ ಮೊಂಡು ಬೀಳ್ತಾರೆ. ಆಯ್ತಲ್ಲ, ಮನೆಯಲ್ಲಿ ಏನನ್ನು ಯಾರಿಂದೆಲ್ಲ ಏನನ್ನು ನಿರೀಕ್ಷಿಸ್ತಾರೋ ಅದನ್ನು ಶಾಲೆಯಲ್ಲಿಯೋ ಸಮಾಜದಲ್ಲಿಯೋ ಅದನ್ನೇ ನಿರೀಕ್ಷಿಸುವುದಕ್ಕೆ ಹೊರಟರೆ ಬೆಟ್ಟು ಬೀಳದಿರ್ತದೆ. ಆಗ ಮತ್ತೆ ಕೆಲವರು ಹೇಳ್ತಾರೆ, ಇವರನ್ನು ಏನು ಭಾಳ ಕೊಂಡಾಟದಲ್ಲಿ ಸಾಕಿದ್ದಾರೆ ಅಂತ ಕಾಣ್ತದೆ, ಅದು ಮುಂಡು ಬಿದ್ದಿದೆ ಅಂತ. ಏನು ಮಾಡ್ತೀರಿ ಹಾಗಾದರೆ? ಬೇಡವಾ? ಆಯ್ತು, ನಿಮ್ಮ ಮಾತನ್ನು ಕೇಳಿ, ಬೇಡ ಅಂತ ಹೇಳಿದರೆ, ಬೇಡ ಅಂತ ಹೇಳಿದರೆ ಅವರನ್ನು ಹೇಗೋ ಬೇಕಾಬಿಟ್ಟಿಯಾಗಿ ಬೆಳೆಸಿದರೆ ಅವರೇ ಬಂಡಾಯ ಕಟ್ತಾರೆ. ಅವರೇನು ಹೇಳ್ತಾರೆ, ಅವರ ಅಪ್ಪ ಅಮ್ಮ ಅವರು ಮತ್ತು ನಮ್ಮ ತಮ್ಮ ಸಹಪಾಠಿಗಳಂತ ಹೇಳಿಕೊಂಡು ಅವ್ರು ಬರ್ತಾರೆ. ನೀವು ಏನು ಮಾಡ್ತೀರಿ?
ತುಂಬಾ ಶ್ರೀಮಂತರು ತಪ್ಪಿಸಿಕೊಳ್ಳಬಾರದು. ತುಂಬಾ ಶ್ರೀಮಂತರ ಮಕ್ಕಳನ್ನು ನಾನು ನೋಡಿದ್ದೇನೆ. ನೋಡಿದ ಕೂಡಲೇ ಗೊತ್ತಾಗ್ತದೆ ನನಗೆ ಶ್ರೀಮಂತರ ಮಕ್ಕಳು ಇವರು ಮೇಲೆ ಮೇಲೆ ಬೀಳುವುದು ಕಷ್ಟ. ಅದೇ ಅದು ಎಂಥದ್ದು ಅಂತ ಕೇಳಿ ಅದು ಅದು ಹಾಗೆ ಇದೆ. ಅದು ನಾನು ಅದನ್ನು ಬಿಡಿಸಿ ಹೇಳಬೇಕಾಗಿಯೇ ಇಲ್ಲ. ಬಿಡಿಸಿ ಹೇಳಬೇಕು ಮನಸ್ಸೇ ವಿಕಾರ. ವಿಕಾರ ಅಂತ ಹೇಳಿದ್ರೆ ಆ ರೀತಿ ಅದೇ ವಾತಾವರಣ ಬೆಳೆದ್ರು. ನಾವು ಇಡೀ ಪ್ರಪಂಚ ಮನುಷ್ಯನನ್ನು ತನ್ನಂತೆ ರೂಪಿಸಲಿಕ್ಕೆ ಬಯಸ್ತದೆ. ಅದರಲ್ಲಿ ಬಹುತೇಕ ಸಕ್ಸಸ್ ಆಗಿದೆ. ಅದಲ್ಲ ಅಂತ ಹೇಳಿಕಾಗಲಿಲ್ಲ. ಆದರೆ ಅದರ ಒಟ್ಟಿಗೆ ನಾವು ಮತ್ತೊಂದು ಹೇಳ್ತೇವೆ, ಲೋಕ ಹಾಳಾಗ್ತಾ ಉಂಟು. ಅದರ ಒಟ್ಟಿಗೆ ನಾವು ಹೇಳುವ ಮಾತುಂಟಲ್ಲ, ನಾವು ಸರಿ ಯೋಚನೆ ಮಾಡಿದ ಒಟ್ಟಿನಲ್ಲಿ ಮಾತಾಡೋದು, ಲೋಕ ಹಾಳಾಗ್ತಾ ಉಂಟು ಅಂತ ಹೇಳುವುದು. ಮತ್ತೊಂದು ಬದಿಯಲ್ಲಿ ನಮ್ಮ ಹಾಗೆ ನಮ್ಮ ಮಕ್ಕಳು ಆಗ್ಬೇಕು ಅಂತ ಹೇಳುವುದು, ಹಾಗೆ ರೂಪಿಸಲಿಕ್ಕೆ ಶತ ಪ್ರಯತ್ನ ಮಾಡುವುದು, ಆಮೇಲೆ ಕೊನೆಯ ಭರತ ವಾಕ್ಯ ಹೇಳುದು ಲೋಕ ಎಲ್ಲ ಹಾಳಾಗ್ತಾ ಉಂಟು. ಇದು ಏನು ಅರ್ಥ ಇದಕ್ಕೆ? ಇದನ್ನು ಎರಡು ವಾಕ್ಯಗಳನ್ನು ನೀವು ಒಟ್ಟಿಗೆ ಇಟ್ಟು ಜೋಡಿಸಿದ್ರೆ, ರೂಪಿಸುವುದಕ್ಕೆ ಹೊರಟರೆ, ಒಂದು ನಮ್ಮದೇ ಅಚ್ಚಿನಲ್ಲಿ ತಯಾರಾಗಬೇಕು ಅಂತ ಹೊರಟರೆ, ಅವರ ಸ್ವಾತಂತ್ರ್ಯವನ್ನು ನೀವು ತೆಗೆದ ಹಾಗೆ ಏನು ಮಾಡ್ತೀರಿ? ಸ್ವಾತಂತ್ರ್ಯ ಕೊಡಲಿಕ್ಕೆ ನಮಗೆ ಹೆದರಿಕೆ. ನಮ್ಮ ಮನಸ್ಸಿನಲ್ಲಿ ಏನು ಅಂದ್ರೆ, ಸ್ವಾತಂತ್ರ್ಯ ಕೊಟ್ಟರೆ ಮಕ್ಕಳು ಹಾಳಾಗ್ತಾರೆ. ನಮ್ಮ ಜ್ಞಾನ ಎಷ್ಟು ಉಂಟು ಅಂದ್ರೆ, ಮಕ್ಕಳ ಮೇಲೆ ಎಷ್ಟು ನಮಗೆ ಧೈರ್ಯ ಉಂಟು ಅಂದ್ರೆ, ನಮ್ಮ ಮಕ್ಕಳಲ್ಲಿ ಎಷ್ಟು ಧೈರ್ಯ ಉಂಟು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಕೊಟ್ಟರೆ ಹಾಳಾಗ್ತಾರೆ. ಅಂದ್ರೆ ನಮಗೂ ಕೂಡ ಸ್ವಾತಂತ್ರ್ಯ ಕೊಟ್ಟರೆ ನಾವು ಹಾಳಾಗ್ತಿದ್ದೆವು ಎನ್ನುವ ಸ್ವಾಭಿಪ್ರಾಯದ ಮೇಲಿಂದ ಹಾಗೆ ಮಾತಾಡುವುದು ಏನೋ ಗೊತ್ತಿಲ್ಲ. ಮತ್ತೊಂದು ನಾನು ಆಶ್ಚರ್ಯಗಳನ್ನು ಕಂಡಿದ್ದೇನೆ ನನ್ನಲ್ಲಿಯೇ. ನಾನು ಹೇಳ್ತಾ ಇರುವುದು ಇನ್ನೊಬ್ಬರ ಬಗ್ಗೆ ಅಂತಾರಾಗಿ ತಪ್ಪು ತಿಳ್ಕೊಳ್ಬೇಡಿ. ಏನಂದ್ರೆ ವಯಸ್ಸಾದ ಮೇಲೆ ನಮಗೆಲ್ಲರಿಗೂ ಕಾಣುವಂಥದ್ದು ಏನಂದ್ರೆ, ಒಂದು ಒಳ್ಳೆಯ ಶಾಲೆ ಮಾಡಬೇಕು, ಶಿಕ್ಷಣ, ಗುರುಕುಲ. ನಾನು ಯಾರನ್ನು ಆಕ್ಷೇಪಿಸುವುದಿಲ್ಲ, ಯಾರನ್ನು ತಪ್ಪು ಸರಿ ಅಂತ ನಾನು ಹೇಳ್ತೇನೆ. ಯಾಕೆ ಆಗ್ತದೆ ಅಂದರೆ, ನಮಗೆ ಸಿಕ್ಕಿದ್ರಲ್ಲಿ ಏನೋ ಕೊರತೆ ಇದೆ ಎನ್ನುವುದು ಅದನ್ನು ಹೇಳ್ತದೆ. ನಮಗೆ ಒಂದು ಒಳ್ಳೆಯ ಶಾಲೆ ಸಿಕ್ತಿದ್ರೆ ನಾವು ಹೀಗಾಗ್ತಿರಲಿಲ್ಲ. ಈ ಒಳ್ಳೇದು ಅಂದ್ರೆ ಎಂತ? ಜ್ಞಾನಕ್ಕೆ ಸಂಬಂಧಪಟ್ಟ, ಅರಿವಿಗೆ ಸಂಬಂಧಪಟ್ಟ ಈ ಪ್ರಶ್ನೆಗಳನ್ನು ನೀವು ಕೇಳಿ. ಅಂಡರ್ಸ್ಟ್ಯಾಂಡಿಂಗ್, ಒಳ್ಳೆಯದು ಅಂದ್ರೆ ಏನು, ಜೀವನ ಅಂದ್ರೆ ಏನು, ಇನ್ನೊಬ್ಬ ವ್ಯಕ್ತಿಯನ್ನು ರೂಪಿಸುವುದು ಅಂತ ಹೇಳಿದ್ರೆ ಏನು ಅಂತ ಕೇಳಿ. ಯಾರಲ್ಲಿಯೂ ಅದಕ್ಕೆ ನೇರವಾದ ನಿರ್ಭೀತವಾದ ಉತ್ತರವಿಲ್ಲ. ವೈಜ್ಞಾನಿಕವಾದ ಪ್ರಶ್ನೆಗಳನ್ನು ಕೇಳಿದ್ರೆ ಅದು ಉಂಟು, ಲೆಕ್ಕ ಮತ್ತೊಂದು ಮತ್ತೊಂದು ಅದಕ್ಕೆಲ್ಲ ಪ್ರಮಾಣಬದ್ಧವಾಗಿರತಕ್ಕ ಸಂಗತಿಗಳಿಗೆ, ಅಂದರೆ ವಿಜ್ಞಾನದ ಪ್ರಮಾಣಬದ್ಧವಾದ ವಿಜ್ಞಾನಕ್ಕೆ ಸಿಕ್ಕತಕ್ಕ ಉತ್ತರಗಳೆಲ್ಲ ಚೆನ್ನಾಗಿವೆ. ಹೀಗೆ ಮಾಡಿದ್ರೆ ಹೀಗಾಗ್ತದೆ, ಹೀಗ ಸರಿ. ಯಾಕಾಗಬೇಕು ಹಾಗಾದ್ರಿಂದ ಹೀಗೆ ಅಂದರೆ, ಅಂದರೆ ಅರಿವಿಗೆ ಸಂಬಂಧಪಟ್ಟ ಸಂಗತಿಗಳು ಅಂತಲ್ಲ, ಅರಿವಿಗೆ ಸಂಬಂಧಪಟ್ಟ ಸಂಗತಿಗಳು ಯಾವಾಗಲೂ ಕೂಡ ಅದು ಫ್ಲೆಕ್ಸಿಬಲ್, ಅದು ಬಹಳ ನಮನೀಯ. ಅದನ್ನು ಹೀಗೆ ಫಿಕ್ಸ್ ಅಲ್ಲ, ಸೆಟಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಮಾಡಲಿಕ್ಕೆ ಸಹ ಹಾಗಿದೆ. ಅದೇನದು? ಸ್ವಾತಂತ್ರ್ಯದ ಲಕ್ಷಣ. ಸ್ವಾತಂತ್ರ್ಯದ ಲಕ್ಷಣ ಫ್ರೀಡಮ್. ತುಂಬಾ ಸ್ವಾತಂತ್ರ್ಯ ಅಂದ್ರೆ ಏನು? ಫಿಕ್ಸಿಟಿ ಅಂದ್ರೆ ಖಚಿತತೆ ಇಲ್ಲದೆ ಆಗುವುದು. ಖಚಿತವಾದದ್ದು ಅಂದ್ರೆ ನಮಗೆ ಖಚಿತವಾದದ ಮೇಲೆ ಬಹಳ ಪ್ರೀತಿ, ಖಚಿತವಾದ ವಿಜ್ಞಾನದ ಬಗ್ಗೆ ನಮಗೆ ಇರುವ ಒಲವಿಗೆ ಕಾರಣ ಅದು. ಖಚಿತವಾದ ಕೆಲವು ಸಂಗತಿಗಳನ್ನು ಪ್ರಮಾಣಬದ್ಧವಾದ, ಕಣ್ಣಿಗೆ ಕಾಣತಕ್ಕ, ಇಂದ್ರಿಯ ಗ್ರಾಹ್ಯವಾದ, ರಿಪೀಟೇಬಲ್ ಮಾಡಿ ತೋರಿಸತಕ್ಕ ಸಂಗತಿಗಳ ಮೇಲೆ ಅದು ಮಾತಾಡೋದ್ರಿಂದ ನಮಗೆ ಅದರ ಮೇಲೆ ಒಂದು ಬಹಳ ವಿಶ್ವಾಸ ಬಂದು ಬಿಟ್ಟಿದೆ. ತಪ್ಪು ಅದೇಗಳ ಪ್ರಶ್ನೆ ಅಲ್ಲ, ಅದು ನಮ್ಮ ಪಾಡದು. ಆದರೆ ನೀವು ಅದನ್ನು ಕೇಳಿದರೆ, ಏನು ಅರಿವಿಗೆ ಸಂಬಂಧಪಟ್ಟ ಸಂಗತಿಗಳನ್ನು ಕೇಳಿದರೆ, ಪೂರ್ಣ ಸ್ವಾತಂತ್ರ್ಯ ಅಂದರೆ ಅಲ್ಲಿ ಖಚಿತತೆಯೇ ಇಲ್ಲ. ಖಚಿತತೆ ಇದ್ರೆ ಅದು ಸ್ವಾತಂತ್ರ್ಯಕ್ಕೆ ಅದು ಒಂದು ಗೆರೆಳದ. ಏನೋ ಆಗಿರ್ಬೋದು, ಕೃಷ್ಣ ಹೇಳಿದ ಗೀತೆಯಲ್ಲಿ ಮಾತು ಅದು ಖಚಿತವಾದದ್ದಲ್ಲ. ಏ ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯ. ನೀವು ನನ್ನನ್ನು ಯಾವ ದಾರಿಯಲ್ಲಿ ಭೇಟಿಯಾಗಲಿಕ್ಕೆ ಬಯಸ್ತೀರೋ ಅದೇ ದಾರಿಯಲ್ಲಿ ನಾನು ನಿಮ್ಮನ್ನು ನಿಮಗೆ ಸ್ಪಂದಿಸ್ತೇನೆ ಅಂತ. ಹೇಗೆ ನೀವು ನನಗೆ ನನ್ನ ಕಡೆಗೆ ಮುಖ ಮಾಡ್ತೀರೋ ನಾನು ನಿಮ್ಮ ಕಡೆಗೆ ಹಾಗೆಯೇ ಮುಖ ಮಾಡುವುದು.
ಇದರಲ್ಲಿ ಖಚಿತತೆ ಇಲ್ಲ. ಅಂದರೆ ಏನು? ತನಗೇ ಖಚಿತತೆ ಇಲ್ಲ. ನೀನು ಹೇಗೆ ಇದ್ದೀಯೋ, ನೀನು ಹೇಗೆಯೋ ನಾನು ಹಾಗೆ. ಬಹಳ ಜಡವಾದ ಅರ್ಥದಲ್ಲಿ ಕೂಡ ಇದನ್ನು ತಗೊಳ್ಬೋದು, ಆದರೆ ಜಡವಾದ ಅರ್ಥದಲ್ಲಿ ತಗೊಳ್ಬಾರ್ದು. ದೇವರು ಹೇಳಿದ್ದು ಅಂತ ನಾವು ಅದನ್ನು ಭಾವಿಸಿದ್ರೆ ದೇವರು ಹಾಗಲ್ಲದೆ ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಹೀಗೆ ಮಾಡು, ನಿನಗೆ ಹೇಗೆ ಬೇಕೋ ಹಾಗೆ ನೀನು ಮಾಡು ಅಂತ. ದೇವರಿಗೇನು ಭಯ ಇಲ್ಲ ನೋಡಿ. ಸ್ವಾತಂತ್ರ್ಯ ಅಂದರೆ ಅದು, ಸ್ವತಂತ್ರನಾದವನು ಮಾತ್ರ ಇನ್ನೊಬ್ಬನನ್ನು ಸ್ವತಂತ್ರನನ್ನಾಗಿ ನೋಡ್ತಾನೆ. ತಾನು ಅಸ್ವತಂತ್ರನಾದವನು, ತನಗೆ ಏನೋ ಬೇಕು ಎನ್ನುವಂತಹ ಭಾವನೆ ಇದ್ದವನು ಇನ್ನೊಬ್ಬನನ್ನು ಕೂಡ ಅದೇ ಅಚ್ಚಿನಲ್ಲಿ ನೋಡ್ತಾನಲ್ಲದೆ ಇನ್ನೊಬ್ಬನನ್ನು ಸ್ವತಂತ್ರನನ್ನಾಗಿ ಮಾಡಲಾರ. ಇನ್ನೊಬ್ಬನನ್ನು ಸ್ವತಂತ್ರನನ್ನಾಗಿ ನೋಡಬಲ್ಲವನು ದೇವರೇ, ಯಾಕೆಂದ್ರೆ ಅವನು ಮಾತ್ರ ಸ್ವತಂತ್ರ. ಆದ್ದರಿಂದ ಬಹಳ ವಿಚಿತ್ರವಾದ ಒಂದು ಸಂಗತಿ ಇದು. ಯಾವುದು? ಅರಿವಿಗೆ ಸಂಬಂಧಪಟ್ಟ ವಿಷಯ ಉಂಟಲ್ಲ, ಇದು ಇದು ಖಚಿತ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ನಮ್ಮ ಅರ್ಥದ ಖಚಿತತೆ ಅದಕ್ಕೆ ಇಲ್ಲ, ಅದು ಬೇರೆ ರೀತಿಯಲ್ಲಿ ಒಂದು ಮಾಡ್ತದೆ. ಕೃಷ್ಣ ಮೊದಲ ಉಪದೇಶವಾಗಿ ಏನು ಹೇಳಿದ ಅಂದ್ರೆ, ಒಂದು ಪದ ಬಳಸ್ತಾನೆ, ಪ್ರಜ್ಞಾವಾದ ಅಂಶ ಭಾಷ್ಯಸ. ಅದಕ್ಕೆ ಬಹಳ ಬಹಳ ಅರ್ಥಗಳೆಲ್ಲ ಇದಾವೆ, ಬಹಳ ಬುದ್ಧಿವಂತಿಕೆಯಲ್ಲಿ ಮಾತಾಡ್ತೀವಿ. ಹೋಗ್ತಾ ಇದ್ದಾನೆ ಇವನು ಅರ್ಜುನ, ಕಣ್ಣೀರು ಹಾಕ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ, ನಾನು ನಿನಗೆ ಶರಣಾಗಿದ್ದೇನೆ ಅಂತ ಹೇಳ್ತಾನೆ. ಇವನು ಹೇಳುವುದು ಬಹಳ ಬುದ್ಧಿವಂತಿಕೆಯಿಂದ ಮಾತಾಡ್ತ. ನಿಜವಾದ ಬುದ್ಧಿವಂತರು ಹೀಗೆ ಮಾತಾಡುವುದಿಲ್ಲ. ಪ್ರಜ್ಞಾನ ಅವಾದ ಅಂತಲೂ ಆಗ್ತದೆ. ಪ್ರಜ್ಞಾವಾದ ಅಂದ್ರೆ ಪ್ರಾಜ್ಞರು ಹೀಗೆ ಮಾತಾಡುವುದಿಲ್ಲ ಅಂತ. ಪ್ರಜ್ಞಾವಾದ ಅಂದ್ರೆ ಮತ್ತೊಂದು ಅರ್ಥ, ಬಹಳ ಬುದ್ಧಿವಂತನಂತೆ. ಒಳಗಿನ ಅಜೆಂಡಾ ಬೇರೆ ಇದೆ, ಒಳಗೆ ಒಂದು ಉದ್ದೇಶ ಬೇರೆ ಇರ್ತದೆ. ಮಾತಾಡುವಾಗ ಹಾಗೆ ಮಾತಾಡ್ಲಿಕ್ಕಾಗ್ತದ? ಒಳಗಿನ ಉದ್ದೇಶವನ್ನು ಸಾಧಿಸುವಂತೆ, ಅಂದ್ರೆ ಬೇರೆಯವರಿಗೆ ಇದು ಒಳಗಿನ ಉದ್ದೇಶ, ಇವನ ಒಳಗಿನ ಉದ್ದೇಶ ಹೀಗಿದೆ ಎನ್ನುವುದು ಗೊತ್ತಾಗದಂತೆ ಅದನ್ನು ಸಾಧಿಸಬೇಕಾಗಿದ್ರೆ ಮಾತಾಡುವ ಮಾತುಗಾರಿಕೆ ಒಂದು ಬೇರೆ ರೀತಿ ಇದೆ, ಅದು ಪ್ರಜ್ಞಾವಾದ. ಅದನ್ನು ಮಾಡ್ತಾ ಇದ್ದೆ ನೀನು. ಅಶೋಚ್ಯನನ್ನು ಅಶೋಚಸ್ತ್ವಂ, ಪ್ರಜ್ಞಾವಾದ ಅಂಶ ಭಾಷೆ. ಯಾರ ಬಗೆಗೆ ಶೋಕಿಸಬಾರದೋ ಅವರ ಬಗೆಗೆ ಶೋಕಿಸುವ ಬುದ್ಧಿವಂತಿಕೆಯ, ಮತ್ತೆ ಆ ಶೋಕಿಸುವುದು ಬಹಳ ನ್ಯಾಯಬದ್ಧವಾದದ್ದು ಎನ್ನುವ ರೀತಿಯ ವಾದಗಳನ್ನು ಮಂಡಿಸ್ತಾ ಇದ್ದಿ. ಭೀಷ್ಮದ್ರೋಣರು ನಮ್ಮನ್ನು ಕಾಪಾಡಿದವರು, ಹೀಗೆಲ್ಲ ಮಾತಾಡ್ತಾ ಇದ್ದೀನಿ. ಇದು ಯಾವುದರ ಅಶೋಚ್ಯಾನ್ ಅನ್ವಶೋಚಸ್ತ್ವ, ಪ್ರಜ್ಞಾವಾದ ಅಂಶ ಭಾಷಿಸ. ನಿಜವಾದ ಪ್ರಾಜ್ಞರು ಪಂಡಿತರು ಏನ್ ಮಾಡ್ತಾರೆ? ಗತಾಸು ಅಗತಾಸುಂಶ್ಚ, ನಾನು ಶೋಚ. ಅವರಿಗೆ ದುಃಖ ಇಲ್ಲ, ಅವರು ದುಃಖಿಸುವುದಿಲ್ಲ. ಯಾರ ಬಗ್ಗೆ? ಗತಾಸೂನ್, ಹೋದವರ ಬಗ್ಗೆ, ಮತ್ತೆ ಇದ್ದವರ ಬಗ್ಗೆಯೂ. ಗತಾಸೂನ್ ಅಗತಾಸುಂಶ್ಚ, ನಾನು ಶೋಚ. ನಿಜವಾದ ಪಂಡಿತ ಸತ್ಯ ಗೊತ್ತಿದ್ದವ ಅಂತ ಅರ್ಥ. ಸತ್ಯ ಗೊತ್ತಿದ್ದವ, ಈ ಜೀವನದ ನಿಜ ಏನು ಅಂತ ಗೊತ್ತಿದ್ದವ. ಅವನು ದುಃಖಿಸುವುದು ಅಂದ್ರೆ ಇದು ಇದೆ, ಶೋಕವೇ ಶೋಕಾರ್ಹ ಅಂತ. ನೀನು ಶೋಕಿಸುವುದೇ ಶೋಕಾರ್ಹವಾದದ್ದು. ನೀನು ಕೂಗ್ತಿಯಲ್ಲ ಅಂತ ನಾನು ನನಗೆ ಕಣ್ಣೀರು ಬರ್ತದೆ. ನೀನು ಕೂಗ್ತಿಯಲ್ಲ ಅಂತೇಳಿ ಅಂದ್ರೆ ಇದು ಕೂಗಬೇಕಾದ ಚಾಯ ಬಯ. ನೀನು ಯಾಕೆ ಹೀಗೆ ನೀನು ಕೂಗ್ತಾ ಇದ್ದಿ? ಯಾಕೆ ಕಣ್ಣೀರು ಹಾಕ್ತಾ ಇದ್ದಿ ಮಹಾರಾಯ? ನಿನ್ನನ್ನು ನೋಡಿದರೆ ನನಗೆ ಕೂಗ್ಲಿಕ್ಕೆ ಬರ್ತದೆ ಯಾಕೆ ಅಂತ ಕೇಳಿದರೆ ನೀನು ಇದಕ್ಕೋ ಕೂಗುವುದು. ಗತಾಸೂನ್ ಆಗತ, ಇದು ಬುದ್ಧಿವಂತಿಕೆಯ ಮಾತುಗಳನ್ನೆಲ್ಲ ನೀನು ಆಡಿದ್ರಿಂದ ನನಗೆ ಈ ಮಾತು ನನ್ನ ಬಾಯಿಂದ ಬಂತು. ಅಂದರೆ ನೀನು ಬಹಳ ಅವರಿಗೆ ಗೊತ್ತಿಲ್ಲ ನಮಗೆ ಗೊತ್ತುಂಟಲ್ಲ, ಇದು ಪಾಪಮೇವ ಆಶ್ರಯ ದಸ್ಮಾನ್, ನಮ್ಮನ್ನು ಈ ರೀತಿ ನಾವು ಕೊಲೆ ಮಾಡುವುದು, ಇದು ಕೊಲೆ ಅಲ್ವಾ ಇತ್ಯಾದಿ ಒಂದು ತರ್ಕಬದ್ಧವಾದ, ಬಹಳ ಆಶ್ಚರ್ಯ, ಭಾವೋದ್ವಿಗ್ನತೆ ಇದ್ದಾಗಲೂ ಮಾತುಗಾರರಿಗೆ ತರ್ಕಬದ್ಧವಾದ ಮಾತುಗಾರಿಕೆಯನ್ನು ಬಿಡ್ಲಿಕ್ಕಾಗುವುದಿಲ್ಲ. ಭಾವೋದ್ವೇಗ ಇದ್ದಾಗ ಅವನು ಭಾವ ಮಾತಾಡ ಅಲ್ಲ, ಅವನು ತರ್ಕಬದ್ಧವಾಗಿದ್ದಾಗ ಕೃಷ್ಣನಿಗೆ ಅರ್ಥ ಆಗ್ಬೇಕಲ್ಲ.
ಕೇಳಿದವರಿಗೆ ಅರ್ಥ ಆಗಬೇಕಲ್ಲ, ಹಾಗಾಗಿ ಬಹಳ ಕರ್ಮ ಪ್ರಕಾರ ಕ್ಷತ್ರಿಯ ಧರ್ಮ ಅಂತ ಹೇಳಿದ್ರೆ ಇದು ಹೀಗೆ ನಾವು ಈ ಒಂದು ಏನು ಇದು ಸರಿಯಿಲ್ಲ, ಇದು ಈ ರಾಜ್ಯ ಕಟ್ಟುವಂತಹ ಒಂದು ವ್ಯವಸ್ಥೆ ಉಂಟಲ್ಲ, ಇದು ಬಹಳ ದುಃಖದಾಯಕವಾಗಿರತಕ್ಕ ವಿಷಯ. ಜೀವ ತೆಗೆಯುವಂತ ಕೆಲಸ ಇದು ನಮಗೆ ಬೇಕು. ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಳ್ಳೆ ಕಥೆ ಆಯ್ತಲ್ಲ ಅಂತ ಭಾರಿ ಚೆನ್ನಾಗಿ ಮಾತಾಡಿದ್ರು. ಚೆನ್ನಾಗಿ ಮಾತಾಡಿದ್ರು ಎನ್ನುವುದು ಪ್ರಜ್ಞಾವಾದ ಎನ್ನುವುದಕ್ಕೆ ಅದರಲ್ಲಿ ಪ್ರಜ್ಞೆ ಇದೆ, ಇದರಲ್ಲಿ ಅರ್ಥ ಇಲ್ಲ ಅಂತಲ್ಲ. ಮಾತಾಡಿದಾಗ ಅರ್ಥ ಶೂನ್ಯವಾಗಿರತಕ್ಕ ಮಾತು ಅಂತಲ್ಲ, ಮತ್ತೇನು ಅರ್ಥ ಇದೆ, ಆದರೆ ನಿಜವಾದದ್ದಲ್ಲ. ದೇವರು ಸಂವಾದ ಮಾಡುವುದಕ್ಕೆ ಹೊರಡುವಾಗ ಹೀಗೆ ಮಾತಾಡ್ತಾನೆ. ಈಗ ಕೃಷ್ಣನಲ್ಲದೆ ಬೇರೆ ಯಾರಾದರೂ ಆಗಿದ್ರು ಸುಮ್ಮನೆ ಒಂದು ಇದಕ್ಕೆ ಬೇರೆ ಯಾರಾದರೂ ಆಗಿದ್ರೆ ಇವನಿಗೆ ದುಃಖವೇ ಬರ್ತಿರ್ಲಿಲ್ಲ, ಅದು ಬೇರೆ ವಿಷಯ. ಒಂದು ವೇಳೆ ಬೇರೆ ಯಾರಾದರೂ ಆಗಿದ್ರೆ ಅವನು ಹೇಳಿದ್ರಲ್ಲಿ ಸ್ವಲ್ಪ ಸತ್ಯಾಂಶ ಇದೆ ಅಂತಲ್ಲ ನಾವು ಮಾತಾಡೋದು. ನಾವು ಇನ್ನೊಬ್ಬರ ಹತ್ರ ಮಾತಾಡುವಾಗ ಸಂವಾದ ತೊಡಗುವಾಗ ಅವನ ಮುಖಭಂಗ ಮಾಡಲಿಕ್ಕೆ ಅವನೇ ಇಲ್ಲ, ನೀನು ಹೇಳಿದ್ರಲ್ಲಿ ಸತ್ಯಾಂಶ ಇದೆ ಅಂತ ಒಪ್ಪಿ ಅವನಿಗೆ ಒಂದು ಸಮಾಧಾನ ಮಾಡಿ ಅಹಂಕಾರಕ್ಕೆ ತೃಪ್ತಿ ಆಗಬೇಕಲ್ಲ. ಅಷ್ಟು ಮಾತಾಡಿದನಲ್ಲ ಒಂದು ಅಧ್ಯಾಯ ಇಡೀ ಮಾತಾಡಿದಾನೆ ಅವನೇ ತೃಪ್ತಿ ಆಗಬೇಕು. ಹಾಗೆ ಮಾತಾಡಿ ತಲೆಮೊದಲೆ ಆಮೇಲೆ ಬೇರೆ ಒಂದು ವಿಚಾರ, ಇವನಿಗೆ ಹೇಳಲಿಕ್ಕಿದ್ದ ಸಂಗತಿಯನ್ನು ಇವನು ಹೇಳಲಿಕ್ಕೆ ಹೊರಡುದು. ಕೃಷ್ಣ ಹಂಗಲ್ಲ, ಮೊದಲೇ ಇದು ಸುಮ್ಮನೆ ಇದು ನಿನ್ನ ಇದು ಒಂದು ನಾಟಕ ಅಂತ ಪಂಡಿತ ಅವರು ಬೇರೆ ಹೇಳ್ತಾರೆ. ಏನದು ಅವ್ರು ಹೇಳುವಂಥದ್ದು ಬೇರೆ ಏನು? ಅದೇ ನೀನು ಇಷ್ಟರವರೆಗೆ ವಿಪರ್ಯಾಸವನ್ನೇ ಗಮನಿಸಲಿಲ್ಲ, ಒಂದೇ ಧಾಟಿಯಲ್ಲಿ ಯೋಚನೆ ಮಾಡಿಕೊಂಡು ಬಂದು ಅದು ನಿನ್ನನ್ನು ಇಲ್ಲಿ ತಂದು ನಿಲ್ಲಿಸಿದೆ. ಈಗ ಈ ಸ್ಥಿತಿಯಲ್ಲಿ ನಿಜವಾಗಿ ಸತ್ಯ ಏನು ಅಂತ ಗೊತ್ತಾದವನು ಹೀಗೆ ಮಾಡುವುದಿಲ್ಲ, ಹೀಗೆ ಮಾತಾಡುವುದಿಲ್ಲ. ಹಾಗಾದರೆ ಅಸತ್ಯ ಏನು? ಸತ್ಯ ಏನು ಅಂದರೆ ನಿಬ್ಬೆರಗಾಗಿಸತಕ್ಕ ಸತ್ಯ ಯಾವುದು? ಸತ್ಯ ಯಾವಾಗಲೂ ನಮ್ಮನ್ನು ಏನು ಮಾಡುತ್ತದೆ ಅಂದರೆ ಅರ್ಥವಾಯಿತು, ಇದು ನನಗೆ ಅರ್ಥ ಆಯಿತು ಎನ್ನುವ ಭಾವವನ್ನು ಹುಟ್ಟಿಸುವುದಿಲ್ಲ. ಇದನ್ನು ಮೊದಲು ನಾವು ತಿಳ್ಕೊಳ್ಳೋದು. ಅದಕ್ಕೋಸ್ಕರ ಕೃಷ್ಣ ಇದೆ ಇದನ್ನು ಹೇಳಿದ್ದು. ಕೃಷ್ಣ ಹೇಳಿದ ಮಾತು ಪಕ್ಕ ಅರ್ಥ ಆಗುದಿಲ್ಲ. ನನಗೆ ಅರ್ಥ ಆಯ್ತು ಅಂದ್ರೆ ಅದು ಸತ್ಯ ಅಲ್ಲ ಅಂತಲೇ ಅರ್ಥ, ಅದರ ಅರ್ಥ ಅಷ್ಟೇ. ನನಗೆ ಅರ್ಥ ಆಯ್ತು ಅವ್ರು ಹೇಳಿದ್ರೆ ಗೊತ್ತಾಯ್ತು ಅಂತ ಹೇಳಿದ್ರೆ ಅವರ ಅಂತರಂಗ ಅವರ 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 ಎಜೆಂಡಾ ಅರ್ಥ ಆಯ್ತು ಅಂತ. ಅವ್ರು ಯಾಕೆ ಇಷ್ಟೆಲ್ಲ ಮಾತಾಡ್ತಾರೆ ನನಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಅವ್ರ ಮಾತು ಅರ್ಥ ಆಯ್ತು ಅಂತಲ್ಲ, ಮಾತಾಡುವುದು ಯಾಕೆ ಅಂತ ಅರ್ಥ ಆಯ್ತು ಅಂತ. ಬಹಳ ವಿಚಿತ್ರ ಇದೆ. ಸತ್ಯ ಅಂತ ಹೇಳಿದ್ರೆ ಅದು ಅರ್ಥ ಆಗುದಲ್ಲ, ಆ ಪದದ ಅರ್ಥವೇ ಅದು ಅರ್ಥ ಆಗ್ತದೆ ಎನ್ನುವ ಅರ್ಥವನ್ನು ಕೊಡುವುದಿಲ್ಲ. ಇರುವುದು ಅಂತ ಪದಕ್ಕೆ ಅರ್ಥ ಸತ್ಯ. ಸತ್ ಅಂದ್ರೆ ಇದೆ ಅಂತ. ನಾವು ಈ ಪದದ ಅರ್ಥ ಗೊತ್ತಿಲ್ಲದೆ ನಾವು ಹೇಗೆ ಬಳಸ್ತೇವೆ ಅಂದ್ರೆ ಸತ್ತು ಹೋದ್ರು ಅಂತ. ಸತ್ತು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ತು ಅಂದ್ರೆ ಏನು? ಸತ್ ಇದೆ, ಅಸ್ಥಿ ಇದೆ. ಸತ್ತ ಅಂದ್ರೆ ಏನು? ಸಂಸ್ಕೃತದಲ್ಲಿ ಸತ್ತಾಯ, ಭೂ ಸತ್ತಾಯ ಇದೆ ಅಂತ. ಅಸತ್ ಅಂದ್ರೆ ಏನು? ಇಲ್ಲ ಅಂತ. ಹಾಗಾದ್ರೆ ಅಸತ್ ಅಂದ್ರೆ ಇಲ್ಲ ಅಂತ ಅರ್ಥ, ಸತ್ ಅಂದ್ರೆ ಇದೆ ಅಂತ ಅರ್ಥ, ಸತ್ಯ ಅಂದ್ರೆ ಇದೆ ಅಂತ ಅರ್ಥ. ಅದು ಯಾವಾಗ್ಲೂ ಇದೆ ಅಂತ ಅರ್ಥ. ಅದಕ್ಕೆ ಅದು ಇಲ್ಲವೆಂದು ಆಗುವುದಿಲ್ಲ. ಯಾವುದು ಇಲ್ಲವೆಂದು ಎಂದೆಂದೂ ಆಗುವುದಿಲ್ಲವೋ ಅದು ಯಾವಾಗಲೂ ಇದೆ, ಅದು ಸತ್ಯ. ಯಾವುದು ಇಲ್ಲವೋ ಅದು ಎಂದೆಂದೂ ಇದೆ ಎಂದು ಆಗುವುದಿಲ್ಲ, ಅದು ಅಸತ್ಯ. ಇದು ಏನಂತ ಕೇಳಿದ್ರೆ ಅರ್ಥ ಆಗುದಿಲ್ಲ. ಹೌದಾ? ಅರ್ಥ ಆಗುದು ಅರ್ಥ ಆಗ್ಬಾರ್ದು, ಅರ್ಥ ಆಗ್ಬಾರ್ದು. ನನ್ನ ಗುರುಗಳು ಯಾವಾಗ್ಲೂ ಹೇಳ್ತಾರೆ ಅಂದ್ರೆ ಒಂದು ವಿಷಯ ಏನಾದ್ರು ಗಂಭೀರವಾಗಿ ಹೇಳ್ತಿದ್ರೆ ಅದು ಅರ್ಥ ಆಗುದಿಲ್ಲ, ಅದು ಅರ್ಥ ಆಗ್ಬಾರ್ದು. ಯಜಾವರ ಸ್ವಾಮಿಗಳು ಅವರ ಒಟ್ಟಿಗೆ ಅವರ ನಾಲ್ಕನೇ ಪರ್ಯಾಯ ಕಾಲದಲ್ಲಿ 2000ನೇ ಇಸ್ವಿ ಅವಾಗ ನಾವು ಒಂದು 4 ಜನ ಯಜಾವರ ಸ್ವಾಮಿಗಳು ಬರ್ಲಿಕ್ಕೆ ಹೇಳಿದ್ರು. ಹಾಗೆ ಅಲ್ಲಿಗೆ ನಾವು ಹೋಗಿದ್ವಿ. ಅವಾಗ ಅಲ್ಲಿ 2 ವರ್ಷ ಇದ್ರಲ್ಲ, 2001ನೇ ಇಸ್ವಿ ಹಾಗೆ ಅಲ್ಲಿಗೆ ಹೋಗಿದ್ವಿ. ಗುರುಗಳು ಸಹ ಇದ್ರು, ಒಬ್ಬರು ಬಹಳ ದೊಡ್ಡ ಪಂಡಿತರು ಇದ್ರು, ವರದಾಚಾರ್ಯರು ಅಂತ.
ಸುಧಾಮೂರ್ತಿ ಇದ್ರು, ಮತ್ತೊಬ್ರು ಇದ್ರು, ಇವರೆಲ್ಲ ದ್ವೈತ ದ್ವೈತ ಎಲ್ಲ ಮಾತಾಡ್ತಾ ಇದ್ರು. ಸಂವಾದ ನರನಾರಾಯಣ ಸಂವಾದ, ನರ ನರ ಸಂವಾದ, ದ್ವೈತ ದ್ವೈತ ಎಲ್ಲ ಇದ್ರ ಸಮಯದವರೆಲ್ಲ ಅವನ ಗೌರವ ಇದೆ, ಅದಕ್ಕೆಲ್ಲ ನಾನು ಹೇಳಿದ್ದೆ. ಅವರೆಲ್ಲ ಮಾತಾಡ್ತಿದ್ರು, ನನ್ನ ಗುರುಗಳು ಸುಮ್ಮನೆ ಕೂತಿದ್ರು. ಒಂದು ಇವರೆಲ್ಲ ಈ ದ್ವೈತ ದ್ವೈತ ಎಲ್ಲ ಮಾತಾಡ್ತಾ ಇದ್ದಾಗ ಒಂದು ಸಲ ಎದ್ದು ನಿಂತು ನಗಾಡಿದ. ಆ ನಗು ಹೇಗೆ ಇತ್ತು ಅಂತ ಕೇಳಿದ್ರೆ ಬೆಳದಿಂಗಳೇ, ಅವರಿಗೆ ಬಿಳಿ ಗಡ್ಡವೂ ಇತ್ತು, ಬೆಳದಿಂಗಳೇ, ಮೂನ್ ಲೈಟ್ ಅಟ್ಟಿತ್ತು. ಅಂದ್ರೆ ಅದು ಅದರ ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ. ಮೇಜರ್ ಸಮಯದ ಮೇಲೆ ನನಗೆ ಭಾಳ ಇಷ್ಟ ಆದದ್ದು, ಮೇಜರ್ ಸಮಯದನ್ನು ನೋಡಿದ್ರು. ಸ್ವಲ್ಪ ದೂರದಲ್ಲಿ ಇವ್ರು ಕೂತಿದ್ದರು, ನಾನು ಅವರ ಪಕ್ಕದಲ್ಲಿ ಕೆಳಗೆ ಕೂತಿದ್ದೆ. ಅವರು ಎದ್ದು ನಿಂತು ಈಗ ನಗಾಡಿದಾಗ ಪೇಜರ್ ಸಾಮರಿಗೆ ಒಂದು ಫ್ಲ್ಯಾಶ್ ಆಯಿತು. ಅವರು ಕುರ್ಚಿಯಲ್ಲಿ ಇವರ ಹತ್ರ ಒಟ್ಟಿಗೆ ಮಾತಾಡ್ತಾ ಇದ್ದವರು ಎದ್ದು ಬಂದು ಇವರ ಕೈ ಹಿಡ್ಕೊಂಡು, ಗುರುಗಳ ಕೈ ಹಿಡ್ಕೊಂಡು, ಇವರು ನಗಾಡೋದು ಎಷ್ಟು ಚಂದ ಅಂತ ಹೇಳಿದ್ರು. ನನಗೆ ಭಾಳ ಇಷ್ಟ ಆಯ್ತು ಅವ್ರ ಮಾತು. ಅದರ ಅಸಿಕ ಅಂತ ಏನು ಗುರುತಿಸಬಲ್ಲರು ಅಂತ. ಆವಾಗ ನಾನು ಒಂದು ಆಂತಿಕ ಪ್ರಸಂಗ ಮಾಡಿದೆ, ಅಂದರೆ ಇವರು ದ್ವೈತ ವಿಶಿಷ್ಟ ಅದ್ವೈತ ಅಂತೆಲ್ಲ ಮಾತಾಡ್ತಾ ಇದ್ದರು. ಸತ್ಯ ಏನು ಅಂತ ಹೇಳಿ, ಸುಮ್ಮನೆ ನಾನು ಹೇಳಬಾರ್ದು ಹಾಗೆ ಒಂದು ಹೇಳಿದೆ. ಅದಕ್ಕೆ ಗುರುಗಳು ಹೇಳಿ ಅದೇ ಬೆಳದಿಂಗಳಿನಂತ ನಗೆಯನ್ನು ಚೆಲ್ಲುತ್ತಾ ಹೇಳಿದೆ, ಏನಂದರೆ ಸತ್ಯ ಹೇಳಬಾರದು ಅಂತ ಉಂಟು ಅಂತ. ಏನು ಹೇಳ್ತೀರಿ, ಸತ್ಯ ಹೇಳಬಾರದು ಅಂತ? ಈ ಮಾತಿಗೆ ಅರ್ಥ ಏನು, ಯಾರಿಗೆ ಗೊತ್ತು? ನೀವು ಮಾಡಿದ ಹಾಗೆ ಹೇಗೆ ಬೇಕೋ ಹಾಗೆ ನೀವು ಅರ್ಥ ಮಾಡಲಿಕ್ಕೆ ನಿಮಗೆ ಸ್ವಾತಂತ್ರ್ಯ ಇದೆ. ಎಲ್ಲ ಅರ್ಥವೂ ಸರಿ, ಯಾವ ಅರ್ಥವೂ ಸರಿಯಲ್ಲ. ಬಹಳ ವಿಚಿತ್ರವಾಗಿರತಕ್ಕ ಒಂದು ಸಂಗತಿ, ನಾನು ಮಾಡಿಕೊಂಡ ಅರ್ಥ ಇದೆ. ಅದೇನು ಅದು ಸಮರ್ಥ ಅಂತಲ್ಲ ನಾನು ಹೇಳ್ತಾ ಇರೋದು, ನಾನು ಮಾಡಿಕೊಂಡ ಅರ್ಥ. ಸತ್ಯ ಹೇಳಬಾರದು ಅಂತ ಯಾರಿಗೆ ಇದೆ, ಯಾರು ಹೇಳ್ತಾನೆ ಅವನಿಗೆ ಖಂಡಿತ ಸತ್ಯ ಗೊತ್ತಿದೆ. ಅದು ಗೊತ್ತಿರ್ಲಿಕ್ಕೆ ಮಾತ್ರ ಹೇಳಿಕ್ಕಲ್ಲ, ಅದು ಅವನಿಗೆ ಗೊತ್ತಿರ್ಲಿಕ್ಕೆ ಮಾತ್ರ. ಆದ್ದರಿಂದ ಒಂದು ವೇಳೆ ಕಾಲು ಹಿಡಿಯುವುದಾದರೆ ಅವನ ಕಾಲು ಹಿಡಿಬೇಕಲ್ಲದೆ, ಸತ್ಯ ಹೇಳ್ತಾ ಇದ್ದೇನೆ ಅಂತ ಹೇಳುವ ನನ್ನಲ್ಲ. ಬಹಳ ವಿಚಿತ್ರವಾಗಿರತಕ್ಕ ವಿಷಯ, ಕಟ್ಟಿ ಹಾಕುವುದಿಲ್ಲ ಅದು. ಸತ್ಯ ಕಟ್ಟಿ ಹಾಕುವುದಿಲ್ಲ, ಸತ್ಯಕ್ಕೆ ಕಟ್ಟು ಬಿದ್ದಿದ್ದೇವೆ ಎನ್ನುವ ಮಾತನ್ನು ನಾವು ಹೇಳಬಾರ್ದು. ಅದು ಕಟ್ಟಿ ಹಾಕುವುದಿಲ್ಲ, ಅದು ನಮ್ಮನ್ನು ಕಟ್ಟುಗಳಿಂದ ಬಿಡಿಸುವಂಥದ್ದು. ಅದಿರಲಿ, ಈ ಕೃಷ್ಣ ಇದನ್ನೇ ಹೇಳ್ತಾನೆ. ಏನು ಹೇಳ್ತಾನೆ, ದುಃಖಿಸುವುದಿಲ್ಲ ಪಂಡಿತರು, ದುಃಖಿಸುವುದು ಸತ್ಯ ಬೇರೆ ಇದೆ. ನೀನು ಏನು ಸತ್ಯ ಅಂತ ನೀನು ಭಾವಿಸಿದ್ದಿ ಅದಕ್ಕಿಂತ ಸತ್ಯ ಬೇರೆ. ದೇಹ ಕೇಂದ್ರಿತವಾಗಿರತಕ್ಕ ಸಂಸ್ಕೃತಿಯ ಮೂಲಕ ಯೋಚನೆ ಮಾಡ್ತಾ ಇದ್ದ. ಕೊಲ್ಲುವುದಂದ್ರೇನು, ಕೊಲ್ಲುವುದಂದ್ರೇನು, ಕೊಲ್ಲಿಕ್ಕೆ ಸಾಧ್ಯ ಆಗುವಂತ, ಕೊಲ್ಲಿಕ್ಕೆ ಸಾಧ್ಯ ಆಗುವಂಥದ್ದನ್ನು ಅಂದರೆ, ಕೊಲ್ಲಿಕ್ಕೆ ಸಾಧ್ಯ ಆಗೋದಂದರೆ ಒಂದು ದೇಹ ಇದೆ, ಆ ದೇಹ ಈಗ ಜೀವಂತವಾಗಿದೆ, ಜೀವಂತವಾಗಿರುವಂತೆ ನಮಗೆ ಕಾಣ್ತದೆ. ನಮ್ಮ ದೇಹವು ಹಾಗೆಯೇ, ಆ ದೇಹವನ್ನು ಅದು ಯಾವ ರೀತಿ ಈಗ ಉಂಟೋ, ಅದು ನಡೀತದೆ ಮಾಡ್ತದೆ, ಇನ್ನೇನೋ ಮಾಡ್ತಾ ಇದೆ, ಚಟುವಟಿಕೆಯನ್ನು ಮಾಡ್ತಾ ಇದೆ, ಅದನ್ನು ಚಟುವಟಿಕೆ ನಿಲ್ಲಿಸುವುದು, ಅದನ್ನು ಕೊಲ್ಲುವುದು ಅಂತ ಅರ್ಥ. ಅದನ್ನು ನೀವು ಮಾಡಿದ್ರಿ, ದೇಹ ಕೆಳಗೆ ಬಿತ್ತು, ಆಮೇಲೆ ಅದಕ್ಕೆ ಬೇಕಾದ ಸಂಸ್ಕಾರಗಳನ್ನು ಮಾಡುವವರು ಮಾಡ್ತಾರೆ, ಇದು ಯುದ್ಧ ಹೋಗ್ಲಿ. ನೀನು ದೇಹ ಕೇಂದ್ರಿತವಾಗಿ ಯೋಚನೆ ಮಾಡ್ತಾ ಇದ್ದೀನಿ. ದೇಹವು ಪರಮ ಸತ್ಯವಲ್ಲ, ಏನ್ ಮಾಡ್ತೀವಿ, ದೇಹವು ಪರಮ ಸತ್ಯವಲ್ಲ, ದೇಹವನ್ನು ಜೀವಂತವಾಗಿ ತೋರಿಸಿದ, ಜೀವಂತವಾಗಿ ಇಟ್ಟ ಸತ್ಯ ಇನ್ನೊಂದಿದೆ ಅಂತ ನಿನಗೆ ಖಚಿತವಾಗಿ ಗೊತ್ತಾದ್ರೆ ನಿನಗೆ ದುಃಖ ಆಗ್ಲಿಕ್ಕೆ ಸಾಧ್ಯ ಉಂಟ ಅಂತ. ದುಃಖ ಆದದ್ದು ಏ ಸತ್ಯ ಗೊತ್ತಿಲ್ಲದೆ ಇರತಕ್ಕ ಅಜ್ಞಾನದಿಂದಲ್ಲ. ಹಾಗಾದ್ರೆ ಕುಟ್ಬೋದ, ಹಾಗಾದ್ರೆ ಯಾರು ಯಾರನ್ನು ಬೇಕಾದ್ರೂ ಕುಟ್ಬೋದ? ಅಲ್ಲ, ಸತ್ಯ ಗೊತ್ತಾದವನು ಏನು ಮಾಡುವುದಿಲ್ಲ, ವ್ಯರ್ಥವಾದ ಕೆಲಸ ಯಾಕೆ ಮಾಡ್ತಾನ? ಅವನು ಮಾಡಬೇಕಾಗಿ ಬಂದರೆ ಮಾಡದೆಯೂ ಇರುವುದಿಲ್ಲ, ಯಾಕೆ? ಅವನಿಗೆ ವಿಷಯ ಗೊತ್ತಾಗಿದೆ. ವಿಚಿತ್ರವಾಗಿರತಕ್ಕ ಸಂಗತಿ. ಆದ್ದರಿಂದ ಸತ್ಯ ಏನು ಅಂತ
ಅದು ನಮಗೆ ಅರ್ಥ ಆಗುವುದಲ್ಲ, ಬುದ್ಧಿಗೆ ಅರ್ಥವಾಗುವುದಲ್ಲ. ಬಾಕಿ ಎಲ್ಲ ಸಂಗತಿಗಳು, ಲೋಕಕ್ಕೆ ಸಂಬಂಧಪಟ್ಟ ಸಂಗತಿಗಳು, ಈ ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳು ಎಲ್ಲ ನಮಗೆ ಗೊತ್ತಾಯಿತು ಅಂತ ನಾವು ಬುದ್ಧಿಯಲ್ಲಿ ಅದನ್ನು ಮನದಟ್ಟು ಮಾಡಿಕೊಳ್ಳುವ ಹಾಗೆ ಸತ್ಯ ಎನ್ನುವುದು ಅರ್ಥವಾಗುವುದಲ್ಲ. ಅದು ಸತ್ಯ ನಿನಗೆ ಗೊತ್ತಾದರೆ ಅದು ಗೊತ್ತಾದವನನ್ನು ತನ್ನಂತೆ ಮಾಡಿಕೊಳ್ತದೆ, ಅಲ್ಲಿಗೆ ಸಮಸ್ಯೆ ಇಲ್ಲ. ಅದು ಬೇರೆಯೇ ಒಂದು ಸ್ಥಿತಿ. ಈಗ ನಮಗೆ ಗೊತ್ತಾಯಿತು, ಈ ಲೋಕದಲ್ಲಿ ನಮಗೆ ಅನೇಕ ವಿಷಯಗಳು ಗೊತ್ತಾಗಿವೆ. ಈ ಧಾಟಿಯಲ್ಲಿ, ಈ ಪ್ರೊಸೆಸ್ಸಿನಲ್ಲಿ ಆ ಸತ್ಯ ನಮಗೆ ಗೊತ್ತಾಯಿತು ಅಂತ ಹೇಳಬಾರದು. ಅದು ಬೇರೆಯೇ ಒಂದು ಸಂಗತಿ. ಯಾಕೆ ಯಾಕೆ ಅಂದ್ರೆ, ಮೂಲತಃ ನಾವು ಪ್ರತಿಯೊಬ್ಬರು ಕೂಡ ಏನಾಗಿದ್ದೆವು, ಮೂಲತಃ ಈ ಲೋಕದಲ್ಲಿ ಹುಟ್ಟಿ ಬಂದ ಮೇಲೆ ಮಗುವಾಗಿ ಶಿಶು ಮಗುವಾಗಿದ್ದೆವು. ಆಗ ಏನು ಎಲ್ಲರೂ ಹೇಳಿದ್ದು ಏನಂದ್ರೆ, ಅದಕ್ಕೇನು ಗೊತ್ತಿಲ್ಲ ಅಂತ. ಅದಕ್ಕಂತ ಗೊತ್ತುಂಟು ಮಗುವದು, ಮಗು ಅಂತ. ಅದಕ್ಕೇನು ಗೊತ್ತಿಲ್ಲ ಅಂತ ತಾತ್ಪರ್ಯ ಅಂದ್ರೆ, ಈಗಲೂ ಕೂಡ ಏನೋ ಗೊತ್ತಿಲ್ಲದವರು ನಮ್ಮ ಕುಂತ ಹೇಳುದು, ಕೆಲವರು ಪಶು ಅಂತಲೂ ಹೇಳ್ತಾರೆ. ಅದೇ ಅದು ಅವರವರ ಸಂಸ್ಕಾರ ಇರಲಿ. ಮಗುವಿಗೆ ಅದಕ್ಕೇನು ಗೊತ್ತಿಲ್ಲ, ಶುದ್ಧಾಂಗವಾಗಿ ತಪ್ಪು ಕಲ್ಪ, ಶುದ್ಧಾಂಗವಾಗಿ ತಪ್ಪ, 100% ರಾಂಗ್ ಅಸಂಪ್ಷನ್. ಯಾಕೆ, ಮಗು ನೋಡಿತು, ಕಣ್ಣು ಬಿಟ್ಟಿತು, ಕಿವಿ ಪಂಚೇಂದ್ರಿಯಗಳ ಮೂಲಕ ಅದು ಪ್ರಪಂಚವನ್ನು ನೋಡಿತು, ಸುತ್ತಮುತ್ತ ನೋಡಿತು. ನೋಡುವಾಗ ಏನಾಯ್ತು ಅದಕ್ಕೇನು ಗೊತ್ತಿಲ್ಲಲ್ಲ, ಇದು ಹೀಗೆ ಇದು ಹೀಗೆ ಇದು ಹೀಗೆ ಅಂತ ಅದಕ್ಕೇನು ಗೊತ್ತಿಲ್ಲಲ್ಲ, ಅದೆಲ್ಲ ಗೊತ್ತಾಗುತ್ತಲ್ಲ, ಅದಕ್ಕೇನು ಗೊತ್ತಿಲ್ಲ, ಅದಕ್ಕೇನೂ ಗೊತ್ತಿಲ್ಲ. ಏನೂ ಗೊತ್ತಿಲ್ಲದೆ ಇದ್ದಾಗಲೇ ನಿಜವಾದ ಅಬ್ಸರ್ವೇಷನ್ ಎನ್ನುವುದು ಸಂಭವಿಸು. ಇದಕ್ಕೆ ದೊಡ್ಡ ಆಶ್ಚರ್ಯ, ಇದಕ್ಕೆ ದೊಡ್ಡ ಆಶ್ಚರ್ಯ ನಮ್ಮ ಜೀವನದಲ್ಲಿ ನಡೆದದ್ದು. ಎಲ್ಲೇ ಯಾವ ಕಾಲದ್ದು ಅಲ್ಲ, ನಮ್ಮ ಕಾಲದ್ದು, ನಮ್ಮದು, ನಮ್ಮ ಕಥೆ. ಪ್ರತಿಯೊಂದು ಮಗುವಿಗೆ ಹೀಗೆ ಏನು ಅದಕ್ಕೆ ಏನೂ ಗೊತ್ತಿಲ್ಲದೆ ಇದ್ದದ್ರಿಂದ ಅದು ಏನನ್ನು ನೋಡಿತು, ಏನನ್ನು ಕೇಳಿತು, ಅದು ಅದೇ ಆಯ್ತು, ಬೇರೆ ಅಂತ ಅದಕ್ಕೆ ಇಲ್ಲ. ತಾನು ಬೇರೆ, ತಾನು ನೋಡ್ತಾ ಇದ್ದೇನೆ ಎನ್ನುವ ಭಾವ ಅದಕ್ಕೆ ಉಂಟಾಗುವುದು ನಮ್ಮ ಶತ ಪ್ರಯತ್ನದಿಂದ. ಒಂದು 6 ತಿಂಗಳೋ 1 ವರ್ಷವೋ ಕಳೆದು ಅದಕ್ಕೆ ಆಗುವುದು. ನಾವು ಅದಕ್ಕೆ ಒಂದು ವ್ಯಕ್ತಿತ್ವವನ್ನು ಅದರಲ್ಲಿ ಸೃಷ್ಟಿಸಿ ತಪ್ಪು ಸಾರಿಗಳ ವಿಷಯ ನಾನು ಮಾತಾಡುವುದೇ ಇಲ್ಲ. ಇದು ಇದು ಹೀಗೆ ಆಗಿದೆ ಅಂತ ಹೇಳುವುದಷ್ಟೇ. ನಮ್ಮ ಶತ ಪ್ರಯತ್ನದಿಂದ ಅದಕ್ಕೊಂದು ವ್ಯಕ್ತಿತ್ವ ಬಂತು. ನಮಗೆ ಒಂದು ಯಾರಿಗೆ ಒಂದು ವ್ಯಕ್ತಿತ್ವ ಬಂದಿದೆ ಅಂತ ಯಾರು ಭಾವಿಸ್ತೇವೆ, ನಾವೆಲ್ಲರೂ ಭಾವಿಸ್ತೇವಲ್ಲ. ಇನ್ನೊಬ್ಬರಲ್ಲಿ ಒಂದು ವ್ಯಕ್ತಿತ್ವವನ್ನು ಉಂಟು ಮಾಡದೆ ಇದ್ರೆ ನಮಗೆ ಶಾಂತಿಯೇ ಇಲ್ಲ. ನಮ್ಮ ಹಾಗೆ ಒಂದು ವ್ಯಕ್ತಿತ್ವವನ್ನು ನಾವು ಮತ್ತೊಬ್ಬರಲ್ಲಿ ಉಂಟು ಮಾಡೋದು, ಅವನನ್ನು ಅವನ ಬಾಡಿಗೆ ಬಿಟ್ಟು ಅಂತ ಇಲ್ಲ. ಬಿಟ್ಟರೆ ಛೇ ದಡನಾಗ್ತಾನೆ ಅಂತ ಅಂದ್ರೆ ನಾವು ಬಹಳ ಜ್ಞಾನಿಗಳಾಗಿದ್ದೇವೆ ಅಂತ ಅರ್ಥ. ಹಾಗಾಗಿ ಅದು ಏನನ್ನು ನೋಡಿತ್ತು, ಬಹಳ ಪ್ರಚಂಡವಾಗಿರತಕ್ಕ ಒಂದು ಅಬ್ಸರ್ವೇಷನ್. ಅಬ್ಸರ್ವೇಷನ್ ಹ್ಯಾಪನ್ಸ್ ಓನ್ಲಿ ವೆನ್ ನಾಲೆಡ್ಜ್ ಇಸ್ ನಾಟ್ ಇನ್ ಫ್ರಂಟ್ ಲೈನ್. ನಾನು ಇದನ್ನು ನೋಡ್ತಾ ಇದ್ದೇನೆ ಅಂತ ಗೊತ್ತಿದ್ರೆ ನಮ್ಗೆ ನೋಡ್ಲಿಕ್ಕೆ ಆಗುತ್ತೆ. ನಮ್ಗೆ ಗೊತ್ತಿದ್ದನ್ನು ಮಾತ್ರ ನಾನು, ನನಗೆ ಏನು ಗೊತ್ತಿಲ್ಲ ಅಂತಲೂ ಗೊತ್ತಿರ್ಲಿಕ್ಕೆ ಕೂಡ ಏನು ನಾವು ಹೇಳುವುದಷ್ಟೇ. ಮಗುವಿಗೆ ಏನೂ ಗೊತ್ತಿಲ್ಲ ಅಂತ ಹೇಳುವುದು ಯಾರು, ನಾವು ಹೇಳುವುದು. ಅದಕ್ಕೆ ಗೊತ್ತಿಲ್ಲ ಅಂತಲೂ ಇಲ್ಲ, ಗೊತ್ತಿದೆ ಅಂತಲೂ ಇಲ್ಲ. ಆದದ್ದರಿಂದ ಮನಸ್ಸು ಮತ್ತು ಮೈ ಒಂದಾಗಿರ್ತದೆ. ಆ ಒಂದ್ ಅದರಿಂದ ಭಾಷೆಯಲ್ಲಿ ಬಳಕೆ ಇದೆ, ಭಾಷೆಯಲ್ಲಿ ಪ್ರಯೋಗ ಇದೆ. ಮೈಯೆಲ್ಲ ಕಣ್ಣಾಗಿ ನೋಡಿದ, ಮೈಯೆಲ್ಲ ಕಿವಿಯಾಗಿ ಕೇಳಿದ, ಮೈಯೆಲ್ಲ ಕಿವಿ ಆಗುವುದು ಹೇಗೆ, ಮೈಯೆಲ್ಲ ಕಣ್ಣಾಗುವುದು ಹೇಗೆ, ಹೇಗೆ ಅಂದ್ರೆ ಮೈ ಮನಸ್ಸು ಬೇರೆ ಅಲ್ಲ, ಅದೆರಡು ಒಟ್ಟಿಗೆ ಇದೆ. ಅದರಿಂದ ಇಡೀ ಪ್ರಪಂಚವನ್ನು ಒಂದು ಮಗು ನೋಡ್ತದಲ್ಲ,
ಅದು ಪ್ರಪಂಚದಲ್ಲಿ ಏಕೀಭಾವ, ಅದು ಪ್ರಪಂಚವೇ. ಗೀತೆಯಲ್ಲಿ ಒಂದು ಮಾತಿದೆ, ಅದೇ ನಾನು ಹೇಳಿದ್ದೆ, ಅದು ಅರ್ಥ ಆಗಬಾರ್ದು. ಅರ್ಥ ಆಗದಿದ್ದರೂ ಅದು ಇದಕ್ಕೆ ಏನು ಅರ್ಥ ಇರಬಹುದು ಅಂತ ಯೋಚನೆ ಮಾಡುವಂತೆ ಪ್ರಚೋದಿಸತಕ್ಕ ಒಂದು ಮಾತು. ಅದು ಎಂತಂದ್ರೆ, ಕೊಲ್ಲುವವನು ಇಲ್ಲ, ಕೊಲ್ಲಲು ಪಡುವವನು ಇಲ್ಲ, ನಾ ಎಂಬಂತೆ ನಾ ಹನ್ಯತೆ, ಉಭೌತವನ ವಿಜಾನಯಿತು, ನಾ ಎಂಬಂತೆ ನಾ ಹನ್ಯತೆ. ಇಬ್ಬರಿಗೂ ಗೊತ್ತಿಲ್ಲ, ಕೊಲ್ಲುವವನಿಗೂ ಗೊತ್ತಿಲ್ಲ, ಕೊಲ್ಲಲು ಪಡುವವನಿಗೂ ಗೊತ್ತಿಲ್ಲ. ಇವನು ಹೇಳ್ತಾನೆ, ಅವನು ನನ್ನನ್ನು ಕೊಲ್ತಾ ಇದ್ದಾನೆ ಅಂತ. ಇವನು ಬೊಬ್ಬೆ ಹಾಕ್ತಾನೆ, ನೀನು ಕೊಲ್ತೇನೆ ಅಂತ ಬೊಬ್ಬೆ ಹಾಕೊಂಡು ಅವ ಬರ್ತಾನೆ, ಒಬ್ಬರ ಕಸ. ಇವನು ಇಬ್ಬರು ಇಬ್ಬರಿಗೂ ವಿಷಯ ಗೊತ್ತಿಲ್ಲ ಅಂತ ಹೇಳೋದು ಕೃಷ್ಣ. ಇದು ಯಾರಿಗೆ ಅದು ಅರ್ಥ ಆದಿತ್ತು? ಅದು ತಾಯಿ ಆಯ್ತು ಅಂದ್ರೆ ಯಾರಾದ್ರು ಹೇಳಿದರೆ ಅವ್ರ ಅರ್ಥ ಹೇಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರ ಅರ್ಥ ಆಗಿದೆ, ಅರ್ಥ ಹೇಳಲಿಕ್ಕೆ ಆಗುದಿಲ್ಲ. ಅದನ್ನಂತಲೇ ಸುಮ್ಮನೆ ಕೂತ್ಕೊಳ್ಬೇಕಲ್ಲದೆ, ಏನು ವಾಕ್ಯ ನೀವು ಅರ್ಥ ಆಯ್ತು ಅಂತ ಪ್ರಯೋಗ ಮಾಡಿದ್ರು, ಅದಕ್ಕೆ ಪ್ರತಿ ವಾಕ್ಯ ನಮ್ಮಲ್ಲಿ ಉಂಟಾಗ್ತದೆ ಲಾಜಿಕ್. ಹಾಗಿರುವಾಗ ಹಾಗಾದ್ರೆ ಏನು ಇದು? ಮಗುವಿಗೆ ಮಾತ್ರ ಅರ್ಥ ಆಗುದು ಯಾಕೆ? ಒಂದೊಮ್ಮೆ ಒಂದು ಒಂದು ವಾದ ಕೇಳಿದ್ರು, ಒಂದು ಅರ್ಥ ಒಂದು ಮಾತಿಗೆ ಹೇಳಿದನು. ಒಂದೊಮ್ಮೆ ಮಗು ಅದಕ್ಕೆ ತಾನು ಯಾರು ಏನು ನೋಡ್ತಾ ಇದ್ದೇನೆ ಎನ್ನುವುದು ಕೂಡ ಗೊತ್ತಿಲ್ಲದೆ ಇದ್ದಾಗ, ಗೊತ್ತಿದೆ ಮತ್ತು ಗೊತ್ತಿಲ್ಲ ಎನ್ನುವುದರ ಹಂಗೆ ಇಲ್ಲದೆ ಅದು ಜಗತ್ತನ್ನು ನೋಡ್ತಾ ಇದ್ದಾಗ, ಅದರ ಕಣ್ಣೆದುರಿನಲ್ಲಿ ಒಬ್ಬ ಮತ್ತೊಬ್ಬನನ್ನು ಕೊಂದ ದೃಶ್ಯವನ್ನು ಅದು ನೋಡಿದರೆ, ಎರಡೂ ಕೂಡ ಅದುವೇ ಮಗುವೆ. ಕೊಂದದ್ದು ಮಗುವೆ, ಕೊಲ್ಲಲ್ಪಟ್ಟದ್ದು ಮಗು, ಬೇರೆ ಅಲ್ಲ. ಅದು ಯಾವುದನ್ನು ನೋಡಿತು ಅದರಿಂದ ಅದು ಬೇರೆಯಲ್ಲ, ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಅದು ನೋಡಿದೆ. ಮೈಯೆಲ್ಲ ಕಣ್ಣಾಗಿ ನೋಡಿದೆ, ಅದರ ಮೈ ಮತ್ತು ಮನಸ್ಸು ಬೇರೆಯಲ್ಲ. ಇದು ಮೂಲಭೂತವಾಗಿರತಕ್ಕ ಸ್ಥಿತಿ, ಪ್ರತಿಯೊಬ್ಬರಿಗೂ ಬಂದಿರತಕ್ಕ ಸ್ಥಿತಿ. ಈ ಸ್ಥಿತಿಯ ಮೇಲಿನಿಂದ ನಮ್ಮಲ್ಲಿ ವ್ಯಕ್ತಿತ್ವೋದಯ ಆಗುವುದು. ನಾನು ಪ್ರತಿಯೊಬ್ಬರು ಬಳಸುವುದು ಒಂದೇ ಪದ, ನಾನು. ನಾನು ಅಂದರೆ ಇಂಥ ಒಂದು ಆಶ್ಚರ್ಯ ಅಲ್ಲ, ನೀವು ಬಳಸುವುದು ನಾನು ಅಂತ. ಗಂಡು ಹೆಣ್ಣು ಅಂತಲೇ ಇಲ್ಲ, ಅದಕ್ಕೆ ಲಿಂಗವೇ ಇಲ್ಲ, ಎಂಥದೂ ಇಲ್ಲ. ನಾನು ಏನು? ನಾನು ಅಂದರೆ, ನಾನು ಅಂದರೆ ನಾನೇ ಅಂತ ಮತ್ತೆ ಹೇಳಿದರೆ ಜೋರಿ. ಅದೇನು ಮತ್ತೆ ಹೆಸರು ಹೇಳುವುದು, ಮತ್ತೆ ಜಾತಿ ಹೇಳುವುದು, ಮತ್ತೆ ಇತ್ಯಾದಿ ಇತ್ಯಾದಿ. ನಮಗೆ ಅರ್ಥ ಆಗಲಿಕ್ಕೆ ಮೂಲಭೂತವಾದ ಸಂಗತಿ ಯಾವುದು? ನಾನು ಅಂತ. ಮೂಲಭೂತ ಸಂಗತಿ ನಾನಲ್ಲ, ಮೂಲಭೂತ ಸಂಗತಿ ನಾನು ಎನ್ನುವುದು ಉದಯವಾಗುವುದಕ್ಕಿಂತ ಮುಂಚೆ ಮಗುವಿನ ಮನಃಪಟಲದಲ್ಲಿ ಏನು ಪ್ರಪಂಚದ ಚಿತ್ರ ಮೂಡಿದೆ ಅದು ಅದು ಮೂಲ. ಅದರ ಮೇಲೆ ನಾನು. ಇದು ಶಂಕರಾಚಾರ್ಯರ ಅಧ್ಯಾರೋಪವಾದ. ಹೇರಲ್ಪಟ್ಟಿದೆ ಇಡೀ ಜಗತ್ತು ನಮ್ಮ ಮೇಲೆ ಅಂತ. ನಿಜವಾಗಿ ನಾವಲ್ಲ ಅದು, ನಿಜವಾದ ನಾನು ಬೇರೆಯೇ ಉಂಟು ಅಂತ. ಹೀಗಿದೆ, ಹೀಗೆ ಇದ್ದದ್ರಿಂದ ಅದು ನೋಡಿದೆ. ಏನಾಯ್ತಾಗ ಅದರ? ಈಗ ಒಂದು ಪ್ರಶ್ನೆ, ಕರ್ಮದ ಇದು ಜ್ಞಾನ ನೋಡಿದೆ ಸರ್, ಆಮೇಲೆ ಏನಾಯ್ತು? ಆಮೇಲೆ ಅದು ಬೇರೆ ಆಗ್ತದೆ. ಆಮೇಲೆ ಈ ಅನುಭವದ ಮೇಲಿನಿಂದ ಇದು ಮೂಲಭೂತವಾಗಿ ನಮ್ಮಲ್ಲಿ ಇದ್ದರೂ ಕೂಡ, ಪ್ರಚಂಡವಾಗಿರತಕ್ಕ ಒಂದು ನೆನಪು ನಮ್ಮಲ್ಲಿ ಇದ್ರು ನೋಡಿ, ಜ್ಞಾನ ಅಂತ ಹೇಳಿದರೆ ಮರಳಿ ಆ ಸ್ಥಿತಿಗೆ ಹೋಗುದು. ಒಬ್ಬ ಮನುಷ್ಯನಿಗೆ ಜ್ಞಾನೋದಯ ಆಯ್ತು ಅಂತ ಹೇಳ್ತೇವಲ್ಲ, ಎನ್ಲೈಟನ್ಮೆಂಟ್ ಆಯ್ತು ಅಂತ, ಹಾಗೊಂದು ಇದೆ ಅಂತ ಒಪ್ಪಿದ್ರೆ ಅದರ ಆ ಸ್ಥಿತಿ ಏನು? ಅದು ಆ ಸ್ಥಿತಿಗೆ ಹೋಗುದು. ಯಾವುದು? ಮಗುವಾಗಿದ್ದಾಗ ಏನು ಪ್ರಪಂಚವನ್ನು ನೋಡಿತು, ಏನು ಅನುಭವಿಸಿತು ಅದಕ್ಕೇ ಗೊತ್ತು. ಆ ಸ್ಥಿತಿಗೆ ಮರಳಿ ಹೋಗು, ಮುಕ್ತಾಯ ಅಲ್ಲಿ ಪ್ರಜ್ಞಾಪೂರ್ವಕವಾಗಿ ಹೋಗು. ಅದು ಅಪ್ರಜ್ಞೆಯಲ್ಲಿ ನಡೆದದ್ದು ಅಂದರೆ ಗೊತ್ತಿಲ್ಲದೆ. ಆಮೇಲೆ ನಮಗೆ ಅನೇಕ ವಿಷಯಗಳು ಗೊತ್ತಾಗ್ಲಿಕ್ಕೆ ಪ್ರಾರಂಭ ಆಯಿತು. ಅಂದರೆ ಪ್ರಜ್ಞೋದಯ ಆಯಿತು. ಪ್ರಜ್ಞೋದಯ ಅಂದರೆ ನಾನು ಎನ್ನುವ ವ್ಯಕ್ತಿತ್ವದ ಉದಯ. ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ, ಜ್ಞಾನ ಎನ್ನುವುದು ನಾನು ಎನ್ನುವುದರೊಟ್ಟಿಗೆ ಬಿಡಿಸಲಾಗದಂತೆ ಗಂಟು ಹಾಕಿಕೊಂಡಿದೆ. ಅದರಿಂದ ವ್ಯಕ್ತಿತ್ವದ ಉದಯ ಮತ್ತು ಜ್ಞಾನದ ಉದಯ ನನಗೆ ಗೊತ್ತಿದೆ.
ಆಮೇಲೆ ಅದೆ ಎಲ್ಲ ಆಗ್ತದೆ, ಎಲ್ಲ ಆಗಿ ಬೇರೆ ಬೇರೆಯೇ ಆಗ್ತದೆ. ಆದರೂ ಮೂಲತಃ ಏನೋ ಒಂದು ವಿಪರ್ಯಾಸ ಇಲ್ಲಿ ನಡೆದಿದೆ ಅಂತ ಅದಕ್ಕೆ ಸ್ವಲ್ಪ ಕೆದಕ್ಕಿದ್ರೆ ಗೊತ್ತಾಗೋದಕ್ಕೆ ಕಾರಣ ಎಂಥದ್ದು ಅಂದರೆ, ಮೂಲ ಸಂಗತಿ ಬೇರೆ ಇದೆ, ಆಮೇಲೆ ಬಿದ್ದದ್ದೆಲ್ಲ ನಾಮರೂಪ. ಉಪನಿಷತ್ತು ಹೇಳುವುದಿಷ್ಟೇ ಏನಂದ್ರೆ, ಮೂರೇ ಇರುವುದು ಈ ಜಗತ್ತಿನಲ್ಲಿ. ಚಿಕ್ಕ ಚಿಕ್ಕದು ಎಲ್ಲವನ್ನು ಚಿಕ್ಕ ಚಿಕ್ಕದು ಮಾಡ್ತಾ ಬಂದ್ರೆ ಅದು ಅರ್ಥ ಆಗ್ತದೆ. ಏನು ನಾಮ ರೂಪಂ ಕರ್ಮ ಇಷ್ಟೇ ಇರು. ಹೆಸರು, ನಾಮ, ಭಾಷೆ, ಆಲೋಚನೆ, ರೂಪ, ಆಕಾರ, ಕರ್ಮ, ಇನ್ನೇನಿಲ್ಲ. ತ್ರಯಂ ವಾ ಇದಂ, ಮೂರೇ ಇರುವುದು ನಾಮ ರೂಪ. ಈ ನಾಮರೂಪ ಕರ್ಮ ಅದು ಆ ವ್ಯಕ್ತಿತ್ವದ ಮೇಲೆ ಉಂಟಾದ. ನಾವು ಹೇರಿದ್ದು, ನಾವು ಹೇರಿದ್ದಂದ್ರೆ ಬೇಕು ಬೇಕು ಅಂತಲ್ಲ, ನಮಗೆ ಹೇರಲ್ಪಟ್ಟದ್ದನ್ನು ನಾವು ಯಾರಿಗಾದ್ರೂ ಹಾಕದಿದ್ರೆ ಆಗ್ತದ? ನಾವು ಹೇಳಿ ಹಾಕದಿದ್ರೆ ಆಗ್ತದ? ಹಾಕದಿದ್ರೆ ಆಗುದಿಲ್ಲ. ಪ್ರಪಂಚವೇ ಹೀಗಿದೆ, ಸಂಸಾರವೇ ಹೀಗಿದೆ, ಜೀವನದ ಗತಿಯೇ ಹೀಗಿದೆ, ಹೀಗೆ ಇದೆ. ಆ ಮೂಲಭೂತವಾದ ಸಂಗತಿ ಉಂಟಲ್ಲ, ಅಲ್ಲಿ ಏನು ವ್ಯತ್ಯಾಸ ಇಲ್ಲ. ನೋಟ ಮತ್ತು ನೋಡುವವ ಬೇರೆ ಬೇರೆ ಅಲ್ಲ, ಒಂದೇ. ಹೇಗೆ ಕೃಷ್ಣ ಕೊಲ್ಲುವನೂ ಇಲ್ಲ ಕೊಲ್ಲಲ್ಪಡುವನೂ ಇಲ್ಲ ಅಂತ ಹೇಳ್ತಾನೆ, ಹಾಗೆ ಅದು ಆ ರೀತಿಯ ನೋಟವಾದದ್ದರಿಂದ ಅಲ್ಲಿ ಒಂದು ಜಿಜ್ಞಾಸೆ ಇದೆ, ಸಣ್ಣ ಒಂದು ಜಿಜ್ಞಾಸೆ. ಎಂಥದ್ದು ಅಂದರೆ, ಹೀಗೆ ಒಂದು ಪ್ರಪಂಚ ನಡೀತಲ್ಲ, ಅದು ಅದಕ್ಕೊಂದು ಇಂದ್ರಿಯ ಬೇಕು, ಅದನ್ನೆಲ್ಲ ಅದಕ್ಕೆ ಗೊತ್ತಿರಲಿ ಗೊತ್ತಿಲ್ಲದಿರಲಿ ಅದೊಂದು ಬೇಕಲ್ಲ, ಹಾಗೊಂದು ಅದೊಂದು ಕರ್ಮ ಅಂತ. ಅದು ಒಂದು ಅದು ಏಕಕಾಲದಲ್ಲಿ ಅದು ಜ್ಞಾನವೂ ಹೌದು, ಅದೊಂದು ಕರ್ಮವೂ ಹೌದು. ಯಾಕೆ ಅಂದ್ರೆ ಅದರ ಅಚ್ಚು, ಕರ್ಮ ಅಂದ್ರೆ ಏನು ಅಚ್ಚು, ಎಷ್ಟು ಚೆನ್ನಾಗಿದೆ ಆ ಪದ. ಕರ್ಮ ಅಂದ್ರೆ ಅಚ್ಚು, ಕಾಪಿ. ಯಾವುದನ್ನಾದರೂ ನೋಡಿ ಅದರಂತೆ ಆಗಬೇಕೆನ್ನುವ ಅನುಕರಣೆಯ ಹಂಬಲ ಪ್ರತಿಯೊಬ್ಬರಲ್ಲಿಯೂ ಅನಿವಾರ್ಯವಾಗಿ ಹುಟ್ಟುತ್ತದೆ. ಯಾಕೆ ಹುಟ್ಟುತ್ತದೆ, ಯಾಕಾಗ್ಬೇಕು ನಾವು ಅದೆಲ್ಲ ಮತ್ತಿನ ಮಾತು, ಮತ್ತೆ ಮಾತಾಡುತ್ತೆ ನಾವು ಕಲಿತುಕೊಂಡು. ಅದು ಅದು ಕೂಡ ಮತ್ತೆ ಯಾರೊಬ್ಬರ ಮಾತನ್ನು ಕೇಳಿ ನಾವು ಮಾತಾಡೋದು. ಅವರಾಗಿ ನಾನು ಯಾಕಾಗ್ಬೇಕು, ಶಿವರಾಮ ಕಾರಂತರು ಹೇಳಿದ್ರಂತೆ, ಅವನನ್ನು ಹೇಳಿದೆ ಇವನು ಹೇಳಿದೆ ನೀನಂತ ಹೇಳ್ತೀನಿ ಅಂತ. ಹಾಗೆ ಕಲಿತ ಮಾತನ್ನೇ ನಾವು ಮಾತಾಡೋದು. ನಿಮ್ಮದೇ ಮಾತು ಹೇಳಿ ಅಂತ ಹೇಳಿದ್ರೆ ಆ ಮಾತನ್ನು ಕೂಡ ನಾವು ಮತ್ತೊಬ್ಬರತ್ರ ಕೇಳಿಕೊಂಡು ಮತ್ತೊಬ್ಬರಿಗೆ ಹೇಳುವುದಷ್ಟೆ. ನಮ್ಮ ಮತ್ತೊಬ್ಬರಿಗೆ ಯಾಕೆ ಹೇಳಬೇಕು, ನಮ್ಮ ಮತ್ತೆ ನಮ್ಮ ಮಾತನ್ನು ಮಾತಾಡ್ಲಿಕ್ಕೆ ಆಗುದಿಲ್ಲ. ನಾವು ಇಷ್ಟು ಮಾತಾಡಿದ್ರಲ್ಲಿ ನಮ್ಮದೇ ಆದ ಮಾತೆಷ್ಟು, ಭಗವಂತವಲ್ಲ ಕಲ್ತದ್ದು. ಅನುಕರಣೆ ನಾವು ಹೇಳ್ತೇವಲ್ಲ, ಬಹಳ ಇದು ಹೇಳ್ತೇವಲ್ಲ, ಏನು ಅನುಭವ ಎನ್ನುವ ಮಾತನ್ನು ಒಂದು ಪದ ಬಳಸ್ತೇವೆ. ಅನುಭವಿಸಿ ಮಾತಾಡಬೇಕು, ಮಾತನ್ನು ಕೇಳುವುದು ಒಂದು ಅನುಭವವೇ. ಅನುಭವ ಅಂದ್ರೆ ಏನು, ಭವದಿಂದ ಬಂದದ್ದು ಅದು ಅನುಭವ. ಭವ ಅಂದ್ರೆ ಮೂಲ, ಈ ಲೋಕ, ಈ ಲೋಕದ ಜೀವನ ಬದುಕು, ಅದನ್ನು ನೋಡಿ ನಾವು ಕಲ್ತದ್ದು ಏನೋ ಅದು ಅನುಭವ. ಆ ಪದದಲ್ಲಿಯೇ ಉಂಟು, ಇದು ಮೂಲ ಅಲ್ಲ, ಅದು ಅನು ಎನ್ನುವುದು ಅಲ್ಲ ಅಲ್ಲಿ, ಅದು ಅನುಭವ. ಭವವನ್ನು ಅನುಸರಿಸಿಕೊಂಡು ಬಂದದ್ದು ಅಂದರೆ ಭವದ ಅಚ್ಚು ಅದರ ಮೇಲೆ ಬಿದ್ದಿದೆ, ಮಗುವಿನ ಮೇಲೆಯೂ ಕೂಡ ಅದು ಬಿದ್ದಿದೆ, ಅದು ಅಚ್ಚದು. ಸತ್ಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅರ್ಥ ಏನು? ಈಗ ನೋಡಿ, ನಾ ಸತೋ ವಿದ್ಯತೆ ಭಾವ, ನಾ ಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟುವಂತಹ ನಯೋ ತತ್ವದರ್ಶಿ ಅಂತ ಗೀತೆಯಲ್ಲೇ ಇದೆ, ಇನ್ನು ಬರ್ತದೆ. ಅದಕ್ಕೆ ಸರಳವಾದ ಅರ್ಥ ಏನು, ಸರಳವಾದ ಅರ್ಥ ಇದು, ನಾ ಸತೋ ವಿದ್ಯತೆ ಭಾವ. ಅಸತ್ತಿಗೆ ಅಂದ್ರೆ ಯಾವುದು ಇಲ್ಲವೋ ಅದಕ್ಕೆ ಅದು ಎಂದೆಂದೂ ಇಲ್ಲ,
ಯಾವುದು ಇಲ್ಲವೋ ಅದು ಎಂದೆಂದೂ ಇಲ್ಲ, ಯಾವುದು ಇದೆಯೋ ಅದು ಎಂದೆಂದೂ ಇಲ್ಲವೆಂದಾಗುವುದಿಲ್ಲ. ಇದು ಅರ್ಥ ಆಗಬಾರದು ಅಂತ ಮಾತಾಡಿದ್ದಲ್ಲ ಕೃಷ್ಣ, ಅದರಲ್ಲೊಂದು ಗುಟ್ಟಿದೆ. ಉಭಯವರಪ್ಪಿ ದೃಷ್ಟವಂತಹ ಈ ಎರಡು ಸಂಗತಿಗಳ ತತ್ವಾರ್ಥ ನಿರ್ಣಯವನ್ನು ಬಲ್ಲವರೇ ಬಲ್ಲರು ಅಂತ ಒಂದು ಒಗಟಿನಂತೆ ಇದೆ. ಅದರಲ್ಲಿ ಒಂದು ರಹಸ್ಯ ಇದೆ. ಅದು ಎಂಥದ್ದು ಅಂದರೆ ಅದರಲ್ಲೊಂದು ಪುನರುಕ್ತಿ ಇದೆ. ಪುನರುಕ್ತಿ ಇದೆ. ಈಗ ನಾ ಸತೋ ವಿದ್ಯತೆ ಭಾವ, ಇಲ್ಲದೇ ಇದ್ದದ್ದು ಎಂದೆಂದು ಇದೆ ಎಂದು ಆಗುವುದಿಲ್ಲ ಅಂತ ಹೇಳಿದರೆ ಅದು ಪುನರುಕ್ತಿ ಅಲ್ವೋ? ಯೋಚನೆ ಮಾಡಿ. ಇಲ್ಲದೇ ಇದ್ದದ್ದು ಅಂತ ಹೇಳಿದರೆ ಗೊತ್ತಾಗೋದಿಲ್ಲೋ? ಗೊತ್ತಾಗ್ತೇನೆ, ಅದು ಸಾಕಾಗುವುದಿಲ್ಲ. ಮತ್ತೇನು, ಇಲ್ಲದೇ ಇದ್ದದ್ದು ಇದೆ ಎಂದು ಆಗುವುದಿಲ್ಲ ಅಂತ ಹೇಳಿ ಅದು ಪುನರುಕ್ತಿ ಅಲ್ವೋ ಸ್ವಾಮಿ? ಅದು ಅನುಕರಣೆ ಅಲ್ವೋ? ಪುನರುಕ್ತಿ ಅಂದರೆ ಮತ್ತೆಂತದ್ದು? ಹೇಳಿದ್ದನ್ನೆಲ್ಲ ಹೇಳಿದ್ದಾನೆ, ಹೇಳಿದ್ದನ್ನೇ ಮತ್ತೊಂದ್ಸಲ ಹೇಳು. ಸತ್ಯದ ಪಾಡಿದು ಇದ್ದದ್ದು ಇಲ್ಲವೆಂದಾಗುವುದಿಲ್ಲ. ಯಾವುದು ಹೇಳಿದ್ದನ್ನೆಲ್ಲೋ ಹೇಳುವುದು, ಯಾವುದು ಇಲ್ಲವೋ ಅದು ಇದೆ ಎಂದಾಗುವುದಿಲ್ಲ, ಯಾವುದು ಇದೆಯೋ ಅದು ಇಲ್ಲವೆಂದಾಗುವುದಿಲ್ಲ, ಅದು ಎಂದೆಂದು ಇಲ್ಲವೆಂದಾಗುವುದಿಲ್ಲ ಅಂತ ನೀವು ಹೇಳಿದರೆ ಅದನ್ನೇ ಒತ್ತಿ ಒತ್ತಿ ಹೇಳುವುದಂದ್ರೆ ಪುನರುಕ್ತಿ ಅಲ್ಲವೇ? ವಿಧಿಯೇ ಇಲ್ಲ ಇದಕ್ಕೆ. ಭಾಷೆ ಅಂದ್ರೆ ಪುನರುಕ್ತಿ, ಬೇರೆ ದಾರಿಯೇ ಇಲ್ಲ ಇದಕ್ಕೆ. ಅಚ್ಚು ಅಂತ ನಾನು ಹೇಳಿದ ಅದನ್ನು ನೋಡಿ. ಮಗುವಿಗೆ ನೋಡಿದ್ರೆ ಒರಿಜಿನಲ್ ಸಂಗತಿ ಅದು. ಒಂದು ಮಗು ನೋಡ್ತಾ ಇದ್ದಾನೆ ಅಂತ ಕೂಡ ಅದಕ್ಕೆ ಗೊತ್ತಿಲ್ಲ. ನೋಟ ಏನೋ ಈಗ ಸಂಭವಿಸ್ತಾ ಇದೆ ಅಂತ ಅದೆಲ್ಲ ಮತ್ತೆ ವಿಷಯ, ಅದಕ್ಕೆ ಗೊತ್ತೇ ಇಲ್ಲ. ಅದಿರೋದು ಎಕ್ಸ್ಪೀರಿಯನ್ಸ್ ಮಾತ್ರ ಇರೋದ್ರಲ್ಲಿ. ಆ ಎಕ್ಸ್ಪೀರಿಯನ್ಸ್ ಎನ್ನುವ ಪದದಲ್ಲಿ ಎಕ್ಸ್ ಎನ್ನುವುದಿದೆ, ಹಿಂದೆ ನಡೆದದ್ದು ಅಂತ ಅರ್ಥ. ಅದಕ್ಕೆ ಪುನರಾವರ್ತನೆ, ಅದು ಆವರ್ತನೆಯಾಗಿದೆ. ಹಾಗಾದರೆ ಪುನರುಕ್ತಿ, ಪುನರುಕ್ತಿ ಎನ್ನುವುದು ಏನು? ಅದಿಲ್ಲದೆ ಜೀವನವೇ ಇಲ್ಲ. ಹೇಳಿದ್ದನ್ನೇ ಹೇಳೋದು ಅಂತ ಹೇಳಿದರೆ, ದೇವರನ್ನು ಸ್ತುತಿ ಮಾಡ್ತೇವಲ್ಲ, ಸ್ತುತಿ ಅಂದರೆ ಏನು? ಪುನರುಕ್ತಿ ಎನ್ನುವುದು ಪುನರುಕ್ತಿ ಅಂತ ಹೇಳಿದರೆ ಅದು ಭಗವಂತನಿಗೆ ಸಂಬಂಧಪಟ್ಟದ್ದಾಗಿದ್ದರೆ ಭಗವಂತನ ಸ್ತುತಿ ಆಗ್ತದೆ. ನೀನು ಇದ್ದಿ ಅಂತ ಹೇಳಿದರೆ ಅವನು ಇದ್ದಾನಲ್ಲ, ನೀನಂತದ್ದು ನೀನು ಹೇಳಿ ಅವನು ಅವನು ಇಲ್ಲ, ಅವನು ಇದ್ದಾನೆ ಅಂತ ಆದದ್ದು ನೀನು ಹೇಳಿಯ. ನೀನು ಹೇಳಬಂದ್ರು ಇದ್ದ ಅವನು, ನೀನು ಹೇಳುವುದಕ್ಕೆ ಕಾರಣವಾಗಿ ಅವನಿದ್ದಾನೆ. ಹಾಗೆ ಹೇಳು. ಅನುಭವವನ್ನು ತಾನೇ ಹೇಳಬೇಕಾದದ್ದು. ಯಾರಾದರೂ ಏನನ್ನು ಮಾತಾಡುವುದಾಗಿದ್ರು ಅವರ ಅನುಭವವನ್ನು ಮಾತಾಡಬೇಕು ಅಂತ ಇಟ್ಟುಕೊಂಡ್ರೆ ಅದು ಹೈಯೆಸ್ಟ್ ಸಂಗತಿ. ಅದು ಬಹಳ ಬಹಳ ಉಚ್ಚವಾಗಿರತಕ್ಕ ಒಂದು ಸಂಗತಿ ಅಂತ ಇಟ್ಟುಕೊಂಡ್ರೆ ಅವರು ಹೇಳುವುದು ಅವರ ಅನುಭವವನ್ನೇ ಅಂದ್ರೆ ಅದು ಅಗೈನ್ ಮತ್ತೊಂದು ಸಲ ಪುನರುಕ್ತಿ ಆಗ್ತದೆ. ನಮ್ಮದನ್ನು ನಾವು ಮಾತಾಡಿದರೆ ಅಹಂಕಾರ ಆಗ್ತದೆ. ಭಗವಂತನಿಗೆ ಸಂಬಂಧಪಟ್ಟ ವಿಷಯವನ್ನು ಮಾತಾಡಿದರೆ ಅದು ಪುನರುಕ್ತಿ ಅಲ್ಲ, ಅದು ಸ್ತುತಿ ಆಗ್ತದೆ. ಭಾಷೆಯಲ್ಲಿ ಭಗವಂತನಿಗೆ ಸಂಬಂಧಪಟ್ಟ ಮಾತು ಪುನರುಕ್ತಿ ಆದರೂ ಅದು ಭಗವತ್ ಸ್ತುತಿ ಆಗ್ತದೆ. ದೇವರು ಅದನ್ನು ಹಾಗೆ ಕೇಳ್ತಾನೆ, ಸ್ತುತಿ ಆಗುವುದು. ನಾವು ದೇವರಿಗೆ ಸ್ತುತಿ ಆಗಲಿ ನಮಗೆ ಬೇಕಾದನ್ನು ಹಾಗೆಲ್ಲ, ದೇವರು ಅದನ್ನು ಹಾಗೆ ಕೇಳ್ತಾನೆ ಅಂತ. ಛೇ, ನಾನು ಕಲಿಸಿದ್ದನ್ನು ಹೇಗೆ ಹೇಳ್ತಾನೆ ಇವ ಕಲಿಸಿ, ಇವನು ಇವನ ನಾಲಿಗೆ ಹೇಗೆ ಹೊರಳುತ್ತದೆ ಅಂತ. ಕಲಿಸಿಕೊಟ್ಟದ್ದನ್ನು ಒಬ್ಬ ಹೇಳಿದ್ರೆ ಬಹಳ ಇಷ್ಟ ಅಲ್ವಾ? ಈಗ ಮೇಷ್ಟ್ರುಗಳಿಗೆ ಮಕ್ಕಳು ನಮ್ಮ ತಮ್ಮ ವಿದ್ಯಾರ್ಥಿಗಳು ಕಲಿಸಿಕೊಟ್ಟದ್ದನ್ನು ಚೆನ್ನಾಗಿ ಹಾಗೆಯೇ ತತ್ಪ್ರತಿ ಹೇಳಿದರೆ ಎಷ್ಟು ಇಷ್ಟ ಆಗುದಿಲ್ವಾ? ಅಂದರೆ ಅವರು ಬೇರೆ ಬೇರೆ ಗುರುದಕ್ಷಿಣೆ ಕೊಡಬೇಕು ಅಂತಲಿಲ್ಲ, ಕೊಡಬೇಕು ಅದಕ್ಕಲ್ಲ, ಬೇರೆ ಗುರುದಕ್ಷಿಣೆ ಕೊಡಬೇಕು ಅಂತಲಿಲ್ಲ. ಏನಂದರೆ ಅದು ಅಷ್ಟು ಅದು ಹೃದಯ ಸ್ಪರ್ಶಿ ಆಗಿರತಕ್ಕ ಒಂದು ಆಹ್ಲಾದಕವಾದ ಒಂದು ಸಂಗತಿ ಹಾಗೆ ಇದೆ. ಆದದ್ದರಿಂದ ಇದನ್ನು ನಾನು ಯಾಕೆ ಹೇಳಿದ್ದೆ ಅಂದರೆ, ಮೂಲತಃ ನಾನು ಭಗವದ್ಗೀತೆ ಕರ್ಮಯೋಗ ಅಂತ ಮಾಡುವುದಕ್ಕೆ ಹೊರಟು. ಕರ್ಮ ಅಂತ ಹೇಳಿದರೆ ಏನು ಅಂದರೆ,
ಅದು ಭಾಷೆಯಲ್ಲಿ ಪುನರುಕ್ತಿ ಇದ್ದ ಹಾಗೆ, ಮಾತಿನಲ್ಲಿ ಪುನರುಕ್ತಿ ಇದ್ದ ಹಾಗೆ, ವಿಚಾರದಲ್ಲಿ ಪುನರನುಭವದ ವ್ಯಾಖ್ಯಾನ ಇದ್ದ ಹಾಗೆ, ಅದು ಮೈಯಲ್ಲಿ ಅನುಭವಿಸುವ ಮನಸ್ಸಿನ ಪುನಃಸೃಷ್ಟಿ.